हाय हेलो एवरीवन, एल्लरिगू नमस्कार। तमेल्लरिगू अनअकैडमी वेदिकेगे स्वागत। क्रैक कर्नाटक पीएससी विथ इंडिया लार्जेस्ट लर्निंग प्लैटफॉर्म अनअकैडमी अन्नुवंतद्दु भारतदल्लिने अति दोड्ड ऑनलाइन कलिका वेदिकेयागिदे। सो नीवु एल्ला कर्नाटक एग्जाम्सगळन्नु क्रैक माडोदक्के नावु निम्म जोते इर्तीवि। सो इन्नु नन्न परिचय नोडोदाद्रे, नन्न हेसरु लिखिता एस् जि, नन्न ग्राजुएशन् बंदुबिट्टु बीएससी पीसीएम। सो नानु सुमारु 2 वर्षदिंद कॉम्पिटेटिव फील्डल्लिद्दीनि। सो नानु निमगे केएएस एफडीए एसडीए पीसी पीएसआई ग्रूप सी एग्जाम्स क्लियर के सहायते इन स्पेशलाइजेशन नोड़े इतिहास भूगोलशास्त्र विज्ञान तंत्रज्ञान अवंतु स्पेशलाइजेशन आगे। सो नोड़ी निम्हे अनअकैडमी बैच कोर्स शुरुआत। सो 22 डिसंबर निम्हे विजय अवंत बैच कोर्स शुरुआत। सो इत विजय अवंत बैच कोर्स बंदू एफ डी एस डी एग्जाम्स सो नहीं तैयारिया नडस्ता है बैच कोर्स अवंत है। सो विजय अवंत बैच कोर्स बंदू निम्हे कन्नड मीडियम और सो इन 23 डिसंबर बंदू मिशन के एस अंतु शुरुआत। सो इत कन्नड मीडियम और सो इत बंदू वर्ष बैच कोर्स आगे। सो ಇದರಲ್ಲಿ ನಿಮಗೆ ಒಂದು ವರ್ಷದ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಮೇನ್ಸ್ ಏನಿದೆಯಲ್ಲ ಸೋ ಒಂದು ವರ್ಷದ ಕಂಪ್ಲೀಟ್ ಆಗಿ ಸಿಗುತ್ತೆ। ಸೋ ಇನ್ನು ಅದ್ ಬಿಟ್ಟಿದಾದ್ಮೇಲೆ ಸೋ 24 ಡಿಸೆಂಬರ್ ಬಂದ್ಬಿಟ್ಟು ಅದು ಕೂಡ ಮಿಷನ್ ಕೆಎಎಸ್ ಆಗಿದೆ। ಬಟ್ ಇದು ಬಂದ್ಬಿಟ್ಟು ನಿಮಗೆ ಇಂಗ್ಲಿಷ್ ಮೀಡಿಯಂ ಅವರಿಗೆ ಇದೆ ಓಕೆನಾ। ಸೋ ಇದರಲ್ಲಿ ಕೂಡ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಮೇನ್ಸ್ ಎಲ್ಲಾನೂ ಕೂಡ ಹೇಳ್ತಾರೆ। ಸೋ ಯಾರಾದರೂ ಆಲ್ರೆಡಿ ಇದು 23 ಡಿಸೆಂಬರ್ ಸ್ಟಾರ್ಟ್ ಆಗಿದೆ, ಇದು 24 ಡಿಸೆಂಬರ್ ಅನ್ನುವಂತದ್ದು ಸ್ಟಾರ್ಟ್ ಆಗಿದೆ। ಸೋ ಯಾರಾದರೂ ನೀವು ಸಬ್ಸ್ಕ್ರಿಪ್ಷನ್ ಅನ್ನು ಈ ಬ್ಯಾಚ್ ಕೋರ್ಸ್ ಗಳಿಗೆ ತಗೋಬೇಕು ಅಂತ ಇದ್ದರೆ ಸೋ ದಯವಿಟ್ಟು ಎಲ್ ಎಸ್ ಜಿ ವೈ ಟಿ ಅನ್ನುವಂಥದ್ದು ಒಂಥರ ರೆಫ್ರಲ್ ಕೋಡ್ ಥರ। ಸೊ ಈ ಎಲ್ ಎಸ್ ಜಿ ವೈ ಟಿ ಅನ್ನುವಂತಹ ರೆಫ್ರಲ್ ಕೋಡನ್ನು ಬಳಸ್ಕೊಂಡು ಸೊ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದಲ್ಲಿ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ। ಸೊ ಎಲ್ ಎಸ್ ಜಿ ವೈ ಟಿ ಅನ್ನುವಂತಹ ರೆಫ್ರಲ್ ಕೋಡನ್ನು ಬಳಸ್ಕೊಂಡು ಯಾಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಂದರೆ ಸೊ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ। ಸೊ 10% ಡಿಸ್ಕೌಂಟ್ ಬೇಕು ಅಂತಂದರೆ ಸೊ ಎಲ್ ಎಸ್ ಜಿ ವೈ ಟಿ ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಸೊ ನೀವು ಸಬ್ಸ್ಕ್ರಿಪ್ಷನ್ ಅನ್ನು ತಗೋಬೇಕು ಓಕೆ। ಸೊ ನೋಡಿ, ನೀವು ಅನ್ಅಕಾಡೆಮಿಗೆ ಜಾಯಿನ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದರೆ ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು, ಮತ್ತು ಅಂತಂದರೆ ನಿಮಗೆ ಯಾವ ಟೈಮ್ಗೆ ಕ್ಲಾಸಸ್ಗಳು ಬೇಕು, ಬ್ಯಾಚ್ ಕೋರ್ಸ್ಗಳು ಬೇಕು ಆ ಟೈಮಿಗೆ ಸಿಗುತ್ತೆ। ಸೊ ಎಲ್ಲ ಥರದ ಕೋರ್ಸ್ಗಳು ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ಸಿಗುತ್ತೆ। ಸೊ ಯಾವುದೇ ಥರ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ। ಸೊ ನಿಮಗೆ ತರಗತಿಗಳು ಕನ್ನಡದಲ್ಲಿ ಬೇಕು ಅಂತಂದರೆ ಕನ್ನಡದಲ್ಲಿ, ಸೊ ತರಗತಿಗಳು ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಂಗ್ಲೀಷಲ್ಲಿ, ಯಾವ ಭಾಷೆಯಲ್ಲಿ ನಿಮಗೆ ತರಗತಿಗಳು ಅನ್ನುವಂಥದ್ದು ಬೇಕು ಸೊ ಆ ಭಾಷೆಯಲ್ಲಿ ನಿಮಗೆ ತರಗತಿಗಳು ಅನ್ನುವಂಥದ್ದು ಸಿಗುತ್ತೆ। ಸೊ ಲರ್ನ್ ಎನಿ ಟೈಮ್ ಎನಿವೇರ್, ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು। ಸೊ ನಿಮ್ಗೆ ಏನಾನ ಡೌಟ್ಸ್ ಇದ್ರೆ ನಿಮ್ಮ ಎಜುಕೇಟರ್ಸ್ ಹತ್ರ ಹೋಗ್ಬಿಟ್ಟು ಸೊ ನೀವು ಡೌಟ್ಸ್ಗಳನ್ನು ಕೇಳ್ಬೋದು। ಮತ್ತು ಪೋಲಿಂಗ್ ಅನ್ನುವಂಥದ್ದು ಇರುತ್ತೆ। ಸೊ ಪೋಲಿಂಗ್ ಅಂತಂದರೆ ಕ್ವೆಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ, ಸೊ ದಟ್ ನೀವು ಆನ್ಸರ್ಸ್ಗಳನ್ನು ಮಾಡ್ತಾ ಇರಬೇಕಾಗತ್ತೆ। ಸೊ ನಿಮಗೆ ಲೀಡರ್ ಬೋರ್ಡ್ ಅನ್ನುವಂಥದ್ದು ಡಿಸ್ಪ್ಲೇ ಆಗುತ್ತೆ। ಸೊ ಲೀಡರ್ ಬೋರ್ಡ್ ಡಿಸ್ಪ್ಲೇ ಆದಾಗ ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ। ಮತ್ತು ಪ್ರತಿ ಕ್ಲಾಸ್ ಅಂತಂದರೆ ನೀವೇನಾದರೂ ಅನ್ಅಕಾಡೆಮಿಗೆ ಜಾಯಿನ್ ಆದರೆ ನಿಮಗೆ ಲೈವ್ ಟೆಸ್ಟ್ ಅನ್ನುವಂಥದ್ದು ಕಂಡಕ್ಟ್ ಮಾಡ್ತೀವಿ, ಮತ್ತು ಡೀಟೇಲ್ಡ್ ರಿಪೋರ್ಟ್ ಅನಾಲಿಸಿಸ್ ಅನ್ನುವಂಥದ್ದು ಇರುತ್ತೆ। ಸೊ ನೀವೇನು ಆನ್ಸರ್ ಮಾಡಿರ್ತಿಲ್ಲ, ಸೊ ಅದನ್ನು ಟಾಪರ್ಸ್ ಜೊತೆ ಅಂತಂದರೆ ವೆರಿಫೈ ಮಾಡ್ತೀವಿ। ಸೊ ಟಾಪರ್ಸ್ ಜೊತೆ ವೆರಿಫೈ ಮಾಡಿದಾಗ ಸೊ ನೀವು ಟಾಪರ್ ಆಗಬೇಕು ಅಂತಂದರೆ ಯಾವ ಥರ ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ಮಾತ್ರ ತಿಳಿಸ್ಕೊಡ್ತಾರೆ। ಸೊ ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ PDF ಅನ್ನು ಕೊಡಿ ಮ್ಯಾಮ್ ಅಂತ ಹೇಳಿಬಿಟ್ಟು, ಸೊ ಪ್ರತಿ ಕ್ಲಾಸ್ದು PDF ಅನ್ನು ಯೂಟ್ಯೂಬಲ್ಲಿ ಕೊಡೋದಿಲ್ಲ, ಆದರೆ ಪ್ರತಿ ಕ್ಲಾಸು PDF ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ಸಿಗುತ್ತೆ। ಸೊ ಪ್ರತಿ ಕ್ಲಾಸ್ದು PDF ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ಸಿಗುತ್ತೆ। ಸೊ ನಿಮಗೆ PDFs ಪ್ರತಿ ಕ್ಲಾಸ್ದು ನೋಟ್ಸ್ ಬೇಕು ಅಂತಂದರೆ ದಯವಿಟ್ಟು ಅನ್ಅಕಾಡೆಮಿ ವೇದಿಕೆಗೆ ಜಾಯ್ನ್ ಆಗಿ। ಸೊ ಇದು ಬಂದುಬಿಟ್ಟು ನೋಡಿ ಅನ್ಅಕಾಡೆಮಿಯವರು ನಿಮಗೆ ಕೊಡ್ತಿರುವಂತಹ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಆಗಿದೆ। ಸೊ 1900 ರೂಪಾಯಿ ಸಬ್ಸ್ಕ್ರಿಪ್ಷನನ್ನು ಒಂದು ತಿಂಗಳಿಗೆ ಏನಾದರೂ ತೊಗೋಬೇಕು ಅಂತ ಇದ್ದರೆ ಸೊ 1900 ರೂಪಾಯಿ ಆಗುತ್ತೆ। ಸೊ ನೀವೇನಾದರೂ ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತ ಇದ್ದರೆ ಸೊ 10450 ರೂಪಾಯಿ ಆಗುತ್ತೆ ಆಯಿತಾ। ಸೊ ನಿಮ್ಗೆ 3 ತಿಂಗಳಿಗೆ ಬೇಕಾದರೂ 3 ತಿಂಗಳಿಗೆ ತೊಗೋಬೋದು, 6 ತಿಂಗಳಿಗೆ ಬೇಕಂದರೆ 6 ತಿಂಗಳಿಗೆ ತೊಗೋಬೋದು, ಸೊ ಎಷ್ಟು ತಿಂಗಳಿಗೆ ಬೇಕೋ ಅಷ್ಟು ತಿಂಗಳಿಗೆ ತೊಗೋಬೋದು। ಸೊ ನೀವು ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕಿದ್ದಾಗ ಸೊ LSGYT ಅನ್ನುವಂಥದ್ದು ನಾನು ಆವಾಗಲೇ ಹೇಳಿದೆ, ರೆಫ್ರಲ್ ಕೋಡ್ ಥರ। ಸೊ ಇದು ರೆಫ್ರಲ್ ಕೋಡ್ ಥರ ಅನ್ನೋದಕ್ಕಿಂತ ಇದು ರೆಫ್ರಲ್ ಕೋಡೇನೆ ಓಕೆನಾ। ಸೊ LSGYT ಅನ್ನುವಂತಹ ಅನ್ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು LSGYT ಅನ್ನುವಂತಹ ರೆಫ್ರಲ್ ಕೋಡನ್ನು ಬಳಸ್ಕೊಂಡು ನೀವೇನನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ। ಸೊ ದಯವಿಟ್ಟು ಯಾರಾದರೂ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತಿದ್ರೆ ಸೊ ದಯವಿಟ್ಟು LSGYT ಅನ್ನುವಂಥದ್ದು ಬಳಸ್ಕೊಂಡು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ ಓಕೆ। ಸೊ ನೋಡಿ, ಅಜ್ಞಾನ ಮತ್ತು ಅಶಿಸ್ತು ಅನ್ನುವಂಥದ್ದು ಮನುಷ್ಯನ ಏಳಿಗೆಗೆ ತಡೆ ಮಾಡುತ್ತದೆ ಅನ್ನುವಂಥದ್ದು ಇವತ್ತಿನ ನುಡಿ ಮಾತಾಗಿದೆ। ಸೊ ಇದು ಕಂಟಿನ್ಯೂಡ್ ಕ್ಲಾಸ್, ಸೊ ನಾನು ನಿಮಗೆ ಸ್ವಲ್ಪ ಬಿಟ್ಟಿದ್ದೆ ಅಲ್ವಾ, ಅಂತಂದರೆ ಈ 50 ಕ್ವೆಶನ್ಸ್ವರೆಗೂ ಡಿಸ್ಕಸ್ ಮಾಡಿದ್ವಿ, ಇನ್ನು 50 ಕ್ವೆಶನ್ಸ್ ಇತ್ತಲ್ವ, ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ। ಆಲ್ರೆಡಿ 50 ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ವಿ, ಸೊ ಇನ್ನೇನು 50 ಕ್ವೆಶನ್ಸ್ ಇದೆಯಲ್ಲ, ಸೊ ಅದನ್ನು ಇವಾಗ ಡಿಸ್ಕಸ್ ಮಾಡೋಣ ಓಕೆ। ಸೊ ನೋಡಿ, ರೆಡಿ ಇದ್ದೀರಾ ಎಲ್ಲರೂ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ ಅಂತಂದರೆ ಕೇಳೋದಕ್ಕೆ?
ಸೊ ನಿಮಗೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಾಗಿದೆ ಅಂತಂದಾಗ ಜಾರ್ಜ್ ಫ್ಲಾಯರ್ಡ್. ಸೊ ಜಾರ್ಜ್ ಫ್ಲಾಯರ್ಡ್ ಅವರು ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು, ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಅವರ ಮೃತ್ಯು ಅನ್ನುವಂಥದ್ದು ನಿಮಗೆ ಡ್ಯಾಶ್ನಲ್ಲಿ ಆಯಿತು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಯು ಎಸ್ ಎ, ಆಪ್ಷನ್ ಬಿ ಯು ಕೆ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಅಂತ ಹೇಳ್ಬಿಟ್ಟಿದೆ. ಸೊ ಸುಧಾಕರ್ ಸರ್ ನಮಸ್ತೆ, ಸಂಜಯ್ ಸರ್ ನಮಸ್ತೆ. ಸೊ ಕ್ವಶನ್ ಅರ್ಥ ಆಯ್ತಲ್ವಾ ನಿಮಗೆ? ಸೊ ಕ್ವಶನ್ ಬಂದ್ಬಿಟ್ಟು ಏನಾಗಿದೆ ಅಂತಂದಾಗ ಜಾರ್ಜ್ ಫ್ಲೈಡೆ ಅನ್ನುವಂಥವ್ರು ಸೊ ಅವರ ಮೃತ್ಯು ಅನ್ನುವಂಥದ್ದಾಗತ್ತೆ. ಸೊ ಅವರ ಮೃತ್ಯು ಅನ್ನುವಂಥದ್ದು ಎಲ್ಲಾಗತ್ತೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಓಕೆ, ಜಾರ್ಜ್ ಫ್ಲೈಡೆ ಹೂಸ್ ಡೆತ್ ಲೆಡ್ ಟು ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಸೊ ಡೈಡ್ ಇನ್ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಯು ಎಸ್ ಎ, ಆಪ್ಷನ್ ಬಿ ಯು ಕೆ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವುದು ಅನ್ನುವಂಥದ್ದು ನಿಮ್ಗೆ ಏನಾದರೂ ಐಡಿಯಾ ಇದೆಯಾ, ಯಾವುದು ಯಾವುದಿದು ಅಂತ ಹೇಳ್ಬಿಟ್ಟು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಸೊ ಇದು ಇತ್ತೀಚೆಗಷ್ಟೇ ನ್ಯೂಸಲ್ಲೂ ಕೂಡ ಇತ್ತು. ಸೊ ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಸೊ ಗೊತ್ತಿದೆಯಾ ಆನ್ಸರ್? ಜಾರ್ಜ್ ಫ್ಲೈಡ್ ಅವರು ಸೊ ಸಾವು ಅನ್ನುವಂಥದ್ದು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಸೊ ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು. ಆಪ್ಷನ್ ಎ ಯು ಎಸ್ ಎ, ಆಪ್ಷನ್ ಬಿ ಯು ಕೆ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಓಕೆ, ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಯು ಎಸ್ ಎ. ಸೊ ಅವರ ಮೃತ್ಯು ಅನ್ನುವಂಥದ್ದು ಯು ಎಸ್ ಎಲ್ಲಿ ಆಗಿರುತ್ತೆ. ಸೊ ಯಾಕೆ ಇದು ನ್ಯೂಸಲ್ಲಿ ಇತ್ತು ಅಂತಂದಾಗ, ಸೊ ಟೈಮ್ಸ್ ಹೀರೋ ಅಂತ ಹೇಳ್ಬಿಟ್ಟು, ಸೊ ಟೈಮ್ಸ್ ಹೀರೋ ಆಫ್ ದಿ ಇಯರ್ ಅನ್ನುವಂತಹ ಅವಾರ್ಡ್ ಬಂದ್ಬಿಟ್ಟು ರಾಹುಲ್ ದೂಬೆ ಅವ್ರಿಗೆ ಬರುತ್ತೆ. ಸೊ ಅವರಿಗೆ ಟೈಮ್ಸ್ ಹೀರೋ ಆಫ್ ದಿ ಇಯರ್ ಅಂತ ಹೇಳ್ಬಿಟ್ಟು ಬರುತ್ತಲ್ಲ, ಸೊ ಅವ್ರಿಗೆ ಯಾವುದಕ್ಕೆ ಬರುತ್ತೆ ಅಂತಂದಾಗ, ಸೊ ಈ ಟೈಮಲ್ಲಿ ಅಂತಂದಾಗ ಜಾರ್ಜ್ ಫ್ಲೈಡೆ ಅವರು ಮೃತ್ಯು ಆಗುತ್ತಲ್ವ, ಆ ಟೈಮಲ್ಲಿ ಪ್ರತಿಭಟನೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಪ್ರತಿಭಟನೆಗಳು ಅನ್ನುವಂಥದ್ದು ಜಾಸ್ತಿ ಆದಾಗ ಅವರು ತಮ್ಮ ಮನೆಯಲ್ಲಿ ಸೊ ಅವರ ನಿವಾಸದಲ್ಲಿ ಸೊ ಅವರು ತುಂಬ ಜನಕ್ಕೆ ಆಶ್ರಯವನ್ನು ಕೊಡ್ತಾರೆ. ಸೊ ಅದಕ್ಕೆ ಅವರಿಗೆ ಟೈಮ್ಸ್ ಹೀರೋ ಆಫ್ ದಿ ಇಯರ್ ಅನ್ನುವಂತಹ ಪ್ರಶಸ್ತಿ ಬಂದಿದೆ. ಓಕೆನಾ? ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು, ಅದಕ್ಕೆ ನಾನು ನಿಮ್ಗೆ ಹೇಳಿದೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಯು ಎಸ್ ಎ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಸೊ ಎರಡನೇ ಕ್ವಶನ್ ನೋಡಿ, ಎರಾಯಿನ್ ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ. ಸೊ ಎರಡನೇ ಕ್ವಶನ್ ಬಂದ್ಬಿಟ್ಟು ಎರಾಯಿನ್ ಅನ್ನುವಂಥದ್ದು ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ. ಸೊ ಎರಾಯಿನ್ ಇಸ್ ಅ ಪ್ರಾಡಕ್ಟ್ ಆಫ್ ಅನ್ನುವಂಥದ್ದು 52nd ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಕೋಕಾ ಪ್ಲಾಂಟ್, ಸೊ ಕೋಕಾ ಸಸ್ಯ. ಆಪ್ಷನ್ ಬಿ ಬಂದ್ಬಿಟ್ಟು ಓಪಿಯಂ ಗಸಗಸೆ, ಸೊ ಓಪಿಯಂ ಪಾಪಿ. ಆಪ್ಷನ್ ಸಿ ಬಂದ್ಬಿಟ್ಟು ಗಾಂಜಾ ಸಸ್ಯ, ಸೊ ಕೆನಬಿಸ್ ಪ್ಲಾಂಟ್. ಆಪ್ಷನ್ ಡಿ ಬಂದ್ಬಿಟ್ಟು ಶಿಲೀಂಧ್ರ, ಸೊ ಫಂಗೈ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎರಾಯಿನ್ ಅನ್ನುವಂಥದ್ದು ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ. ಸೊ ಬೇಗ, ಸೊ ಬೇಗ ಬೇಗ ಕಮೆಂಟ್ ಮಾಡಿ. ಸೊ ಎರಾಯಿನ್ ಅನ್ನುವಂಥದ್ದು ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಎರಾಯಿನ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್, ಸಾರಿ, ಎರಾಯಿನ್ ಇಸ್ ಅ ಪ್ರಾಡಕ್ಟ್ ಆಫ್. ಸೊ ಆಪ್ಷನ್ ಎ ಕೋಕಾ ಸಸ್ಯ, ಕೋಕಾ ಪ್ಲಾಂಟ್. ಆಪ್ಷನ್ ಬಿ ಓಪಿಯಂ ಪಾಪಿ, ಓಪಿಯಂ ಗಸಗಸೆ. ಆಪ್ಷನ್ ಸಿ ಗಾಂಜಾ ಸಸ್ಯ. ಆಪ್ಷನ್ ಡಿ ಬಂದ್ಬಿಟ್ಟು ನಿಮ್ಗೆ ಏನಂತ ಇದೆ, ಸೊ ಶಿಲೀಂಧ್ರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದಾಗ ಓಪಿಯಂ ಗಸಗಸೆ. ಸೊ ಈ ಎರಾಯಿನ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಓಪಿಯಂ ಪಾಪಿಯ ಒಂದು ಪ್ರಾಡಕ್ಟ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಮೂರನೇ ಕ್ವಶನ್ ನೋಡಿ. ಸೊ ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಸೊ ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮಗೆ 53nd ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಗುಜರಾತ್, ಆಪ್ಷನ್ ಬಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಬಂದ್ಬಿಟ್ಟು ತಮಿಳ್ನಾಡು, ಆಪ್ಷನ್ ಡಿ ಬಂದ್ಬಿಟ್ಟು ಕೇರಳ. ಸೊ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಆಸ್ ದ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ತಮಿಳ್ನಾಡು, ಆಪ್ಷನ್ ಡಿ ಕೇರಳ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅತಿ ದೊಡ್ಡ ಕರಾವಳಿ ಅನ್ನುವಂಥದ್ದು ಇರುವಂತಹ ಸೊ ಪ್ರದೇಶ ಅಂತಂದರೆ ರಾಜ್ಯ ಯಾವುದು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಗುಜರಾತ, ಆಂಧ್ರ ಪ್ರದೇಶ, ಇಲ್ಲಾಂದರೆ ತಮಿಳ್ನಾಡುನ ಅಥವಾ ಕೇರಳನ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಬೇಗ ಕಮೆಂಟ್ ಮಾಡಿ, ಸ್ವಲ್ಪ ಫಾಸ್ಟಾಗಿ ಕಮೆಂಟ್ ಮಾಡಿ. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಅತಿ ಹೆಚ್ಚು ಕೋಸ್ಟಲ್ ಲೈನ್ ಅನ್ನುವಂಥದ್ದು ಕರಾವಳಿ ಪ್ರದೇಶ ಅನ್ನುವಂಥದ್ದು ಇರುವಂಥದ್ದು ಬಂದ್ಬಿಟ್ಟು ಗುಜರಾತ್. ಓಕೆ, ಸೊ ಗುರುರಾಜ್ ಸರ್ದು ಆನ್ಸರ್ ಕರೆಕ್ಟ್ ಇದೆ. ಸೊ ಗುಜರಾತ್ಗೆ ಬಂದ್ಬಿಟ್ಟು ಅತಿ ಹೆಚ್ಚು ಕರಾವಳಿ ಪ್ರದೇಶ ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ನೆನಪಿರಿ. ಸೊ 54ನೇದು ನೋಡಿ, ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತದ ಇಂಜಿನಿಯರ್ಸ್ ದಿನವನ್ನು ಆಚರಿಸುತ್ತವೆ? ಓಕೆನಾ? ಸೊ ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತ ಇಂಜಿನಿಯರ್ ದಿನವನ್ನು ಆಚರಿಸುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಇಂಡಿಯಾ ಸೆಲೆಬ್ರೇಟ್ಸ್ ಇಂಜಿನಿಯರ್ಸ್ ಡೇ ಆನ್ ಸೆಪ್ಟೆಂಬರ್ 15 ಟು ಕಮೋಮರೇಟ್ ದ ಬರ್ತ್ ಆ್ಯನಿವರ್ಸರಿ ಆಫ್ ವಿಚ್ ಎಮಿನೆಂಟ್ ಪರ್ಸನಾಲಿಟಿ ಅನ್ನುವಂಥದ್ದು ಕ್ವಶನ್.
ಸೊ ಆಪ್ಷನ್ ಎ ಬಂದ್ಬಿಟ್ಟು ಸಿ ವಿ ರಾಮನ್, ಆಪ್ಷನ್ ಬಿ ಬಂದ್ಬಿಟ್ಟು ಓಮಿ ಜಿ ಬಾಬಾ, ಆಪ್ಷನ್ ಸಿ ಬಂದ್ಬಿಟ್ಟು ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಬಂದ್ಬಿಟ್ಟು ಅಬ್ದುಲ್ ಕಲಾಂ ಅವರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೋಡಿ ಇದಕ್ಕೆ ಆನ್ಸರ್ ಕರೆಕ್ಟ್ ಇದೆ ಆ್ಯಕ್ಚುಲಿ. ಸೊ ಎಂ ವಿಶ್ವೇಶ್ವರಯ್ಯ ಅವರು ಅನ್ನುವಂಥದ್ದು ಕರೆಕ್ಟ್ ಇದೆ, ಓಕೆನಾ. ಸೊ ಗುರುರಾಜ್ ಸರ್ದು ಆನ್ಸರ್ ಕರೆಕ್ಟ್ ಇದೆ. ಸೊ ನಾನು ಇದನ್ನು ಕ್ವಶನ್ನ ತುಂಬ ಸತಿ ಕ್ಲಾಸಲ್ಲಿ ಕೇಳಿದ್ದೀನಿ. ಸೊ ಸೆಪ್ಟೆಂಬರ್ 15 ಬಂದ್ಬಿಟ್ಟು ಪ್ರತಿ ವರ್ಷ ಇಂಜಿನಿಯರ್ಸ್ ಡೇ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಸೊ ಇದು ರಿಪೀಟ್ ಆಗಿದೆ ಕ್ಲಾಸಿಂದ, 53ನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ, ಮತ್ತು ಇದು 51ನೇ ಕ್ವಶನು ರಿಪೀಟ್ ಆಗಿದೆ, 52ನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ, ಓಕೆ. ಸೊ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಯಾರ ಬರ್ಡೇ ನೆನಪಿಗಾಗಿ ಅಂತಂದಾಗ. ಸೊ ವಿಶ್ವೇಶ್ವರಯ್ಯ ಸರ್ ಅವರ ಬರ್ಡೇ ನೆನಪಿಗಾಗಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ, ಓಕೆ. ಸೊ 55ನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವ ವಹಿಸಲಿಲ್ಲ? ಸೊ ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವವನ್ನು ವಹಿಸಲಿಲ್ಲ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ವಿಚ್ ಅಮೌಂಗ್ ದ ಫಾಲೋಯಿಂಗ್ ಮೂಮೆಂಟ್ಸ್ ವಾಸ್ ನಾಟ್ ಲೆಡ್ ಬೈ ಮಹಾತ್ಮ ಗಾಂಧಿ? ಸೊ ಆಪ್ಷನ್ ಎ ಬಂದ್ಬಿಟ್ಟು ಕಾನೂನು ಅಸಹಕಾರ ಚಳುವಳಿ, ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್. ಆಪ್ಷನ್ ಬಿ ಬಂದ್ಬಿಟ್ಟು ಭಾರತ ತ್ಯಜಿಸಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್. ಆಪ್ಷನ್ ಸಿ ಬಂದ್ಬಿಟ್ಟು ಸ್ವದೇಶಿ ಚಳುವಳಿ, ಸ್ವದೇಶಿ ಮೂಮೆಂಟ್. ಆಪ್ಷನ್ ಡಿ ಬಂದ್ಬಿಟ್ಟು ಅಸಹಕಾರ ಚಳುವಳಿ, ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಹೇಳ್ಬಿಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ಸೊ ನೇತೃತ್ವವನ್ನು ವಹಿಸಲಿಲ್ಲ ಅನ್ನುವಂಥದ್ದು ಕ್ವಶನ್ ಆಗಿದೆ. ವಿಚ್ ಅಮೌಂಗ್ ದ ಫಾಲೋಯಿಂಗ್ ಮೂಮೆಂಟ್ಸ್ ವಾಸ್ ನಾಟ್ ಲೆಡ್ ಬೈ ಮಹಾತ್ಮ ಗಾಂಧಿ? ಸೊ ಬೇಗ ಕಮೆಂಟ್ ಮಾಡಿ. ಸೊ ನಿಮಗೆ ಗೊತ್ತಿದ್ರು ಕಮೆಂಟ್ ಮಾಡಿ, ಯಾವ್ದು ಯಾವಾಗ ಯಾವಾಗ ಆಯಿತು ಅನ್ನುವಂಥದ್ದು ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರ್ ಬಂದ್ಬಿಟ್ಟು ಸ್ವದೇಶಿ ಚಳುವಳಿ. ಸೊ ನಿಮ್ಗೆ ಇದು ಐಡಿಯಾ ಗೊತ್ತಿಲ್ಲ ಅಂತಂದ್ರೂ ಮಾಡ್ಬೋದು. ಸೊ ಯಾಕೆ ಅಂತಂದಾಗ ಈ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್, ಕಾನೂನು ಅಸಹಕಾರ ಚಳುವಳಿ ಆಗ್ಬೋದು ಅಥವಾ ಭಾರತ ತ್ಯಜಿಸಿ ಚಳುವಳಿ ಆಗ್ಬೋದು, ಸೊ ಅಸಹಕಾರ ಚಳುವಳಿ ಆಗ್ಬೋದು, ಸೊ ಇವೆಲ್ಲವೂ ಕೂಡ ಗಾಂಧೀಜಿ ಭಾರತಕ್ಕೆ ಬಂದಿದ್ದ ನಂತರ ಆಗುತ್ತೆ, ಓಕೆನಾ. ಸೊ ಅದು ಅದಕ್ಕೂ ಮುಂಚೆ ಸ್ವದೇಶಿ ಚಳುವಳಿ ಅನ್ನುವಂಥದ್ದು ಅದಕ್ಕೂ ಮುಂಚೆ ಆಗುತ್ತೆ. ಸೊ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು ಯಾವ ಡೇಟ್ಗಾಯಿತು ಅನ್ನುವಂಥದ್ದು ಏನಾದರೂ ಗೊತ್ತಿದೆಯಾ, ಏನಾದರೂ ಐಡಿಯಾ ಇದೆಯಾ? ಸೊ ನೋಡಿ, ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅನ್ನುವಂಥದ್ದು, ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು ಯಾವಾಗಾಯಿತು ಅನ್ನುವಂಥದ್ದು ಏನಾದರೂ ನೆನಪಿದೆಯಾ? ಸೊ ನೋಡಿ, ಇದಾದಂಥದ್ದು ಬಂದ್ಬಿಟ್ಟು 16 ಅಕ್ಟೋಬರ್ 1905, ಓಕೆ. ಸೊ ಈ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು 16 ಅಕ್ಟೋಬರ್ 1905 ಇದಾಗುತ್ತೆ. ಸೊ ಈ ಚಳುವಳಿ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ಇದು ದಯವಿಟ್ಟು ಕ್ಷಮಿಸಿ, ಸೊ ಭಾರತ ಸ್ವದೇಶಿ ಚಳುವಳಿ ಅನ್ನುವಂಥದ್ದು 16 ಅಕ್ಟೋಬರ್ 1905 ಆಗುತ್ತೆ, ಓಕೆನಾ. ಸೊ ಅದ್ರ ಜೊತೆ ಈ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು ಬಂದ್ಬಿಟ್ಟು 12 ಮಾರ್ಚ್ 1930 ಆಗುತ್ತೆ. ಸೊ ಇದು ಏನಕ್ಕಾಗತ್ತೆ ಅಂತಂದಾಗ, ಉಪ್ಪಿನ ಮೇಲೆ ತೆರಿಗೆ ಅನ್ನುವಂಥದ್ದು ಹಾಕಿರ್ತಾರೆ. ಸೊ ಸಾಲ್ಟ್ ಟ್ಯಾಕ್ಸನ್ನು ಅಬಾಲಿಷ್ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಈ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅನ್ನುವಂಥದ್ದಾಗುತ್ತೆ. ಸೊ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು ಉಪ್ಪಿನ ಮೇಲೆ ತೆರಿಗೆ ಹಾಕಿರ್ತಾರೆ. ಸೊ ಅದನ್ನು ಸೊ ನಿಲ್ಲಿಸಬೇಕು ಅನ್ನುವಂಥದ್ದು 12 ಮಾರ್ಚ್ 1930, ಸೊ ಏಪ್ರಿಲ್ 6 1930. ಸೊ ಇದು ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅಂದರೆ ಸೊ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದಾಗುತ್ತೆ. ಇನ್ನು ಸ್ವದೇಶಿ ಚಳುವಳಿ ಬಂದ್ಬಿಟ್ಟು 16 ಅಕ್ಟೋಬರ್ 1905 ಆಗುತ್ತೆ. ಸೊ ಯಾಕೆ ಅಂತಂದಾಗ, ಬೆಂಗಾಲ್ ವಿಭಜನೆ ಅನ್ನುವಂಥದ್ದಾಗತ್ತೆ. ಈ ಡೇಟ್ಗೆ ಬೆಂಗಾಲ್ ವಿಭಜನೆ ಅನ್ನುವಂಥದ್ದಾಗತ್ತೆ. ಸೊ ಈ ಡೇಟ್ಗೆ ಬೆಂಗಾಲ್ ವಿಭಜನೆ ಅನ್ನುವಂಥದ್ದಾದಾಗ, ಸೊ 1905 ಸೊ ಸ್ವದೇಶಿ ಚಳುವಳಿ ಅನ್ನುವಂಥದ್ದನ್ನು ಮಾಡ್ತಾರೆ. ಸೊ ನವೀನ್ ಸರ್ ಹಾಯ್, ಓಕೆನಾ. ಸೊ ಇನ್ನು ಎರಡನೇದು ಬಂದ್ಬಿಟ್ಟು ಏನು ಅಂತಂದಾಗ, ಭಾರತ ತ್ಯಜಿಸಿ ಚಳುವಳಿ, ಸೊ ಕ್ವಿಟ್ ಇಂಡಿಯಾ ಮೂಮೆಂಟ್. ಸೊ ಈ ಭಾರತ ತ್ಯಜಿಸಿ ಚಳುವಳಿ ಅನ್ನುವಂಥದ್ದು ಯಾವಾಗ ಆಗುತ್ತೆ ಅಂತಂದಾಗ, 8 ಆಗಸ್ಟ್ 1942, ಓಕೆ. ಸೊ 8 ಆಗಸ್ಟ್ 1942 ಈ ಭಾರತ ತ್ಯಜಿಸಿ ಚಳುವಳಿ ಅನ್ನುವಂಥದ್ದಾಗುತ್ತೆ. ಸೊ ಅವಾಗೆಲ್ಲ ಏನು ಮಾಡ್ತಾರೆ ಅಂತಂದಾಗ, ಭಾರತ ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಈ ಚಳುವಳಿಯನ್ನು ಮಾಡ್ತಾರೆ. ಸೊ ಅದಾದಮೇಲೆ ಲಾಸ್ಟ್ ಒಂದಿದೆಯಲ್ಲ, ಅಸಹಕಾರ ಚಳುವಳಿ ಅನ್ನುವಂಥದ್ದು. ಈ ಅಸಹಕಾರ ಚಳುವಳಿ ಅನ್ನುವಂಥದ್ದು 1920 ಆಗುತ್ತೆ, ಓಕೆನಾ. ಸೊ ಡೇಟ್ ಏನಾದರೂ ಬೇಕು ಅಂತಂದಾಗ, 5 ಸೆಪ್ಟೆಂಬರ್
1920 ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗಿದೆ. ಇಷ್ಟು ಡೇಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಕಾನೂನು ಅಸಹಕಾರ ಚಳುವಳಿ ಅನ್ನುವಂಥದ್ದು 12 ಮಾರ್ಚ್ 1930. ಸೊ ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕಿರ್ತಾರೆ, ಅದಕ್ಕೆ ಮಾಡ್ತಾರೆ. ಸೊ ಅದಾದಮೇಲೆ ಭಾರತ ತ್ಯಜಿಸಿ ಚಳುವಳಿ ಅನ್ನುವಂಥದ್ದು ಆಗುವಂಥದ್ದು ಬಂದ್ಬಿಟ್ಟು ಸೊ 8 ಆಗಸ್ಟ್ 1942 ಆಗುತ್ತೆ. ಅದಾದಮೇಲೆ ಸ್ವದೇಶಿ ಚಳುವಳಿ ಅನ್ನುವಂಥದ್ದು ಆಗುವಂಥದ್ದು ಬಂದ್ಬಿಟ್ಟು 1905 ಆಗುತ್ತೆ. ಯಾಕೆ ಅಂತಂದಾಗ 16 ಅಕ್ಟೋಬರ್ 1905 ಬೆಂಗಾಲ್ ವಿಭಜನೆ, ಬಾಂಗ್ಲಾ ವಿಭಜನೆ ಅನ್ನುವಂಥದ್ದಾಗುತ್ತೆ. ಸೊ ಸಾರಿ, ಬೆಂಗಾಲ್ ವಿಭಜನೆ ಅನ್ನುವಂಥದ್ದಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಲಾಸ್ಟ್ ಅಸಹಕಾರ ಚಳುವಳಿ ಅನ್ನುವಂಥದ್ದು 5 ಸೆಪ್ಟೆಂಬರ್ 1920 ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ, ನೆಕ್ಸ್ಟ್ ನೋಡಿ, 56ನೇ ಕ್ವಶನ್. ಸೊ ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಮಿಸ್ಟ್ ಇಸ್ ದ ರಿಸಲ್ಟ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಮಂಜು ಅನ್ನುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಮಿಸ್ಟ್ ಇಸ್ ದ ರಿಸಲ್ಟ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಘನೀಕರಣ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು, ಸೊ ನವೀನ್ ಸರ್ ಕೇಳಿ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಅಭೆಯಾಗುವಿಕೆ, ಆಪ್ಷನ್ ಸಿ ಬಂದ್ಬಿಟ್ಟು ಉತ್ಪಟ್ಟನ, ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಆದ್ರೀಕರಣ ಅಂತ ಹೇಳ್ಬಿಟ್ಟಿದೆ. ಸೊ ಕಂಡೆನ್ಸೇಷನ್, ಸೊ ಎವಾಪರೇಷನ್, ಸೊ ಸಬ್ಲಿಮೇಷನ್ ಮತ್ತು ಸ್ಯಾಚುರೇಷನ್. ಸೊ ಮಿಸ್ಟ್ ಅನ್ನುವಂಥದ್ದು ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು 57ನೇ ಕ್ವಶನ್ಗೆ, ಇದು ಬಂದ್ಬಿಟ್ಟು ವಿಂಬಲ್ಡನ್. ಓಕೆ, ಸೊ ವಿಂಬಲ್ಡನ್ ಇದು ಓಪನ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ಆಟ ಆಗಿದೆ. ಸೊ ಕಪ್ ಆಗಿದೆ. ಸೊ ಈ ವಿಂಬಲ್ಡನ್ ಕಪ್ ಅನ್ನುವಂಥದ್ದು ಎಲ್ಲಿ ನಡೆಯುತ್ತೆ ಅಂತಂದಾಗ, ಹುಲ್ಲಿರುತ್ತಲ್ಲ, ಸೊ ಹುಲ್ಲು ಅಂಕಣದಲ್ಲಿ ನಡೆಯುತ್ತೆ, ಗ್ರಾಸ್ ಕೋರ್ಟ್. ಸೊ ಗ್ರಾಸ್ ಕೋರ್ಟಲ್ಲಿ ಈ ವಿಂಬಲ್ಡನ್ ಕಪ್ ಅನ್ನುವಂಥದ್ದು ನಡೆಯುತ್ತೆ. ಆಯ್ತಾ? ಇನ್ನು ಅದು ಬಿಟ್ಟು ಈ ಫ್ರೆಂಚ್ ಓಪನ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಸೊ ಈ ಫ್ರೆಂಚ್ ಓಪನ್ ಅನ್ನುವಂಥದ್ದು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ, ಕ್ಲೇ ಕೋರ್ಟ್. ಆಯ್ತಾ? ಸೊ ಅದು ಬಿಟ್ಟು ಇನ್ನು ಆಸ್ಟ್ರೇಲಿಯಾ ಓಪನ್ ಮತ್ತು US Open ಏನಿದೆಯಲ್ಲ, ಸೊ ಈ ಆಸ್ಟ್ರೇಲಿಯಾ ಓಪನ್ ಮತ್ತು US Open ಅನ್ನುವಂಥದ್ದು ಹಾರ್ಡ್ ಕೋರ್ಟಲ್ಲಿ ನಡೆಯುತ್ತೆ. ಸೊ ಇದು ಕೋರ್ಟ್ಸ್ ನೆನಪಿರಬೇಕು, ಕೇಳ್ತಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ ಒಂದ್ಸತಿ. ಸೊ ಆಸ್ಟ್ರೇಲಿಯಾ ಮತ್ತು US Open ಅನ್ನುವಂಥದ್ದು ಹಾರ್ಡ್ ಕೋರ್ಟಲ್ಲಿ ನಡೆಯುತ್ತೆ. ಸೊ ವಿಂಬಲ್ಡನ್ ಅನ್ನುವಂಥದ್ದು ಗ್ರಾಸ್ ಕೋರ್ಟಲ್ಲಿ ನಡೆಯುತ್ತೆ. ಸೊ ಫ್ರೆಂಚ್ ಓಪನ್ ಅನ್ನುವಂಥದ್ದು ಬಂದ್ಬಿಟ್ಟು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನಪಿಡಿ. ಓಕೆನಾ? ಸೊ 58ನೇ ಕ್ವಶನ್ ನೋಡಿ. ಸೊ ಅರಿಯಂತ್ ಅನ್ನುವಂಥದ್ದು ಡ್ಯಾಶ್ರ ಹೆಸರು. ಸೊ ಅರಿಯಂತ್ ಇಸ್ ದ ನೇಮ್ ಆಫ್ ಅನ್ನುವಂಥದ್ದು 58th ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಒಂದು ಕಾಲಾಲು ಪಡೆಯ ಯುದ್ಧ ವಾಹಕ, ಆನ್ ಇನ್ಫೆಂಟ್ರಿ ಕಾಂಪ್ಯಾಕ್ಟ್ ವೆಹಿಕಲ್. ಸರ್, ನವೀನ್ ಸರ್, ಆಕ್ಚುಲಿ FDA ಪೇಪರ್ ತಗೊಂಡ್ರೆ ಜನರಲ್ ಪೇಪರ್ ಅನ್ನುವಂಥದ್ದು ಕಾಮನ್ ಇರುತ್ತೆ. ಸೊ ಸಾಮಾನ್ಯ ಅಧ್ಯಯನ ಎಲ್ಲರೂ ಬರಿಬೇಕಾಗತ್ತೆ. ಸೊ ಅದು ಬಿಟ್ಟು ಇನ್ನೊಂದು ಪೇಪರ್ ಕೊಡ್ತಾರೆ ಅದೇ ಪೇಪರಲ್ಲಿ, ಒಂದೇ ಕ್ವಶನ್ ಪೇಪರಲ್ಲಿ ನಿಮಗೆ ಇಂಗ್ಲೀಷು ಕೂಡ ಇರುತ್ತೆ, ಸೊ ಕನ್ನಡ ಕೂಡ ಇರುತ್ತೆ, ಒಂದೇ ಕ್ವಶನ್ ಪೇಪರಲ್ಲಿ ಇರುತ್ತೆ. ಓಕೆನಾ? ಸೊ ನೀವು ಕನ್ನಡವನ್ನು ಅಟೆಂಡ್ ಮಾಡ್ತಾ ಇದ್ರೆ, ಸೊ ಮುಂದ್ಗಡೆ ನಿಮ್ಮ OMR ಶೀಟಲ್ಲಿ ಕನ್ನಡಗೆ ಮಾರ್ಕ್ ಮಾಡಬೇಕು ಹಿಂಗೆ. ಸೊ ನೀವು ಇಂಗ್ಲೀಷನ್ನು ಅಟೆಂಡ್ ಮಾಡ್ತಾ ಇದ್ರೆ ಇಂಗ್ಲೀಷ್ಗೆ ಅಲ್ಲೇ ಮಾರ್ಕ್ ಮಾಡಬೇಕು. ಸೊ ನೀವು ಯಾವ ಪೇಪರನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಬೇಕು ಅಂತಂದರೆ ಎಕ್ಸಾಮಲ್ಲೇ ನೀವು ಡಿಸೈಡನ್ನು ಮಾಡ್ಬೋದು. ಓಕೆನಾ? ಸೊ ನಿಮಗೆ ಯಾವ ಪೇಪರ್ ಈಸಿ ಅಂತ ಅನ್ಸುತ್ತೋ, ಸೊ ಆ ಪೇಪರನ್ನು ಅಟೆಂಡ್ ಮಾಡ್ಬೋದು. ಇಂಗ್ಲೀಷನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಸೊ ಇಂಗ್ಲೀಷ್ ಬೇಕು ಅಂತಂದರೆ ಇಂಗ್ಲೀಷ್ ಅಟೆಂಡ್ ಮಾಡಿ, ಕನ್ನಡ ಬೇಕು ಅಂತಂದರೆ ಕನ್ನಡ ಅಟೆಂಡ್ ಮಾಡಿ. ಸೊ OMR ಶೀಟಲ್ಲಿ ಆದರೆ ನೀವು ಮಾರ್ಕ್ ಮಾಡಬೇಕು. ಸೊ ಇದನ್ನು ಮರಿಬಾರ್ದು. ಸೊ ನೋಡಿ, ಅರಿಯಂತ್ ಅನ್ನುವಂಥದ್ದು ಡ್ಯಾಶ್ರ ಹೆಸರು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಒಂದು ಕಾಲಾಲು ಪಡೆಯ ಯುದ್ಧ ವಾಹಕ, ಸೊ ಇನ್ನೊಂದು ಬಂದ್ಬಿಟ್ಟು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ, ಸೊ ಇನ್ನೊಂದು ಬಂದ್ಬಿಟ್ಟು ಒಂದು ದಾಳಿ ಮಾಡುವಂತಹ ಹೆಲಿಕಾಪ್ಟರ್, ಇನ್ನೊಂದು ಬಂದ್ಬಿಟ್ಟು ಒಂದು ಪರಮಾಣು ಜಲಾಂತರ್ಗಾಮಿ ಅನ್ನುವಂಥದ್ದಿದೆ. ಓಕೆ? ಸೊ ನಿಮಗೆ ಕ್ವಶನ್ ಏನಾಗಿದೆ ಅಂತಂದಾಗ, ಅರಿಯಂತ್ ಅನ್ನುವಂಥದ್ದು ಏನು? ಸೊ ಅರಿಯಂತ್ ಡ್ಯಾಶ್ರ ಹೆಸರು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಏನಿದೆ, ಒಂದು ಕಾಲು ಪಡೆಯ ಯುದ್ಧ ವಾಹಕ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ಒಂದು ದಾಳಿ ಮಾಡುವಂತಹ ಹೆಲಿಕಾಪ್ಟರ್. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ನಿಮ್ಗೆ ಏನಿದೆ, ಒಂದು ಪರಮಾಣು ಶಕ್ತಿಯ ಜಲಂತರ್ಗಾಮಿ ಅನ್ನುವಂಥದ್ದಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಅರಿಯಂತ್. ಸೊ ಕೇಳಿದ್ದೀರಾ ಅರಿಯಂತ್ ಅನ್ನುವಂಥದ್ದು ಹೆಸರು ಎಲ್ಲಾದರೂ ಕೇಳಿದ್ದೀರಾ? ಅರಿಯಂತ್ ಹೆಸರು ಎಲ್ಲಾದರೂ ಕೇಳಿದ್ದೀರಾ? ಸೊ ನೋಡಿ,
ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಎನ್ ಇನ್ಫ್ಯಾಂಟ್ರಿ ಕಾಂಬ್ಯಾಟ್ ವೆಹಿಕಲ್ ಅ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ ಅಟ್ಯಾಕ್ ಹೆಲಿಕಾಪ್ಟರ್ ಎ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಲ್ಲ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿದೆ. ಸೊ ಅರಿಯಂತ ಅನ್ನುವಂಥದ್ದು ಬಂದ್ಬಿಟ್ಟು ಸಬ್ಮರಿನ್ ಆಗಿದೆ, ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿ. ಸೊ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸಿ ಅರಿಯಂತ ಅನ್ನುವಂಥದ್ದು ಏನಿದೆಯಲ್ಲ, ಈ ಸಬ್ಮರಿನ್ ಅನ್ನುವಂಥದ್ದು ಏನು ಅಂತಂದಾಗ ನೀರು ಒಳಗಡೆನೂ ಹೋಗುತ್ತೆ, ಸೊ ನೀರು ಮೇಲೆ ಕೂಡ ಬರುತ್ತೆ. ಸೊ ಈ ಸಬ್ಮರಿನ್ಗಳು ಜಲಾಂತರ್ಗಾಮಿಗಳು, ಓಕೆನಾ. ಸೊ ಅದ್ರ ಒಳಗಡೆಯಿಂದ ನಾವು ಮಿಸೈಲ್ಗಳನ್ನು ಲಾಂಚ್ ಮಾಡ್ತೀವಿ. ಸೊ ಈ ಅರಿಯಂತ ಅನ್ನುವಂಥದ್ದು ಬಂದ್ಬಿಟ್ಟು ಸ್ವದೇಶಿ ನಿರ್ಮಿತ. ಸೊ ದಯವಿಟ್ಟು ನೆನಪಿಲ್ಲಿ, ಅರಿಯಂತ ಬಂದ್ಬಿಟ್ಟು ಸ್ವದೇಶಿ ನಿರ್ಮಿತ. ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇನ್ನು 59ನೇ ಕ್ವಶನ್ ನೋಡಿ. ಸೊ ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಸೊ ಇಂಡಿಯಾ ಇಸ್ ಸೆಟ್ ಟು ಬಿಗಿನ್ ಆಪರೇಷನ್ಸ್ ಆಫ್ ಇನ್ಲ್ಯಾಂಡ್ ವಾಟರ್ ಟ್ರೇಡ್ ರೂಟ್ಸ್ ವಿತ್ ವಿಚ್ ಕಂಟ್ರಿ? ಸೊ ಆಪ್ಷನ್ ಎ ಬಂದ್ಬಿಟ್ಟು ಮ್ಯಾನ್ಮಾರ್, ಆಪ್ಷನ್ ಬಿ ಬಂದ್ಬಿಟ್ಟು ನಿಮಗೆ ಬಾಂಗ್ಲಾದೇಶ್, ಆಪ್ಷನ್ ಸಿ ಬಂದ್ಬಿಟ್ಟು ನೇಪಾಳ್, ಆಪ್ಷನ್ ಡಿ ಬಂದ್ಬಿಟ್ಟು ಶ್ರೀಲಂಕಾ ಅಂತ ಹೇಳ್ಬಿಟ್ಟಿದೆ. ಸೊ ಆಪ್ಷನ್ ಎ ಮ್ಯಾನ್ಮಾರ್, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ನೇಪಾಳ್, ಆಪ್ಷನ್ ಡಿ ಬಂದ್ಬಿಟ್ಟು ಶ್ರೀಲಂಕಾ ಅಂತ ಹೇಳ್ಬಿಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಬೇಗ ಕಮೆಂಟ್ ಮಾಡಿ. ಸೊ ಗೊತ್ತಿಲ್ವ ಇದು? ಸೊ ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಅನ್ನುವಂಥದ್ದು ಸಿದ್ಧವಾಗಿದೆ? ಸೊ ಇಂಡಿಯಾ ಇಸ್ ಸೆಟ್ ಟು ಬಿಗಿನ್ ಆಪರೇಷನ್ಸ್ ಆಫ್ ಇನ್ಲ್ಯಾಂಡ್ ವಾಟರ್ ಟ್ರೇಡ್ ರೂಟ್ಸ್ ವಿತ್ ವಿಚ್ ಕಂಟ್ರಿ? ಸೊ ಆಪ್ಷನ್ ಎ ಮ್ಯಾನ್ಮಾರ್, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ನೇಪಾಳ್, ಆಪ್ಷನ್ ಡಿ ಬಂದ್ಬಿಟ್ಟು ಶ್ರೀಲಂಕಾ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಬಾಂಗ್ಲಾದೇಶ್ ಆಗಿದೆ. ಸೊ ಬಾಂಗ್ಲಾದೇಶ್ ಜೊತೆ ಭಾರತ ಅನ್ನುವಂಥದ್ದು ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸೋದಕ್ಕೋಸ್ಕರ ಸೊ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತಂದಾಗ ಭಾರತದ ತ್ರಿಪುರಾಯಿಂದ, ಸೊ ತ್ರಿಪುರಾಯಿಂದ ನಾರಾಯಣ್ ಗಂಜ್, ಸೊ ತ್ರಿಪುರಾಯಿಂದ ನಾರಾಯಣ್ ಗಂಜ್ವರೆಗೂ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಬಾಂಗ್ಲಾದೇಶ್. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿ. ಸೊ ಭಾರತದಲ್ಲಿನ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರು? ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ಅ ಡಾಕ್ಟರೇಟ್ ಡಿಗ್ರಿ ಇನ್ ಎಕನಾಮಿಕ್ಸ್ ಫ್ರಮ್ ಅ ಫಾರಿನ್ ಯೂನಿವರ್ಸಿಟಿ ಇನ್ ಇಂಡಿಯಾ? ಸೊ ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಪಿ ಸಿ ಮಹಲ್ ನೋಬಿಸ್, ಆಪ್ಷನ್ ಸಿ ಭೀಮಾರಾವ್ ಅಂಬೇಡ್ಕರ್, ಆಪ್ಷನ್ ಡಿ ವಿ ಕೆ ಆರ್ ವಿ ರಾವ್. ಸೊ ನೋಡಿ, ಭಾರತದಲ್ಲಿನ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ, ಸೊ ಎಕನಾಮಿಕ್ಸ್, ಸೊ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರು? ಓಕೆ, ಸೊ ಜವಾಹರ್ಲಾಲ್, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ಅ ಡಾಕ್ಟರೇಟ್ ಡಿಗ್ರಿ ಇನ್ ಎಕನಾಮಿಕ್ಸ್ ಫ್ರಮ್ ದ ಫಾರಿನ್ ಯೂನಿವರ್ಸಿಟಿ ಇನ್ ಇಂಡಿಯಾ? ಜವಾಹರ್ಲಾಲ್ ನೆಹರು, ಪಿ ಸಿ ಮಹಲ್ ನೋಬಿಸ್, ಭೀಮಾರಾವ್ ಅಂಬೇಡ್ಕರ್, ಸೊ ಅದಾದಮೇಲೆ ವಿ ಕೆ ಆರ್ ವಿ ರಾವ್ ಅಂತ ಹೇಳ್ಬಿಟ್ಟಿದೆ. ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಭೀಮಾರಾವ್ ಅಂಬೇಡ್ಕರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ ಭೀಮಾರಾವ್ ಅಂಬೇಡ್ಕರ್ ಅವರು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಎಕನಾಮಿಕ್ ಕ್ಷೇತ್ರ ಕೇಳಿರುವಂಥದ್ದು, ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಅಲ್ಲಿ ಕೇಳಿರುವಂಥದ್ದು ಬಂದ್ಬಿಟ್ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಬರುವಂಥದ್ದು ಬಂದ್ಬಿಟ್ಟು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೋಡಿ, 61ನೇ ಕ್ವಶನ್ ನಿಮ್ಗೆ ಏನಾಗಿದೆ ಅಂತಂದ್ರೆ, ಸೊ ಅನ್ನಪೂರ್ಣ ಯೋಜನೆ, ಅನ್ನಪೂರ್ಣ ಯೋಜನೆ ಡ್ಯಾಶ್ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಸೊ ಅನ್ನಪೂರ್ಣ ಸ್ಕೀಮ್ ಫುಲ್ಫಿಲ್ಸ್ ದ ಫುಡ್ ರಿಕ್ವೈರ್ಮೆಂಟ್ ಆಫ್ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಗತಿ ಇಲ್ಲದ ಹಿರಿಯ ನಾಗರಿಕರಿಗೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಗರ್ಭಿಣಿಯರಿಗೆ, ಆಪ್ಷನ್ ಸಿ ಬಂದ್ಬಿಟ್ಟು ಮಕ್ಕಳಿಗೆ, ಆಪ್ಷನ್ ಡಿ ಬಂದ್ಬಿಟ್ಟು ತರುಣರು. ಸೊ ಇಂಡಿಜೆಂಟ್ ಸೀನಿಯರ್ ಸಿಟಿಸನ್ಸ್, ಪ್ರೆಗ್ನೆಂಟ್ ಲೇಡೀಸ್, ಸೊ ಚಿಲ್ಡ್ರನ್ ಮತ್ತು ಯಂಗ್ ಪರ್ಸನ್ಸ್. ಸೊ ದಯವಿಟ್ಟು 61 ಅಂತ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಬೇಗ ಕಮೆಂಟ್ ಮಾಡಿ. ಸೊ ಅನ್ನಪೂರ್ಣ ಯೋಜನೆ ಅನ್ನುವಂಥದ್ದು ಡ್ಯಾಶ್ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಸೊ ನೋಡಿ, ಇದಕ್ಕೆ ಕುಬೇರ ಸರ್ ಅವರು ಮತ್ತು ಗುರುರಾಜ್ ಸರ್ದು ನಿಮ್ದು ಆನ್ಸರ್ ಕರೆಕ್ಟ್ ಇದೆ. ಸೊ ಈ ಅನ್ನಪೂರ್ಣ ಅನ್ನುವಂತಹ ಯೋಜನೆ ಬಂದ್ಬಿಟ್ಟು ಗತಿ ಇಲ್ಲದ ಹಿರಿಯ ನಾಗರಿಕರಿಗೆ ಆಹಾರ ಅಗತ್ಯವನ್ನು ಪೂರೈಸುತ್ತೆ. ಓಕೆನಾ, ಸೊ 60 ಇಯರ್ಸ್ ಮೇಲೆ, ಸೊ 60 ವರ್ಷಗಳ ಮೇಲೆ ಪಟ್ಟಂತಹ ಹಿರಿಯ ನಾಗರಿಕರಿಗೆ ಸೊ ಈ ಅನ್ನಪೂರ್ಣ ಯೋಜನೆ ಅನ್ನುವಂಥದ್ದು, ಈ ಯೋಜನೆಯ ಅಡಿಯಲ್ಲಿ ಸೊ ಆಹಾರದ ಅಗತ್ಯ ಅನ್ನುವಂಥದ್ದು ಪೂರೈಕೆ ಅನ್ನುವಂಥದ್ದನ್ನು ಮಾಡ್ತಾರೆ. ಸೊ ಈ ಸ್ಕೀಮ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಸ್ಕೀಮ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ್ದು ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ.
ಈ ಸ್ಕೀಮ್ ಬಂದ್ಬಿಟ್ಟು ಸೊ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ದಯವಿಟ್ಟು ನೆನಪಿಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 62ನೇ ಕ್ವಶನ್. ಸೊ ಡ್ಯಾಶ್ ನಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಸೊ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಫ್ರಿಕ್ಷನ್ ಕ್ಯಾನ್ ಬಿ ರೆಡ್ಯೂಸ್ ಬೈ ಚೇಂಜಿಂಗ್ ಫ್ರಮ್ ಅಂತ ಹೇಳ್ಬಿಟ್ಟಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಉರುಳುವಿಕೆಯಿಂದ ಜಾರುವಿಕೆ, ಸಂಭಾವ್ಯ ಶಕ್ತಿಯಿಂದ ಚಲನ ಶಕ್ತಿ, ಆಪ್ಷನ್ ಸಿ ಬಂದ್ಬಿಟ್ಟು ಚಲನಾತ್ಮಕದಿಂದ ಸ್ಥಿರ, ಆಪ್ಷನ್ ಸಿ ಡಿ ಬಂದ್ಬಿಟ್ಟು ಜಾರುವಿಕೆಯಿಂದ ಉರುಳುವಿಕೆ. ಸೊ ರೋಲಿಂಗ್ ಟು ಸ್ಲೈಡಿಂಗ್, ಸೊ ಪೊಟೆನ್ಷಿಯಲ್ ಎನರ್ಜಿ ಟು ಕೆನೆಟಿಕ್ ಎನರ್ಜಿ, ಸೊ ಡೈನಮಿಕ್ ಟು ಸ್ಟಾಟಿಕ್, ಸೊ ಸ್ಲೈಡಿಂಗ್ ಟು ರೋಲಿಂಗ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 62nd. ಸೊ ಕಮೆಂಟ್ ಮಾಡಿ. 62ನೇ ಕ್ವಶನ್. ಸೊ ಫ್ರಿಕ್ಷನ್ ಅನ್ನುವಂಥದ್ದು ಹೆಂಗೆ ಆಗತ್ತೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಕುಬೇರ ಸರ್ ಅವ್ರು ಕರೆಕ್ಟಾಗಿ ಮಾಡಿದಿರ. ಸೊ ಜಾರುವಿಕೆಯಿಂದ ಉರುಳುವಿಕೆ, ಸೊ ಸ್ಲೈಡಿಂಗ್ ಟು ರೋಲಿಂಗ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಹೆಂಗೆ ಅಂತ ಫ್ರಿಕ್ಷನ್ ಅಂತಂದ್ರೆ ಏನು ಅಂತಂದಾಗ, ಒಂದು ಬಾಲನ್ನು ಪುಷ್ ಮಾಡ್ತೀರಾ. ಸೊ ಇದು ನೆಲ ಇದೆ. ಸೊ ಒಂದು ನೆಲದ ಮೇಲೆ ನೀವು ಬಾಲನ್ನು ತಳ್ಳಿದಾಗ, ಸೊ ನೆಲಕ್ಕೆ ಮತ್ತೆ ಬಾಲಿನ ಮಧ್ಯೆ ಇರುತ್ತಲ್ವಾ, ಸೊ ಅದು ಬಂದ್ಬಿಟ್ಟು ಫ್ರಿಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಫ್ರಿಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ದಯವಿಟ್ಟು ಇದು ನೆನಪಿಲ್ಲಿ. ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸ್ಲೈಡಿಂಗ್ ಟು ರೋಲಿಂಗ್ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಸೊ ಇಲ್ಲಿಂದ ಮೆಂಟಲ್ ಎಬಿಲಿಟಿ, 63ನೇ ಕ್ವಶನ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನ ಕೂಡ. ಸೊ ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡಿ. ಸೊ ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ಸೊ ಇದು ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿನ ಜನಸಂಖ್ಯೆ ಎಷ್ಟು ಇರುತ್ತದೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ 67,250, ಆಪ್ಷನ್ ಬಿ 65,550, ಆಪ್ಷನ್ ಸಿ 60,500, ಆಪ್ಷನ್ ಡಿ ಬಂದ್ಬಿಟ್ಟು 66,550 ಅಂತ ಹೇಳ್ಬಿಟ್ಟಿದೆ. ಸೊ ದ ಪಾಪ್ಯುಲೇಷನ್ ಆಫ್ ದ ಸಿಟಿ ಈಸ್ 50,000 ಅಟ್ ಪ್ರೆಸೆಂಟ್. ಇಟ್ ಇನ್ಕ್ರೀಸಸ್ ಅಟ್ ದ ರೇಟ್ ಆಫ್ 10% ಪರ್ ಆನಮ್. ವಾಟ್ ವಿಲ್ ಬಿ ಇಟ್ಸ್ ಪಾಪ್ಯುಲೇಷನ್ ಆಫ್ಟರ್ 3 ಇಯರ್ಸ್ ಫ್ರಮ್ ನೌ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ 67,250, ಆಪ್ಷನ್ ಬಿ 65,550, ಆಪ್ಷನ್ ಸಿ 60,500, ಆಪ್ಷನ್ ಡಿ 66,550. ಸೊ ದಯವಿಟ್ಟು ಬೇಗ ಕಮೆಂಟ್ ಮಾಡಿ. ನಾನು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಜನಸಂಖ್ಯೆ ಅನ್ನುವಂಥದ್ದು 50,000 ಇದೆ. ಸೊ ಪ್ರತಿ ವರ್ಷ 10% ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ. ಸೊ ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿನ ಜನಸಂಖ್ಯೆ ಎಷ್ಟಿರುತ್ತೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಸಿಂಪಲ್, ಸೊ ಸಿಂಪಲಾಗಿ ಕೇಳಿದ್ದಾರೆ ಕ್ವಶನನ್ನು. ಸೊ ಒಂದೇ ಒಂದು ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಬಿಟ್ಟು ಇನ್ನೆಲ್ಲ ಕೂಡ ಸಿಂಪಲ್ ಇದೆ. ನಾನೇ ಹೇಳ, ಸೊ ಗೊತ್ತಿಲ್ವ ಆನ್ಸರ್? ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಏನು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳೋಣ. ಸೊ ಫಸ್ಟ್ ನಾವೇ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಒಂದು ನಗರದ ಜನಸಂಖ್ಯೆ ಅನ್ನುವಂಥದ್ದು ಈಗೆಷ್ಟಿದೆ, 50,000 ಇದೆ ಅಲ್ವಾ. ಸೊ ಜನಸಂಖ್ಯೆ, ಈಗಿನ ಜನಸಂಖ್ಯೆ ಬಂದ್ಬಿಟ್ಟು ಎಷ್ಟಿದೆ, 50,000 ಅಷ್ಟಿದೆ. ಆಯ್ತಾ? ಸೊ 10% ದರದಲ್ಲಿ ಹೆಚ್ಚಾಗುತ್ತಂತೆ. ಸೊ ವಾರ್ಷಿಕವಾಗಿ 10% ದರದಲ್ಲಿ ಹೆಚ್ಚಾಗುತ್ತಂತೆ. ಸೊ 50,000ದಲ್ಲಿ 10% ಅಂದರೆ ಎಷ್ಟು? ಓಕೆ, ಸೊ 50,000 ಇದೆಯಲ್ಲ, ಸೊ 50,000ದಲ್ಲಿ 10% ಅಂದರೆ ಎಷ್ಟು? 10/100, ಸೊ 100 ಅಂತ ಹೇಳ್ಬಿಟ್ಟು ಮಾಡ್ಕೋಬೇಕು. ಸೊ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ 10% ಅಂದರೆ 5,000. ಸೊ 5,000 ಹೆಚ್ಚಾಗುತ್ತೆ ಫಸ್ಟ್. ಆಯಿತಾ? ಸೊ 5,000 ಹೆಚ್ಚಾದಾಗ ಟೋಟಲ್ ಎಷ್ಟಾಗುತ್ತೆ? ಇದು 55,000 ಜನಸಂಖ್ಯೆ ಆಗುತ್ತೆ ಒಂದು ವರ್ಷಕ್ಕೆ ಅಲ್ಲಿ. ಓಕೆನಾ? ಸೊ ಇದಾದಮೇಲೆ ಏನಿರುತ್ತೆ ಅಂತಂದರೆ, ನೆಕ್ಸ್ಟ್ ಮಂತ್ ನೋಡಿ, ಇನ್ನೊಂದು ವರ್ಷ 10% ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಈ 55,000ಕ್ಕೆ ಸೊ 10% ಜಾಸ್ತಿ ಅಂತಂದರೆ ಎಷ್ಟಾಗುತ್ತೆ? ಸೊ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಸೊ 5,500 ಆಗುತ್ತೆ. ಓಕೆ, ಸೊ ಟೋಟಲ್ ಎಷ್ಟು ಬರುತ್ತೆ? ಸೊ 60,050 ಜನಸಂಖ್ಯೆ ಅನ್ನುವಂಥದ್ದಾಗತ್ತೆ. ಓಕೆನಾ? ಸೊ ಇನ್ನೊಂದು ವರ್ಷಕ್ಕೆ 10% ಅನ್ನುವಂಥದ್ದು ಆ್ಯಡ್ ಆಗುತ್ತೆ. ಸೊ ಇದೆಷ್ಟಾಗುತ್ತೆ? 5,500. ಓಕೆನಾ? ಸೊ ಈ 60,500ಕ್ಕೆ ಸೊ ಮತ್ತೆ 10% ಅಂದರೆ ಎಷ್ಟಾಗುತ್ತೆ? ಸೊ 6,050 ಆಗುತ್ತೆ. ಓಕೆ, ಸೊ ಇಷ್ಟನ್ನ ಆ್ಯಡ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 66,550 ಬರುತ್ತೆ. ಸೊ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು 66,560. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಸೊ ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದಾಗ 5,000 ಜನಸಂಖ್ಯೆ ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ 5,000 ಜನಸಂಖ್ಯೆ ಅನ್ನುವಂಥದ್ದು 10% ಪ್ರತಿ ವರ್ಷ 10% ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ಸೊ 3 ವರ್ಷಗಳಲ್ಲಿ ಎಷ್ಟು ಪರ್ಸೆಂಟ್ ಅನ್ನುವಂಥದ್ದು ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ 10% ಅಂದ್ರೆ 50,000ಕ್ಕೆ ಎಷ್ಟಾಗತ್ತೆ? ಇಂಟು 10/100. ಸೊ 100 ಮಾಡ್ಕೋಬೇಕು. ಸೊ ಈ 0 ಈ 0 ಕ್ಯಾನ್ಸಲ್, ಈ 0 ಈ 0 ಕ್ಯಾನ್ಸಲ್. ಸೊ ಎಷ್ಟಾಗತ್ತೆ? 5,000 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ? 55,000. ಆಯ್ತಾ? ಸೊ ಇದು 1 ವರ್ಷಕ್ಕೆ 55,000 ಜನಸಂಖ್ಯೆ ಆಗುತ್ತೆ. ಸೊ ಈ ನೆಕ್ಸ್ಟ್ ನೋಡಿ, 2ನೇ ವರ್ಷಕ್ಕೆ 55,000 ಮೇಲೆ 10% ಜಾಸ್ತಿ ಆಗುತ್ತೆ. ಸೊ ಎಷ್ಟಾಗುತ್ತೆ? ಈ 0 ಈ 0 ಕ್ಯಾನ್ಸಲ್, ಈ 0 ಈ 0 ಕ್ಯಾನ್ಸಲ್. ಸೊ ಎಷ್ಟಾಗುತ್ತೆ? 5,500. ಸೊ ಇದಕ್ಕೆ 5,500 ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಜನಸಂಖ್ಯೆ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಜನಸಂಖ್ಯೆ ಇನ್ಕ್ರೀಸ್ ಆಗೋದಂದ್ರೆ ಎಷ್ಟಾಗುತ್ತೆ? ಸೊ 60,500 ಆಗುತ್ತೆ ಜನಸಂಖ್ಯೆ. ಓಕೆ. ಸೊ ಇನ್ನು 3ನೇ ವರ್ಷ, ಸೊ 3ನೇ ವರ್ಷ ಈ 60,500 ಏನಿರುತ್ತಲ್ಲ ಅದಕ್ಕೆ 10% ಮಾಡ್ಕೊಳ್ಳಿ. ಈ 0 ಈ 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ? 60,050 ಆಗುತ್ತೆ. ಸೊ ಈ 60,050 ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ನಿಮ್ಗೆ ಎಷ್ಟು ಬರುತ್ತೆ? 05566. ಸೊ ಇಷ್ಟು ನಿಮಗೆ ಆನ್ಸರ್ ಬರುತ್ತೆ. ಸೊ ಇಷ್ಟು 3 ವರ್ಷಕ್ಕೆ ಬಂದ್ಬಿಟ್ಟು ಇಷ್ಟು ಜನಸಂಖ್ಯೆ ಅನ್ನುವಂಥದ್ದಾಗುತ್ತೆ. ಸೊ 60,550 ಜನಸಂಖ್ಯೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್. ಓಕೆನಾ? ಸೊ ದಯವಿಟ್ಟು ನೆನಪಿಲ್ಲಿ. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್. ಮೆಥಡ್ ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಮೆಥಡು. ಮತ್ತು ಹುಡುಗರ ಸಂಖ್ಯೆ ಅನ್ನುವಂಥದ್ದು 4:5 ಆಗಿದೆ. ಆಯ್ತಾ? ಸೊ ಹುಡುಗಿಯರ ಸಂಖ್ಯೆ 212 ಆಗಿದ್ದರೆ, ಸೊ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆ ಕಂಡುಹಿಡಿಯಿರಿ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಕ್ವಶನ್ ಏನಾಗಿದೆ ಅಂತಂದಾಗ, ಸೊ ಒಂದು ಕ್ರೀಡೆ, ಶಾಲೆಯ ಕ್ರೀಡೆಯಲ್ಲಿ ಸೊ ಭಾಗವಹಿಸುವಂತಹ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ 4:5 ಅನುಪಾತ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಆಯಿತಾ? ಸೊ ಅದ್ರ ಜೊತೆ ಒಟ್ಟು ಹುಡುಗಿಯರ ಸಂಖ್ಯೆ 202 ಆಗಿದ್ದರೆ, 212 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಹುಡುಗರ ಸಂಖ್ಯೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್. ಸೊ 256, 265 ಮತ್ತು 251 ಮತ್ತು 263 ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಕಮೆಂಟ್ ಮಾಡಿ. ಸೊ ದೇ ನಿಮಗೆ ಯಾವುದು ಕರೆಕ್ಟ್ ಅಂತ ಅನಿಸುತ್ತಲ್ವ? ಸೊ ಅದನ್ನು ಕಮೆಂಟ್ ಮಾಡಿ. ಸೊ ಕ್ವಶನ್ ಏನಾಗಿದೆ ಅಂತಂದರೆ, ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಪೋರ್ಟ್ಸ್ ಇನ್ ಅ ಸ್ಕೂಲ್ ಇಸ್ 4:5. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 212, ಡಿಟರ್ಮೈನ್ ದ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಪೋರ್ಟ್ಸ್ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಎಷ್ಟು ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಕ್ವಶನ್. ಸೊ ಕಮೆಂಟ್ ಮಾಡಿ, ನಿಮ್ಗೆ ಯಾರಿಗಾದರೂ ಆನ್ಸರ್ ಗೊತ್ತಿದೆ. ನಾನೇ ಹೇಳ, ಆನ್ಸರ್ ಗೊತ್ತಿಲ್ವಾ? ಆನ್ಸರ್ ಗೊತ್ತಿಲ್ವಾ? ನಾನೇ ಹೇಳ. ಸೊ ನೋಡಿ, ಇಲ್ಲಿ ಕೇಳಿರುವಂಥದ್ದು ಏನು ಅಂತಂದಾಗ, ಸೊ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 4:5 ಅಲ್ವಾ? ಸೊ 4 ಬಂದ್ಬಿಟ್ಟು ಹುಡುಗಿಯರ ಅನುಪಾತ, ಗರ್ಲ್ಸ್. ಸೊ ಇನ್ನು 5 ಅನ್ನುವಂಥದ್ದು ಏನಿದೆಯಲ್ಲ ಅದು ಬಂದ್ಬಿಟ್ಟು ಹುಡುಗರ ಅನುಪಾತ. ಸೊ ಬಾಯ್ಸ್ ಬಿ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಸೊ ಹುಡುಗಿಯರ ಸಂಖ್ಯೆ 4:5 ಅನುಪಾತದಲ್ಲಿದೆ ಅಂತಂದರೆ ಹುಡುಗಿಯರ ಸಂಖ್ಯೆ ಎಷ್ಟಾಗಿದೆ? 212 ಆಗಿದೆ. ಸೊ ಹುಡುಗಿಯರ ಸಂಖ್ಯೆ 212 ಆಗಿದ್ದರೆ, ಸೊ ಹುಡುಗರ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಈ ಕಡೆ ಮಾಡ್ತೀನಿ ನೋಡಿ. ಸೊ 212/4 ಮಾಡಬೇಕು. ಯಾಕೆ ಅಂತಂದಾಗ 4 ಅನುಪಾತ ಅಲ್ವಾ? ಸೊ ಅದಕ್ಕೆ 4 ಮಾಡ್ಕೋಬೇಕು. ಸೊ ಇದನ್ನು ಮಾಡಿಕೊಂಡಾಗ 4 ಅಂದ್ಲ, ಸೊ ಎಷ್ಟು ಸಹ ಹೋಗುತ್ತೆ? ಸೊ 4 5 20 ಮತ್ತು 12 ಇರುತ್ತೆ. ಸೊ 4 3 12, ಸೊ 53 ಆಗುತ್ತೆ ಅಲ್ವಾ? ಅಂತಂದರೆ ಎಷ್ಟಾಗಿದೆ? ಸೊ 1/2. ಸೊ ಇದರಲ್ಲಿ 1/2 ಎಷ್ಟು ಅಂತಂದಾಗ 53. ಸೊ 4/2 ಅಂತಂದರೆ 212. ಹಂಗಂದ್ರೆ ಇವಾಗ ಅವ್ರು ಕೇಳಿರೋದೇನು? ಸೊ 5/2 ಹುಡುಗರು 5 ಅನುಪಾತ ಇದೆಯಲ್ಲ, ಸೊ ಎಷ್ಟಿರ್ತಾರೆ ಅನ್ನುವಂಥದ್ದು ಅವ್ರು ಕೇಳಿದ್ದಾರೆ ಅಲ್ವಾ? ಸೊ ಹಂಗಾದ್ರೆ 53 ಅನ್ನುವಂಥದ್ದು 1/2 ಅಂತಂದರೆ ಹುಡುಗರದ್ದು 5/2 ಹೆಂಗೆ ಕಂಡಿಡಬೇಕು? ಇಂಟು 5 ಮಾಡ್ಕೊಳ್ಳಿ. ಸೊ 53 × 5 ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆದಂತಹ ಆನ್ಸರ್ ಬರುತ್ತೆ. 5 × 3 = 15. ಸೊ 1 ಕ್ಯಾರಿ. ಸೊ 5 × 3 = 25. ಸಾರಿ, 5 5 = 25 ಮತ್ತು 1 = 26.
ಓಕೆ ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು 265 ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಹುಡುಗ ಹುಡುಗಿಯರ ಅನುಪಾತವನ್ನು ಕೊಟ್ಟಿದ್ದಾರೆ 4:5 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಹುಡುಗ ಹುಡುಗಿಯರು ಬಂದ್ಬಿಟ್ಟು 212 ಜನ ಇದ್ದಾರೆ ಸೊ ಇನ್ನು ಹುಡುಗರು ಬಂದ್ಬಿಟ್ಟು ಎಷ್ಟು ಜನ ಇದ್ದಾರೆ ಸೊ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು ಸೊ ಹುಡುಗಿಯರು 212 ಇದ್ದರೆ ಸೊ 4 ಅನುಪಾತ ಆಗಿದ್ರೆ ಸೊ ಹುಡುಗರು ಎಷ್ಟಾಗಿರ್ತಾರೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು ಸೊ ಒಂದು ಭಾಗಕ್ಕೆ ಎಷ್ಟಾಗುತ್ತೆ ನೋಡಿ 212 ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ಒಂದು ಭಾಗ ಆಗುತ್ತೆ ಅಲ್ವಾ ಸೊ ಇವಾಗ 5 ಭಾಗ ಹುಡುಗರ 5 ಅನುಪಾತವನ್ನು ಕಂಡುಹಿಡಿಬೇಕು ಅಂತಂದಾಗ 53 × 5 ಮಾಡ್ಕೊಂಡ್ರೆ ಸೊ ನಿಮಗೆ ಕರೆಕ್ಟ್ ಆದಂತಹ ಆನ್ಸರ್ ಬರುತ್ತೆ ಎಷ್ಟು ಬರುತ್ತೆ 265 ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು 265 ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಸೊ ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯು ಇದು ರಿಪೀಟ್ ಆಗಿದೆ ಅಲ್ಲ ಸೊ ಇನ್ನೊಂದು ಕ್ವೆಶ್ಚನ್ ನೋಡಿ ಸೊ ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯನ್ನು 22.5% ರಿಯಾಯಿತಿಯನ್ನು ಸೊ ಅನುಮತಿಸುತ್ತಾನೆ ಆಯ್ತಾ ಮತ್ತು 40% ಲಾಭವನ್ನು ಪಡೆಯುತ್ತಾರೆ ಸೊ ಕ್ವೆಶ್ಚನ್ ಏನಾಗಿದೆ ಅಂತಂದ್ರೆ ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯನ್ನು ಸೊ 22.5% ರಿಯಾಯಿತಿಯನ್ನು ಅನುಸರಿಸುತ್ತಾನೆ ಓಕೆನಾ ಅನುಮತಿಸುತ್ತಾನೆ ಮತ್ತು 40% ಲಾಭವನ್ನು ಮಾಡುತ್ತಾನೆ ಆ ವಸ್ತುವಿಗೆ ಅಂಗಡಿಯವನಿಗೆ ರೂಪಾಯಿ 155 ವೆಚ್ಚವಾದರೆ ವಸ್ತುವಿನ ಅಂಗಡಿಯ ಮಾರುಕಟ್ಟೆಯ ಬೆಲೆ ಡ್ಯಾಶ್ ಇರುತ್ತದೆ ಅನ್ನುವಂಥದ್ದು ನಿಮಗೆ ಕ್ವೆಶನ್ ಆಗಿದೆ ಸೊ ಎ ಶಾಪ್ ಕೀಪರ್ ಅಲೌಸ್ ಎ ಡಿಸ್ಕೌಂಟ್ ಆಫ್ 22.5% ಆಯ್ತಾ ಸೊ ಆನ್ ದ ಮಾರ್ಕೆಟ್ ಪ್ರೈಸ್ of a certain article and makes a profit of 40%. So if the article cost the shopkeeper 155, if the article cost the shopkeeper 155, then the market price of the article will be ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ ಆಯ್ತಾ ಸೊ ಕ್ವಶನ್ ಅರ್ಥ ಆಯ್ತಲ್ಲ ಸೊ ಇದು ನಿಮಗೆ ಕ್ವಶನ್ ಆಗಿದೆ ಸೊ ನೀವು ಆನ್ಸರ್ ನೋಡಿ ಆಪ್ಷನ್ಸ್ ಬಂದ್ಬಿಟ್ಟು 380 ಕೊಟ್ಟಿದ್ದಾರೆ ಆಪ್ಷನ್ ಬಿ ಬಂದ್ಬಿಟ್ಟು 280 ಆಪ್ಷನ್ ಸಿ ಬಂದ್ಬಿಟ್ಟು 480 ಆಪ್ಷನ್ ಡಿ ಬಂದ್ಬಿಟ್ಟು 180 ಅಂತ ಹೇಳ್ಬಿಟ್ಟಿದೆ ಸೊ ಗೊತ್ತಿದ್ಯಾ ನಾನೇ ಮಾಡಿ ತೋರಿಸ್ಲಾ ಗೊತ್ತಿದ್ಯಾ ಈ ಪ್ರಾಬ್ಲಮ್ ಹೆಂಗೆ ಮಾಡೋದು ಅಂತ ಬೇಗ ಹೇಳಿ ಈ ಪ್ರಾಬ್ಲಮ್ ಹೆಂಗೆ ಮಾಡೋದು ಅಂತ ಏನಾದರೂ ಐಡಿಯಾ ಇದೆಯಾ ನೋಡಿ ಇದು ತುಂಬ ಈಸಿ ಇದೆ ಪ್ರಾಬ್ಲಮ್ಮು ಸೊ ಅವ್ರು ಏನಂತ ಕೊಟ್ಟಿದ್ದಾರೆ ಅಂತಂದಾಗ 22.5% ಡಿಸ್ಕೌಂಟನ್ನು ಕೊಡ್ತಾರೆ ಸೊ 40% ಲಾಭವನ್ನು ಪಡ್ಕೊತಾನಂತೆ ಸೊ ಈ ಮತ್ತೆ ಅವರು ಅವ್ರಿಗೆ ಬಿದ್ದಂತಹ ವೆಚ್ಚ ಬಂದ್ಬಿಟ್ಟು 155 ಸೊ 155 ವೆಚ್ಚ ಅನ್ನುವಂಥದ್ದು ಬೀಳುತ್ತೆ ಅನ್ನುವಂಥದ್ದು ಕ್ವಶನ್ ಆಗಿದೆ ಅಲ್ವಾ ಸೊ ಒಂದು ಕಡೆ ಬರ್ಕೊಳ್ಳಿ 155 ಬರ್ಕೊಳ್ಳಿ ಸೊ ಅದ್ರ ಜೊತೆ ಏನಂತ ಕೊಟ್ಟಿದ್ದಾನೆ 40 ಅನ್ನುವಂಥದ್ದು ಅವನಿಗೆ ಸಿಗುತ್ತೆ ಸೊ 100%ಗೆ 155 ರೂಪಾಯಿ ಸಿಕ್ಕಿದ್ರೆ ಸೊ 40% ಅಂದರೆ ಎಷ್ಟಾಗುತ್ತೆ ಸೊ ಆಲ್ರೆಡಿ ಲಾಭದಲ್ಲಿದ್ದಾನೆ ಸೊ ಅದಕ್ಕೋಸ್ಕರ ನೀವು 140 ಅಂತ ಹಾಕೋಬೇಕು ಸೊ 40% ಅಂದಾಗ ಸೊ 140 ಅಂತ ಹಾಕೋಬೇಕು ಇವಾಗ 50% ಅಂತ ಇದ್ರೆ 150 30% ಅಂತ ಇದ್ರೆ 130 ಅಂತ ಹಾಕೊಳ್ಳಿ ಸೊ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತೀನಿ ನೋಡಿ ಅವ್ರಿಗೆ ಬಿದ್ದಿರುವಂತಹ ವೆಚ್ಚ ಬಂದ್ಬಿಟ್ಟು 155 ಬಿದ್ದಿದೆ ಓಕೆನಾ ಸೊ 155 ಅಂತಂದಾಗ ಇದು ಬಂದ್ಬಿಟ್ಟು 100% ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಲ್ವಾ ಸೊ ಇವಾಗ 40% ಪ್ರಾಫಿಟ್ ಅವನಿಗಾಗಿದೆ ಅಂತಂದಾಗ ಸೊ ಇದನ್ನು 140 ಅಂತ ಹೇಳ್ಬಿಟ್ಟು ಬರ್ಬೋದು ಸೊ ಅವನಿಗೆ ಏನು ಖರ್ಚು ಬಂದಿದೆಯಲ್ಲ ಸೊ ಖರ್ಚಿನ ಮೇಲೆ 40% ಅವನಿಗೆ ಪ್ರಾಫಿಟ್ ಆಯಿತಾ ಸೊ ಖರ್ಚಿನ ಮೇಲೆ 40% ಆದಾಯ ಅನ್ನುವಂಥದ್ದು ಇದೆ ಅದಕ್ಕೋಸ್ಕರ 155 × 40 ಹಾಕ್ಕೊಳ್ಳಿ ಸೊ ಫಸ್ಟ್ ನಾವು ಸೆಲ್ಲಿಂಗ್ ಪ್ರೈಸನ್ನು ಹುಡ್ಕೋಬೇಕು ಸೊ ಅವನು ಎಷ್ಟಕ್ಕೆ ಮಾರಾಟವನ್ನು ಮಾಡಿದ್ದಾನೆ ಓಕೆನಾ ಸೊ ಎಷ್ಟಕ್ಕೆ ಅವನು ಮಾರಾಟವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಡಿಸ್ಕೌಂಟ್ ಕೊಟ್ಟು ಅನ್ನುವಂಥದ್ದು ಹುಡ್ಕೋಬೇಕಾಗತ್ತೆ ಆಯಿತಾ ಸೊ ನೋಡಿ ಸೊ 155 × 140 ಮಾಡಿಕೊಂಡು ಸೊ ಇಲ್ಲಿ ಪರ್ಸೆಂಟೇಜಲ್ಲಿ ಕೇಳಿದಾರಲ್ವಾ ಸೊ ಪರ್ಸೆಂಟೇಜಲ್ಲಿ ಕೇಳಿರೋದ್ರಿಂದ ಸೊ ನೀವು 100 ಡಿವೈಡ್ ಮಾಡ್ಕೋಬೇಕು ಆಯಿತಾ ಸೊ ಇದನ್ನು ಮಾಡಿ 00 ಕ್ಯಾನ್ಸಲ್ ಆಗುತ್ತೆ 2 7 2 5 ಓಕೆ ಸೊ ಅದಾದಮೇಲೆ 5 1 5 31 ಸೊ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ 31 × 7 ಮಾಡಿದಾಗ ಸೊ ನಿಮಗೆ 217 ಬರುತ್ತೆ ಆಯಿತಾ ಸೊ 217 ಅನ್ನುವಂಥದ್ದು ಟೋಟಲ್ ಅಮೌಂಟ್ ಸೊ ಅವನು ಎಷ್ಟು ತೊಗೊಂಡಿರ್ತಾನೆ ಸೊ ಅವನಿಗೆ ಎಷ್ಟು ಲಾಭ ಬಂದಿರುತ್ತಲ್ವಾ ಸೊ ಅದು ಬಂದ್ಬಿಟ್ಟು 217 ಆಗಿರುತ್ತೆ ಆಯಿತಾ ಸೊ ನೀವು ಇವಾಗ ಏನು ಕಂಡುಹಿಡಬೇಕು ಮಾರುಕಟ್ಟೆಯ ಬೆಲೆ ಕಂಡುಹಿಡಬೇಕು ಸೊ ಈ ಮಾರುಕಟ್ಟೆಯ ಬೆಲೆಯನ್ನು ಯಾವ ಥರ ಕಂಡುಹಿಡಿಬೇಕು ಕಂಡುಹಿಡಿಬೋದು ಅಂತಂದಾಗ ನೋಡಿ ಸೊ 217 ಇದೆ
ಅಲ್ವಾ. ಸೊ ಅವನು ಕೇಳಿದಂಥದ್ದು ಏನು ಕೇಳಿದಾನೆ, ಸೊ 22.5% ಅಷ್ಟು ಡಿಸ್ಕೌಂಟನ್ನು ಕೊಟ್ಟಿದ್ದಾನಂತೆ. ಸೊ 22.5% ಡಿಸ್ಕೌಂಟು ಅಂತಂದರೆ, ಸೊ ನೋಡಿ, ಸೊ 100%ಅಲ್ಲಿ 22.5%, ಸೊ 22.5% ಡಿಸ್ಕೌಂಟ್ ಅಂದರೆ ಎಷ್ಟಾಯಿತು, ಸೊ 77.5 ಅಲ್ವಾ. ಸೊ 22.5% ಮೈನಸ್ ಮಾಡ್ಕೊಳ್ಳಿ, ಇಷ್ಟಾಯಿತು 77.5 ಆಯ್ತಲ್ವಾ. ಸೊ ಇದು ಪರ್ಸೆಂಟೇಜಲ್ಲಿದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದಾಗ, ಮಾರುಕಟ್ಟೆ ಬೆಲೆ ಕಂಡುಹಿಡಿಬೇಕು ಅಂತಂದರೆ, ಸೊ ನಾವು ಡಿಸ್ಕೌಂಟ್ ಅಮೌಂಟನ್ನು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಸ್ಕೌಂಟ್ ಅಮೌಂಟ್ ಏನು ಡಿಸ್ಕೌಂಟ್ ಕೊಟ್ಟಿರ್ತಾನಲ್ಲ ಅದನ್ನು ಡಿವೈಡ್ ಮಾಡ್ಕೋಬೇಕು. ಸೊ ಡಿವೈಡ್ ಅಂದರೆ ಎಷ್ಟಾಗುತ್ತೆ, ಸೊ 77.5% ಡಿವೈಡ್ ಮಾಡ್ಕೊಡಿ ಬಂದಿರುವಂತಹ ದುಡ್ಡಲ್ಲಿ 217ರಲ್ಲಿ. ಸೊ 77.5% ಡಿವೈಡ್ ಮಾಡ್ಕೊಡಿ, ಓಕೆನಾ. ಸೊ ನೀವು 77.5% ಡಿವೈಡ್ ಮಾಡಿಕೊಂಡ್ರೆ ನಿಮ್ಗೆ ಏನು ಬರುತ್ತೆ, 2.80 ಅಂತ ಹೇಳ್ಬಿಟ್ಟು ಬರುತ್ತೆ, ಓಕೆ. ಸೊ ಈ 2.80 ಬರುತ್ತಲ್ಲ, ಸೊ ಇದಕ್ಕೆ 100, ಸೊ ಪರ್ಸೆಂಟೇಜಲ್ಲಿ ಕೇಳಿರೋದ್ರಿಂದ 100ನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 100ನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ, 280 ಬರುತ್ತೆ, ಓಕೆ. ಸೊ ಮಾರುಕಟ್ಟೆಯ ಬೆಲೆ ಎಷ್ಟಾಗುತ್ತೆ, 280. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ಫಾರ್ಮುಲಾ ಇಷ್ಟೇ, ಎಷ್ಟಾದರೂ ಏನಾದರೂ ಕೊಟ್ಟಿರಲಿ. ಸೊ ಡಿಸ್ಕೌಂಟ್ ಅಮೌಂಟನ್ನು ಫಸ್ಟ್ ಹಾಕ್ಕೊಳ್ಳಿ, ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಿರ್ತಾನಲ್ಲ ಅದನ್ನು ಮೇಲೆ ಹಾಕ್ಕೊಳ್ಳಿ, ಮತ್ತು ಆ್ಯಕ್ಚುಯಲ್ ಕಾಸ್ಟ್, ಸೊ ಅವ್ನಿಗೆ ಎಷ್ಟು ಬಿದ್ದಿರುತ್ತೆ ದುಡ್ಡು. ಸೊ ಡಿಸ್ಕೌಂಟು ಮತ್ತು ಎಷ್ಟು ಬಿದ್ದಿರುತ್ತೆ. ಸೊ ಡಿಸ್ಕೌಂಟು 40% ಅಲ್ವಾ ಮ್ಯಾಮ್, 140 ಹಾಕಿ ಹಾಕ್ಕೊಂಡ್ರಿ ಅಂತಂದರೆ, ಸೊ ಇವಾಗ 30% ಕೊಟ್ಟಿದ್ರೆ ಡಿಸ್ಕೌಂಟ್ ಅನ್ನುವಂಥದ್ದು 130 ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿ. ಸೊ 20% ಕೊಟ್ಟಿದ್ರೆ, ಸೊ 120 ಅಂತ ಹಾಕ್ಕೊಳ್ಳಿ. ಸೊ ಈ ಡಿಸ್ಕೌಂಟ್ ಇರುತ್ತಲ್ಲ 40% ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾನಲ್ಲ ಅವನು, 100%ನ ಮೇಲೆ 40% ಆದಾಯ ಬಂದಿರುವಂಥದ್ದು ಇದು. ಸೊ 40% ಬಂದ್ಬಿಟ್ಟು 100% ಅದರದ್ದು ಖರ್ಚು ಏನಿರುತ್ತಲ್ಲ ಅದ್ರ ಮೇಲೆ 40% ಆದಾಯ ಅನ್ನುವಂಥದ್ದೇ ಬಂದಿದೆ. ಸೊ ಆದಾಯ ಹಾಕ್ಕೊಳ್ಳಿ, ಟೋಟಲ್ ಆದಾಯ ಬಂದ್ಬಿಟ್ಟು 140. ಸೊ ಅವನಿಗೆ ಬಿದ್ದಂತಹ ವೆಚ್ಚ 150. ಸೊ ಡಿವೈಡೆಡ್ ಬೈ 100. ಇದು ಫಾರ್ಮುಲಾ ಥರ ಎಲ್ಲ ಪ್ರಾಬ್ಲಮ್ಸು ಇದೇ ಥರ ಮಾಡ್ಕೋಬೇಕು, ಓಕೆನಾ. ಸೊ ಇದನ್ನು ನೀವು ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದೆ, ಸೊ 217. ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೆಂಗೆ 217 ಬರುತ್ತೆ ಅಂತ, ಓಕೆನಾ. ಸೊ ಈ 217 ಅನ್ನುವಂಥದ್ದು ಬಂದರೆ, ಸೊ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಇನ್ನೊಂದು ಫಾರ್ಮುಲಾ ಹಾಕ್ಕೋಬೇಕು. ಸೊ ಮಾರುಕಟ್ಟೆಯ ಬೆಲೆ, ಸೊ ಮಾರುಕಟ್ಟೆ ಬೆಲೆ, ಸೊ ಅಂತಂದರೆ ಎಮ್ ಆಯಿತಾ. ಸೊ ಎಮ್ ಇಂಟು, ಸೊ ಅವ್ನು ಕೊಟ್ಟಿರುವಂತಹ ಡಿಸ್ಕೌಂಟು 77.5 ಅಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನಲ್ಲ 70 ಅಂತಂದರೆ. ಸೊ ಯಾಕೆ 77.5 ಮಾಡ್ಕೊಂಡಿದ್ದೀನಿ ಅಂತಂದಾಗ 22.5% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ ಇನ್ನು 100%ಅಲ್ಲಿ 22.5% ಡಿಸ್ಕೌಂಟ್ ಅಂತಂದರೆ, ಸೊ ಇನ್ನು 77.5 ಏನಿದೆಯಲ್ಲ ಅದು ಅವನಿಗೆ ಬಂದಿರುವಂತಹ ಪರ್ಸೆಂಟೇ ಅಲ್ವಾ. ಸೊ ಅವನಿಗೆ ಬಂದಿರುವಂತಹ ಪರ್ಸೆಂಟ್ ಎಷ್ಟಾಗಿದೆ, 77.5% ಅವನಿಗೆ ಬಂದಿದೆ. ಸೊ ಪರ್ಸೆಂಟ್ ಅಲ್ವಾ, ಅದಕ್ಕೆ ನೀವೇನು ಮಾಡಬೇಕು, ಕೆಳಗಡೆ 100ನ್ನು ಡಿವೈಡ್ ಮಾಡ್ಕೋಬೇಕು, ಓಕೆ. ಸೊ ಈಸ್ ಈಕ್ವಲ್ ಟು, ಓಕೆ, ಇಲ್ಲಿ ಏನು ವ್ಯಾಲ್ಯೂ ಬಂದಿರುತ್ತಲ್ಲ 217, ಸೊ ಅದನ್ನು ಹಾಕ್ಕೋಬೇಕು. ಇದು 217 ಅನ್ನುವಂಥದ್ದು ಸೆಲ್ಲಿಂಗ್ ಪ್ರೈಸ್. ಸೊ ಇದನ್ನು ಹಾಕ್ಕೋಬೇಕು. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಬೇಕಾಗುತ್ತೆ, ಮಾರುಕಟ್ಟೆ ಬೆಲೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಮ್ಮನ್ನು ಇಲ್ಲೇ ಇಟ್ಕೊಳ್ಳಿ ಆಯಿತಾ. ಸೊ 217 ಅಂತ ಏನಿದೆಯಲ್ಲ, ಸೊ 217 ಹತ್ರ ಸೊ 100ನ್ನು ಕಳಿಸಿ, ಇಂಟು 100, ಓಕೆನಾ. ಸೊ 200 ಮೇಲಕ್ಕೆ ಹೋದಾಗ ಸೊ ಇಷ್ಟಾಗತ್ತೆ, ಓಕೆ. ಸೊ ಡಿವೈಡೆಡ್ ಬೈ 7, ಅದು 77.5 ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಮಾರುಕಟ್ಟೆ ಬೆಲೆ ಅನ್ನುವಂಥದ್ದು ಎಷ್ಟು ಬರುತ್ತೆ, 280 ಬರುತ್ತೆ. ಸೊ ಇದು ಫಾರ್ಮುಲಾ, ಎಲ್ಲ ಪ್ರಾಬ್ಲಮ್ಸು ಇದೇ ಥರನೇ ಮಾಡಬೇಕು, ಸೊ ನೆನಪಿರಿ. ಸೊ ನೆಕ್ಸ್ಟ್ ಒಂದು ನೋಡಿ, 66ನೇ ಕ್ವೆಶನ್ ನೋಡಿ. ಸೊ ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಅವರದ್ದು ₹5,050 ಇರುತ್ತದೆ, ಓಕೆನಾ. ಸೊ ಸರಾಸರಿ ಮಾಸಿಕ ಆದಾಯ ಅನ್ನುವಂಥದ್ದು ಅಂತಂದರೆ ಮಂತ್ಲಿ ಇನ್ಕಮ್ ಅನ್ನುವಂಥದ್ದು ಎ ಮತ್ತು ಬಿ ಇಬ್ಬರು ಇರ್ತಾರಲ್ಲ, ಸೊ ಅವ್ರದ್ದು ಬಂದುಬಿಟ್ಟು 5,550 ಇರುತ್ತೆ ಮಂತ್ಲಿ ಇನ್ಕಮ್. ಮತ್ತು ಬಿ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ ಅನ್ನುವಂಥದ್ದು 6,250 ಇದೆ ಆಯಿತಾ. ಸೊ ಎ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ ಅನ್ನುವಂಥದ್ದು ಸೊ 5,200 ಇದೆ. ಸೊ ಎಯ ಮಾಸಿಕ ಆದಾಯ ಎಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಕ್ವಶನ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಸೊ ಸರಾಸರಿ ಮಾಸಿಕ ಇಂಗ್ಲೀಷಲ್ಲಿ ಓದ್ತೀನಿ ನೋಡಿ. ದ ಆವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಇಸ್ 5,500. ಸೊ ಎ ಮತ್ತು ಬಿಯ ಸರಾಸರಿ ಆದಾಯ ಅನ್ನುವಂಥದ್ದು 5,050 ಇರುತ್ತೆ. ಸೊ ದ ಆವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಬಿ ಆ್ಯಂಡ್ ಸಿ, ಸೊ ಬಿ ಮತ್ತು ಸಿನ ಸರಾಸರಿ ಆದಾಯ ಅನ್ನುವಂಥದ್ದು 6,250 ಇರುತ್ತೆ, ಓಕೆನಾ. ಸೊ ದ ಆವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಎ ಆ್ಯಂಡ್ ಸಿ ಇಸ್ 5,200. ಮತ್ತು ಎ ಮತ್ತು ಸಿನ ಸರಾಸರಿ ಆದಾಯ ಅನ್ನುವಂಥದ್ದು ಬಂದುಬಿಟ್ಟು 5,200 ಇದೆ.
ಸೊ ನಿಮಗೆ ಕ್ವಶನ್ ಏನಾಗಿದೆ ಅಂತಂದಾಗ ಸೊ ಏದು ಮಾತ್ರ ಸರಾಸರಿ ಆದಾಯ ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು ನಿಮಗೆ ಏನಾಗಿದೆ ಓಕೆನಾ ಸೊ ಇಲ್ಲಿ ಬರ್ಕೊಳ್ಳೋಣ ಸೊ ಫಸ್ಟ್ ಏನು ಬರ್ಕೊಳ್ಳೋಣ ಸೊ ಎ ಮತ್ತು ಬಿದು ಸರಾಸರಿ ಆದಾಯ ಎಷ್ಟು ಅಂತ ಹೇಳ್ಕೊಂಡು ಬರ್ಕೊಳ್ಳೋಣ ಸೊ ಎ ಮತ್ತು ಬಿದು ಸರಾಸರಿ ಆದಾಯ ಬಂದುಬಿಟ್ಟು 5050 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಲ್ವಾ ಸೊ ಎ ಮತ್ತು ಬಿದು ಸರಾಸರಿ ಆದಾಯ ಅನ್ನುವಂಥದ್ದು 5050 ಕೊಟ್ಟಾಗ ಸೊ ನೀವು ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಸೊ ಏನೇ ಪಕ್ಕಕ್ಕೆ ಇಟ್ಕೊಳ್ಳಿ ಓಕೆನಾ ಸೊ ಏನ ಇಟ್ಕೊಂಡಾಗ ಈ 5050 ಮೈನಸ್ ಬಿ ಈ ಥರ ಬರ್ಕೋಬೋದಾ ಇದು ಈಕ್ವೇಶನ್ 1 ಈ ಥರ ಬರ್ಕೊಳ್ಬೋದು ಈ ಬಿನ ಈ ಕಡೆ ಕಳಿಸಿದ್ರೆ ಅಷ್ಟೇ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಬಿ ಮತ್ತು ಸಿನ ಸರಾಸರಿ ಆದಾಯ ಎಷ್ಟು ಕೊಟ್ಟಿದ್ದಾರೆ 6250 ಕೊಟ್ಟಿದ್ದಾರೆ ಆಯಿತಾ ಸೊ ಇದನ್ನು ನೀವು ಹೆಂಗೆ ಬರ್ಕೋಬೋದು ಯಾವುದೋ ಒಂದು ಇಟ್ಕೊಳ್ಳಿ ಸೀನೆ ಇಟ್ಕೊಳ್ಳಿ ಆಯಿತಾ ಸೀನೆ ಇಟ್ಕೊಂಡ್ರೆ ನೋಡಿ 6250 ಮೈನಸ್ ಬಿ ಆ ಕಡೆ ಕಳಿಸ್ಬಿಟ್ಟಿದ್ದೀರ ಬಿನ ಕೂಡ ಆ ಕಡೆ ಕಳಿಸ್ಬಿಡಿ ಸೊ ಇದು ಬಂದುಬಿಟ್ಟು ಈಕ್ವೇಶನ್ 2 ಸೊ ಈಕ್ವೇಶನ್ 3 ಏನಂತ ಕೊಟ್ಟಿದ್ದಾರೆ ಸಿ ಪ್ಲಸ್ ಎನ ಸರಾಸರಿ ಆದಾಯ ಅನ್ನುವಂಥದ್ದು 5200 ಇದೆ ಓಕೆನಾ ಸೊ ಇದರಲ್ಲಿ ಯಾವುದೋ ಒಂದು ಇಟ್ಕೊಳ್ಳಿ ಸೊ ಇಲ್ಲಿ ಸಿ ಇಟ್ಕೊಂಡಿದ್ರಲ್ಲ ಸೊ ದಯವಿಟ್ಟು ಇಲ್ಲಿ ಕೂಡ ಸೊ ಆದಷ್ಟು ಸೀನೆ ಇಟ್ಕೊಳ್ಳಿ ಸೊ ಈ ಸಿ ಇದ್ದಾಗ 5200 ಮೈನಸ್ ಎ ಅನ್ನುವಂಥದ್ದು ಇದು ಈಕ್ವೇಶನ್ 3 ಆಗುತ್ತೆ ಈಕ್ವೇಶನ್ 1 ಈಕ್ವೇಶನ್ 2 ಈಕ್ವೇಶನ್ 3 ನೀವು ಕಂಡುಹಿಡಬೇಕಾಗಿರುವಂಥದ್ದು ಏನು ಏನ ಆದಾಯ ಮಾತ್ರ ಎಷ್ಟು ಅನ್ನುವಂಥದ್ದು ನೀವು ಕಂಡುಹಿಡಬೇಕು ಅಲ್ವಾ ಸೊ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಅಂತಂದರೆ ಸೊ ನೋಡಿ ಇಲ್ಲಿ 2 ಮತ್ತು 3 ಸೇಮ್ ಇದೆ ಸಿ ಸಿ ಸೇಮ್ ಇದೆ ಎರಡೂದು ಸಿ ಸೇಮ್ ಇದೆ ಸೊ ಇದು 3ದು ಸಿ ಸೇಮ್ ಇದೆ ಅಲ್ವಾ ಸಿ 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 ಇಸ್ ಈಕ್ವಲ್ ಟು ಅಂತ ಸಿಕ್ಕಿದೆ ಸೊ ಸೇಮ್ ಇರೋದ್ರಿಂದ ನೀವೇನು ಮಾಡಬೇಕು ಈಕ್ವೇಶನ್ 2 ಇಸ್ ಈಕ್ವಲ್ ಟು ಈಕ್ವೇಶನ್ 3 ಅಂತ ಹಾಕ್ಕೊಳ್ಳಿ ಸೊ ಇವಾಗ ನೀವೇನು ಮಾಡಬೇಕು 6250 ಮೈನಸ್ ಬಿ ಇಸ್ ಈಕ್ವಲ್ ಟು ಸೊ 5200 ಆಯಿತಾ ಸೊ ಮೈನಸ್ ಎ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ ಸೊ ಈ ಮೈನಸ್ ಬಿ ಇರುತ್ತಲ್ಲ ಮೈನಸ್ ಬಿನ ಹಂಗೆ ಇಟ್ಕೊಳ್ಳಿ ಸೊ ಸಾರಿ ಸೊ ಈ 6250 ಏನಿದೆಯಲ್ಲ ಸೊ ಅದನ್ನು ಹಂಗೆ ಇಟ್ಕೊಳ್ಳಿ ಓಕೆ ಸೊ ಇದು ಬರ್ಕೊಳ್ಳೋದು ಇಷ್ಟುವರೆಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈವಲ್ಲಿ ಇರುವಂಥವ್ರು ಸೊ ಇವಾಗ ಏನು ಮಾಡ್ತೀರಾ ಅಂತಂದಾಗ 6250 ಸೊ ಈ 5000 ಇದೆಯಲ್ಲ ಅದನ್ನೇ ಈ ಕಡೆ ಕಳ್ಸ್ಕೊಂಬಿಡಿ 5200 ಈ ಕಡೆ ಕಳ್ಸ್ಕೊಂಬಿಡಿ ಓಕೆನಾ 5250 ಈ ಕಡೆ ಕಳ್ಸ್ಕೊಂಬಿಡಿ ಓಕೆ ಸೊ ಈ ಕಡೆ ಕಳಿಸ್ಕೊಂಡು ಮತ್ತೆ ಈ ಕಡೆ ಮೈನಸ್ ಎ ಮೈನಸ್ ಬಿ ಅಂತ ಹೇಳ್ಬಿಟ್ಟು ಆ ಕಡೆ ಕಳಿಸ್ಕೊಳ್ಳಿ ಸೊ ಇದು ಈ ಥರನೇ ಇರಬೇಕು ಸೊ ಮೈನಸ್ ಎ ಮೈನಸ್ ಬಿ ಅನ್ನುವಂಥದ್ದು ಸೊ ಆ ಕಡೆ ಕಳಿಸ್ಕೊಂಬಿಡಿ ಆಯಿತಾ ಸೊ ಅರ್ಥ ಆಗ್ತಾ ಇದೆಯಾ ಇದು ಪ್ರಾಬ್ಲಮ್ಮು ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಅರ್ಥ ಆಗ್ತಾ ಇಲ್ಲ ಮ್ಯಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಫಸ್ಟಿಂದ ಕರೆಕ್ಟಾಗಿ ನೋಡ್ಕೊಂಬಿಡಿ ಸೊ ಇವಾಗ ಎ ಇದೆ ಸೊ ನಿಮಗೆ ಕ್ವಶನ್ ಏನಾಗಿದೆ ಅಂತಂದಾಗ ಎ ಮತ್ತು ಬಿನ ಸರಾಸರಿ ಆದಾಯ ಅನ್ನುವಂಥದ್ದು 5500 5050 ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಯಾವುದಾದ್ರೂ ಒಂದು ನಂಬರನ್ನು ಆ ಕಡೆ ಕಳಿಸಿ ಸೊ ಎನ ಮಾತ್ರ ಇಟ್ಕೊಂಡು ಈ ಕಡೆ ಇಟ್ಕೊಂಡಿದ್ರೆ 5050 ಮೈನಸ್ ಬಿ ಅಂತ ಹೇಳ್ಬಿಟ್ಟು ಆ ಕಡೆ ಕಳಿಸಿದ್ದಾರೆ ಸೊ ಬಿನ ಮಾತ್ರ ಈ ಕಡೆ ಕಳಿಸ್ಕೊಂಡಿದ್ದೀರ ಸೊ ಇದು ಬಂದುಬಿಟ್ಟು ಈಕ್ವೇಶನ್ 1 ಸೊ 1ನೇ ಈಕ್ವೇಶನ್ ಆಯಿತಾ ಸೊ 2ನೇ ಈಕ್ವೇಶನ್ ನಿಮ್ಗೆ ಏನಾಗಿದೆ ಸೊ ಬಿ ಮತ್ತು ಸಿ ಇಬ್ಬರದು ಸರಾಸರಿ ಆದಾಯ ಅನ್ನುವಂಥದ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ 6250 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಸಿನ ಹಿಂಗೆ ಇಟ್ಕೊಳ್ಳಿ ಸೊ ಬಿನ ಮಾತ್ರ ಆ ಕಡೆ ಕಳಿಸಿ ಯಾವಾಗಲೇನು ಬಿನ ಕಳಿಸಿದ್ರಲ್ವ ಇವಾಗಲೂ ಕೂಡ ಬಿನ ಕಳಿಸ್ಬಿಡಿ ಆ ಕಡೆ ಆಯಿತಾ ಸೊ ಇದು ಬಂದುಬಿಟ್ಟು ಈಕ್ವೇಶನ್ 2 ಸೊ ಇದು ಬರ್ಕೊಳ್ಳೋಕೆ ಏನೂ ಇಲ್ಲ ಸೊ ನೋಡಿ ಈ ಕಡೆ ಇರುವಂತಹ ಬಿನ ಮಾತ್ರ ಆ ಕಡೆ ಕಳಿಸ್ಕೊಂಡಿದ್ದೀನಿ ಅಷ್ಟೇ ಓಕೆನಾ ಸೊ ಮೂರನೇದು ಬಂದುಬಿಟ್ಟು ಸಿ ಪ್ಲಸ್ ಎ ಸೊ ಸಿ ಮತ್ತು ಎನ ಸರಾಸರಿ ಆದಾಯ ಅನ್ನುವಂಥದ್ದು ಸೊ 5200 ಅಂತೆ ಓಕೆನಾ ಸೊ ಇವಾಗ ಸಿ ನೋಡಿ ಇಲ್ಲಿ ಸಿ ಇದೆ ಇಲ್ಲಿ ಸಿ ಇದೆ ಸಿನೇ ಇಟ್ಕೊಳ್ಳಿ ಸೊ ಏನು ಆ ಕಡೆ ಕಳಿಸ್ಬಿಡಿ 5200 ಮೈನಸ್ ಎ ಓಕೆ ಸೊ ಇದು 3 ಈಕ್ವೇಶನ್ಸ್ ಆಯಿತು ಸೊ 3 ಈಕ್ವೇಶನ್ಸ್ ಈ ಥರ ಬರುತ್ತೆ ಸೊ ನೀವು ಏನನ್ನು ಕಂಡುಹಿಡಬೇಕು ಸೊ ಏದು ಸರಾಸರಿ ಆದಾಯ ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು ನೀವು ಕಂಡುಹಿಡಬೇಕು ಸೊ ಇವಾಗ ಏನು ಮಾಡ್ತೀರಾ ಸೊ ಸಿ ಸಿ ಈಕ್ವಲ್ ಇದೆ ನೋಡಿ 2 ಸಮ ಇದೆ ಆಯಿತಾ ಸೊ 2 ಸಮ ಇರೋದ್ರಿಂದ ಸೊ ಈಕ್ವೇಶನ್ 2 ಮತ್ತು ಈಕ್ವೇಶನ್ 3 ಈಕ್ವೇಶನ್ 2 ಈಕ್ವಲ್ಸ್ ಈಕ್ವೇಶನ್ 3 ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಸೊ ಅವಾಗೇನಾಗುತ್ತೆ 6250 ಸೊ ಮೈನಸ್ ಬಿ ಇಸ್ ಈಕ್ವಲ್ ಟು 5200 ಸೊ ಮೈನಸ್ ಎ ಆಗುತ್ತೆ ಸೊ ಇದು ಅರ್ಥ ಆಯಿತಾ ಇಲ್ಲಿವರೆಗೂ ಸೊ ನೋಡಿ ಇವೆರಡು ಈಕ್ವಲ್ ಈ ಈಕ್ವಲ್ ಅಂತಂದಾಗ ಇಸಿ ಇಸಿ ಕ್ಯಾನ್ಸಲ್ ಆಗಿದೆ ನೋಡಿ 6500
ಸೊ 6250 ಮೈನಸ್ ಬಿ ಈಸ್ ಈಕ್ವಲ್ ಟು ಸೊ ಈಕ್ವೇಷನ್ ಎರಡು ಮೂರು ಈಕ್ವಲ್ ಮಾಡ್ಕೊಂಡಿದ್ದೀನಿ ಸಿ ಸಿ ಸೇಮ್ ಇದೆ ಓಕೆ ಸೊ ಇವಾಗ ಏನು ಮಾಡ್ತೀರಾ ಅಂತಂದಾಗ ಎ ಜಾಗದಲ್ಲಿ ಏನಿದೆ ಸೊ ನೋಡಿ 5050 ಮೈನಸ್ ಬಿ ಇದೆ ಸೊ ಈಕ್ವೇಷನ್ ಒನ್ನನ್ನು ಎ ಜಾಗದಲ್ಲಿ ಹಾಕ್ಕೊಳ್ಳಿ ಎ ವ್ಯಾಲ್ಯೂ ನಿಮಗೆ ಆಲ್ರೆಡಿ ಸಿಕ್ಕಿದೆ ಎ ವ್ಯಾಲ್ಯೂ ಎಷ್ಟಾಗಿದೆ ಸೊ 5050 ಆಯ್ತಾ ಮೈನಸ್ ಬಿ ಇದು ಬಂದುಬಿಟ್ಟು ಎನ ವ್ಯಾಲ್ಯೂ ಆಗಿದೆ ಅಲ್ವಾ ಸೊ ಇವಾಗ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ 6550 ಮೈನಸ್ ಬಿ ಈಸ್ ಈಕ್ವಲ್ ಟು ಸೊ 5200 ಸೊ ಈ ಮೈನಸ್ ಇಲ್ಲೇ ಬರುತ್ತೆ 5050 ಸೊ ಈ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಪ್ಲಸ್ ಬಿ ಆಗುತ್ತೆ ಸೊ ಈ ಥರ ಬರುತ್ತೆ ಅಲ್ವಾ ಸೊ ಮತ್ತೆ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ ಸೊ 6250 ಇಲ್ಲಿ ಮಾಡ್ತೀನಿ ನೋಡಿ ಸೊ 6250 ಸೊ ಮೈನಸ್ ಇವೆರಡು ಫಸ್ಟ್ ಇದಕ್ಕೆ ಮೈನಸ್ ಮಾಡ್ಕೊಂಬಿಡಿ 5200 ಮೈನಸ್ 5050 ಎಷ್ಟಾಗುತ್ತೆ ಸೊ 150 ಆಗುತ್ತೆ ಸೊ ಈ ಕಡೆ ಏನಾಗುತ್ತೆ 150 ಪ್ಲಸ್ ಬಿ ಆಗುತ್ತೆ ಅಲ್ವಾ ಸೊ ಈ ಕಡೆ ಏನಾಗುತ್ತೆ 150 ಪ್ಲಸ್ ಬಿ 5200 ಮೈನಸ್ 5050 ಅಂತಂದ್ರೆ ಏನಾಗುತ್ತೆ ಸೊ 150 ಆಗುತ್ತೆ ಸೊ 150 ಪ್ಲಸ್ ಬಿ ಈ ಕಡೆ ಇರುತ್ತೆ ಸೊ ನೀವೇನು ಮಾಡಬೇಕು ಅಂತಂದಾಗ 6250 ಮೈನಸ್ ಬಿ ಈಸ್ ಈಕ್ವಲ್ ಟು ಸೊ 150 ಪ್ಲಸ್ ಬಿ ಆಯ್ತಲ್ವಾ ಇದು ಗೊತ್ತು ಇಷ್ಟುವರೆಗೂ ಗೊತ್ತಾಯ್ತು ನಿಮಗೆ ಏನು ಅನ್ನುವಂಥದ್ದು ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಈ 150 ಈ ಕಡೆ ಕಳಿಸಿ ಬಿ ಅನ್ನು ಆ ಕಡೆ ಕಳಿಸಿ ಸೊ 6250 ಮೈನಸ್ 150 ಓಕೆನಾ ಇಸ್ ಈಕ್ವಲ್ ಟು ಈ ಕಡೆ ಬಿ ಇದೆ ಸೊ ಈ ಮೈನಸ್ ಬಿ ಈ ಕಡೆ ಹೋದಾಗ ಏನಾಗುತ್ತೆ ಪ್ಲಸ್ ಬಿ ಆಗುತ್ತೆ ಅಲ್ವಾ ಸೊ ಈ 6250 150 ಎಷ್ಟು 6250 150 ಹೋದ್ರೆ ಎಷ್ಟು ಸೊ 250 150 ರೂಪಾಯಿ ಹೋದ್ರೆ ಎಷ್ಟು ಇರುತ್ತೆ ಸೊ 6100 ಇರುತ್ತೆ ನಿಮಗೆ ಸೊ ಈ ಬಿ ಪ್ಲಸ್ ಬಿ ಏನಾಗುತ್ತೆ 2B ಆಗುತ್ತೆ ಅಲ್ವಾ ಸೊ ಇವಾಗ ಬಿಯನ್ನು ಇಟ್ಕೊಂಡು ಸೊ 6100 ಡಿವೈಡೆಡ್ ಬೈ 2 ಸೊ ಈ 2B ಇದೆಯಲ್ಲ 2 ಅನ್ನುವಂಥದ್ದು ಕೆಳಗಡೆ ಕಳಿಸ್ಕೊಳ್ಳಿ ಸೊ ಕೆಳಗಡೆ ಕಳಿಸ್ಕೊಂಡ್ರೆ ಇದು ಬಿಂದು ವ್ಯಾಲ್ಯೂ ಎಷ್ಟು ಸಿಗುತ್ತೆ ಸೊ 3050 ಸಿಗುತ್ತೆ ಸೊ 2 1 2 3 ಸೊ 3050 ಅನ್ನುವಂಥದ್ದು ಸೊ ನಿಮಗೆ ಬಿನ ವ್ಯಾಲ್ಯೂ ಆಗಿದೆ ಸೊ ಬಿನ ವ್ಯಾಲ್ಯೂ 3050 ಅಂತಂದರೆ ನಿಮಗೆ ಎನ ವ್ಯಾಲ್ಯೂ ಬೇಕು ಸೊ ಇಲ್ಲಿ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಥವಾ ಈಕ್ವೇಷನ್ 2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಯಾವುದ್ರಲ್ಲಾದರೂ ಆಗಲಿ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಈಕ್ವೇಷನ್ 1 ಏನಿದೆ ಎ ಇಸ್ ಈಕ್ವಲ್ ಟು 5050 ಮೈನಸ್ ಬಿ ಅಂತ ಹೇಳ್ಬಿಟ್ಟಿದೆಯಲ್ಲ ಸೊ ಆಲ್ರೆಡಿ ಬಿ ವ್ಯಾಲ್ಯೂ ಬಂದಿದೆ 3050 ಇದನ್ನ ಎತ್ಕೊಂಡೋಗಿ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಸ್ಲೈಡಲ್ಲಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಸೊ ಫಸ್ಟ್ ಈಕ್ವೇಷನ್ ಎ ಏನಾಗಿದೆ ಸೊ ನೀವು ಆಲ್ರೆಡಿ ಫಸ್ಟಲ್ಲಿ ಬರ್ಕೊಂಡಿದ್ರೆ 5050 ಮೈನಸ್ ಬಿ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ ಸೊ ಬಿನ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ 3050 ಅಂತ ಹೇಳ್ಬಿಟ್ಟು ಸಿಕ್ಕಿದೆ ಸೊ ಈ 3050 ಈ ಬಿ ಜಾಗದಲ್ಲಿ ಇದು ಈಕ್ವೇಷನ್ 1 ಇದೆಯಲ್ಲ ಆ ಜಾಗದಲ್ಲಿ ಹಾಕ್ಕೋಬೇಕು ಸೊ ಎ ಇಸ್ ಈಕ್ವಲ್ ಟು 5050 ಮೈನಸ್ 3050 ಓಕೆ ಸೊ ಎ ಇಸ್ ಈಕ್ವಲ್ ಟು 5050 ಮತ್ತು 3050 ಅಂತಂದರೆ ಎಷ್ಟಾಗುತ್ತೆ 2000 ಆಗುತ್ತೆ ಅಲ್ವಾ ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಏನು 2000 ಸೊ 2000 ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಓಕೆ ಸೊ ನೋಡಿ ಆಪ್ಷನ್ ಎ ಕರೆಕ್ಟ್ ಆಗಿದೆ ಆನ್ಸರ್ ಸೊ ಆಪ್ಷನ್ ಎ 2000 ಅನ್ನುವಂಥದ್ದು ಸೊ ನಿಮಗೆ ಕರೆಕ್ಟ್ ಆದಂತಹ ಆನ್ಸರ್ ಸೊ ದಯವಿಟ್ಟು ನೆನಪಿಲ್ಲಿ 66ನೇ ಕ್ವೆಶನ್ಗೆ ನೆನಪಿರಬೇಕಾಗತ್ತೆ ಸೊ ಇದನ್ನು ಆ್ಯಕ್ಚುಲಿ ಬೇರೆ ಮೆಥಡಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಕೀ ಆನ್ಸರ್ಸಲ್ಲಿ 4000 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅವರು ಯಾವ ಮೆಥಡಲ್ಲಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕೀ ಆನ್ಸರ್ಸಲ್ಲಿ ಬಂದುಬಿಟ್ಟು 4000 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ನಾನು ಇದಕ್ಕೇನು ನಾನು ಸಾಲ್ವ್ ಮಾಡಿದಾಗ ನನಗೆ 2000 ಬಂದುಬಿಟ್ಟು ಆನ್ಸರ್ ಅನ್ನುವಂಥದ್ದು ಬಂತು ಸೊ ದಯವಿಟ್ಟು ನೀವು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಾನು ತೋರಿಸ್ದೆ ನಾನು ಯಾವ ಥರ ಸಾಲ್ವ್ ಮಾಡಿದೀನಿ ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ ಸೊ ಇನ್ನು 67ನೇ ಕ್ವೆಶನ್ ನೋಡಿ ಆಯಿತಾ 67ನೇ ಕ್ವೆಶನ್ ತುಂಬ ಅಂತಂದರೆ ತುಂಬ ಈಸಿ ಇದೆ ಸೊ ಗೊತ್ತಾಗ್ತಿದೆಯಾ 67ನೇ ಕ್ವೆಶನ್ ಸೊ ಏನಿದೆ ಅಂತಂದಾಗ ಸೊ 2x ಮೈನಸ್ ವೈ ಈಸ್ ಈಕ್ವಲ್ ಟು 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಯಿತಾ ಸೊ 6x ಮೈನಸ್ 3y ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಅಂತ ಕೇಳಿದ್ದಾರೆ ಇಷ್ಟೇ ಕ್ವೆಶನ್ ಸೊ ಕ್ವೆಶನ್ ಹಿಂಗೆ ಕೇಳಿದ್ದಾರೆ ಸೊ 2x ಮೈನಸ್ 4 ಈಸ್ ಈಕ್ವಲ್ ಟು 2x ಮೈನಸ್ ವೈ ಈಸ್ ಈಕ್ವಲ್ ಟು 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅದ್ರ ಜೊತೆ ಏನಂತ ಕೊಟ್ಟಿದ್ದಾರೆ ಸೊ 6x ಮೈನಸ್ 3y ಈಸ್ ಈಕ್ವಲ್ ಟು ನಿಮಗೆ 3 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಈ ಥರ ಕೊಟ್ಟಿದ್ದಾರೆ ಅವರು ಅಲ್ವಾ ಸೊ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಯಾವುದು ಕರೆಕ್ಟ್ ಆದಂತಹ ಆನ್ಸರ್ ಅನ್ನುವಂಥದ್ದು ನೀವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು ಸೊ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಗೊತ್ತಿದ್ರಲ್ಲಿ ಏನು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು
ಏನ್ ಅರ್ಥ ಆಯ್ತು ಇದರಲ್ಲಿ? ಸೊ ಈ ಪ್ರಾಬ್ಲಮ್ ಬರ್ತಾ ಇದೆಯಾ ಸಾಲ್ವ್ ಮಾಡಕ್ಕೆ? ಬೇಗ ಸಾಲ್ವ್ ಮಾಡಿ, ತುಂಬಾ ಈಸಿ ಇದೆ ಇದು ಪ್ರಾಬ್ಲಮ್. ಸೊ ಅವಾಗಲೇ ಮಾಡಿದ್ನಲ್ಲ, ಸ್ವಲ್ಪ ಅದು ಕಷ್ಟ ಅನ್ಸುತ್ತೆ, ಬಟ್ ಇದು ತುಂಬಾ ಈಸಿ ಇದೆ. ಸೊ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದಾಗ, ಟೂ ಎಕ್ಸ್ ಜಾಗದಲ್ಲಿ ಏನಿದೆ ಆರು ಎಕ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ವೈ ಜಾಗದಲ್ಲಿ ಏನಂತ ಕೊಟ್ಟಿದ್ದಾರೆ, ಮೂರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ಏನ್ ಮಾಡ್ಕೊಂಡಿದ್ದಾರೆ ಅವರು, ಸೊ ಮೂರರಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ಅಲ್ವಾ. ಸೊ ಈ ಮೇಲೆ ಇರುವಂತಹ ಈಕ್ವೇಶನ್ ಫಸ್ಟ್ ಏನಿದೆಯಲ್ಲ, ಆ ಈಕ್ವೇಶನ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೂರರಿಂದ ಏನ್ ಬರುತ್ತೆ, ಸೊ ಆರು ಎಕ್ಸ್ ಬರುತ್ತೆ ಅಲ್ವಾ. ಸೊ ಮತ್ತೆ ವೈಗೆ ಮೂರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೂರು ವೈ ಬರುತ್ತೆ ಸೊ ಅಲ್ವಾ. ಸೊ ಅದಾದ್ಮೇಲೆ ಏನಂತ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಏನು, ಸೊ ನಾಲ್ಕು ಮೂರಲ್ಲ ಎಷ್ಟು, ಹನ್ನೆರಡು. ಸೊ ಹನ್ನೆರಡು ಅನ್ನುವಂಥದ್ದು ಬರುತ್ತೆ. ಸೊ ನೋಡಿ ಇವೆರಡೂ ಸೇಮ್ ಇದೆ, ಆರು ಎಕ್ಸ್ ಮೂರು ವೈ ಸೆಕೆಂಡ್ ಈಕ್ವೇಷನ್ನೇ ಸೇಮ್ ಇದೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಏನು ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಮಾರ್ಕ್ ಏನಾಗಿರುತ್ತೆ, ಹನ್ನೆರಡೇ ಆಗಿರುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ, ಹನ್ನೆರಡು ಅನ್ನುವಂಥದ್ದು ಕರೆಕ್ಟ್ ಆದಂತಹ ಅದರಲ್ಲಿ. ಸೊ ಈ ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ ಇದೆಯಾ ನಿಮಗೆ? ಸೊ ದಯವಿಟ್ಟು ಕಮೆಂಟ್ ಮಾಡಿ, ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಈ ಪ್ರಾಬ್ಲಮ್? ಸೊ ಕ್ಲಿಯರ್ ಆಯ್ತಾ ಇದು? ಹನ್ನೆರಡು ಯಾವ ಥರ ಬಂತು ಅನ್ನುವಂಥದ್ದು ಗೊತ್ತಾಯ್ತಾ? ಸೊ ಟ್ವೆಲ್ ಯಾವ ಥರ ಬಂತು ಅಂತ ಗೊತ್ತಾಯ್ತಾ? ಐಡಿಯಾ ಬಂತ? ಈಸಿ. ಸೊ ಮೂರನ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾನೆ ಅಷ್ಟೇ. ಓಕೆ ಓಕೆ. ಸೊ ನೆಕ್ಸ್ಟ್ ಒಂದು ನೋಡಿ, ಕಂಪ್ಲೀಟ್ ದ ಸೀಕ್ವೆನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಒಂದು ಸೀಕ್ವೆನ್ಸ್ ಅನ್ನ ಕೊಟ್ಟಿದ್ದಾರೆ, ಸೊ ಅದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇವಾಗ ಕಾಣಿಸುತ್ತೆ ನೋಡಿ, ಈ ಅನುಕ್ರಮವನ್ನ ಪೂರ್ಣಗೊಳಿಸಿ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ ಆಯ್ತಾ. ಸೊ ಯಾವ ಥರ ಕ್ವಶನ್ ಕೇಳಿದ್ದಾರೆ? ಸೊ ಎರಡು ಕೊಟ್ಟಿದ್ದಾರೆ, ಸೊ ಎರಡರ ಪಕ್ಕ ನಾಲ್ಕು ಕೊಟ್ಟಿದ್ದಾರೆ, ಸೊ ನಾಲ್ಕರ ಪಕ್ಕ ಎಂಟು ಅಂತ ಕೊಟ್ಟಿದ್ದಾರೆ, ಸೊ ಎಂಟರ ಪಕ್ಕ ನಿಮ್ಗೆ ಏನಂತ ಕೊಟ್ಟಿದ್ದಾರೆ, ಸೊ ಹದಿನಾರು, ಹದಿನಾರರ ಪಕ್ಕ ಮೂವತ್ತ ಎರಡು, ಸೊ ಮೂವತ್ತ ಎರಡರ ಪಕ್ಕ ನೂರ ಇಪ್ಪತ್ತ ಅರವತ್ನಾಲ್ಕು, ಅರವತ್ನಾಲ್ಕರ ಪಕ್ಕ ನೂರ ಇಪ್ಪತ್ತ ಎಂಟು, ಸೊ ನೂರ ಇಪ್ಪತ್ತೆಂಟರ ಪಕ್ಕ ಸೊ ನೂರ ಐವತ್ತ ಆರು, ನೂರ ಐವತ್ತಾರರ ಪಕ್ಕ ಮುನ್ನೂರ ಐನೂರ ಹನ್ನೆರಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡಿ. ಹೌದು, ಮಲ್ಟಿಪ್ಲೈ ಬೈ ಟೂ ಗೊತ್ತಾಯ್ತಾ ಇದು. ಸೊ ಬೇರೆಯವರು ಕೂಡ ಯಾರ್ಯಾರು ಇದ್ರಲ್ಲ, ಸೊ ದಯವಿಟ್ಟು ಕಮೆಂಟ್ ಮಾಡಿ, ಇದು ಗೊತ್ತಾಗ್ಲಿಲ್ವಾ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ನೋಡಿ ಏನ್ ಮಾಡಿದಾರೆ ಅಂತಂದಾಗ, ಸೊ ಇಲ್ಲಿ ಏನಿದೆ, ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅಂತ ಕೊಟ್ಟಿದ್ದಾನಲ್ಲ, ಸೊ ಎರಡು ಎರಡನ್ನ ನಾಲ್ಕು, ಸೊ ಟೂ ಟೂ ಸ ಫೋರ್, ಫೋರ್ ಟೂ ಸ ಏಯ್ಟ್, ಏಯ್ಟ್ ಟೂ ಸ ಸಿಕ್ಸ್ಟೀನ್, ಸೊ ಹದಿನಾರು ಎರಡ್ಲ ಮೂವತ್ತ ಎರಡು, ಸೊ ಮೂವತ್ತ ಎರಡು ಎರಡ್ಲ ಅರವತ್ತ ನಾಲ್ಕು, ಅರವತ್ತ ನಾಲ್ಕು ಎರಡ್ಲ ನೂರ ಇಪ್ಪತ್ತ ಎಂಟು, ಸೊ ನೂರ ಇಪ್ಪತ್ತ ಎಂಟು ಎರಡ್ಲ ನೂರ ಐವತ್ತ ಆರು, ಸೊ ಈ ನೂರ ಐವತ್ತ ಆರು ಎರಡ್ಲ ಎಷ್ಟಾಗುತ್ತೆ, ಐನೂರ ಹನ್ನೆರಡು. ಸೊ ಇನ್ನು ಐನೂರ ಹನ್ನೆರಡು ಎರಡ್ಲ ಎಷ್ಟಾಗುತ್ತೆ, ಸೊ ಎರಡು ಎರಡ್ಲ ನಾಲ್ಕು, ಸೊ ಎರಡು ಒಂದ್ಲ ಎರಡು, ಸೊ ಎರಡು ಎರಡ್ಲ ಹತ್ತು ಅಲ್ವಾ. 1024 ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರು, ಆಪ್ಷನ್ ಸಿ. ಎಲ್ಲದಕ್ಕೂ ಎರಡಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ಅಷ್ಟೇ, ಯಾವುದೇ ಪ್ರಾಬ್ಲಮ್ ಮಾಡಿದ್ರು ಎರಡಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟೇ ಸಿಂಪಲ್. ಓಕೆ. ಸೊ ನೋಡಿ 49ನೇ ಕ್ವಶನ್ನು. ಸೊ ಒಬ್ಬ ವ್ಯಕ್ತಿ 600 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟುತ್ತಾನೆ. ಸೊ ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು? ಸೊ ಇಲ್ಲಿ ಕೊಟ್ಟಿಲ್ಲ, ಕರೆಕ್ಟಾಗಿ ಅರ್ಥ ಆಗೋದಿಲ್ಲ, ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನಂತೆ. ಓಕೆನಾ? ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಎ ಪರ್ಸನ್ ಕ್ರಾಸಸ್ ಅ 600 ಮೀಟರ್ ಲಾಂಗ್ ಸ್ಟ್ರೀಟ್ ಇನ್ 5 ಮಿನಿಟ್ಸ್. ಸೊ ವಾಟ್ ಇಸ್ ದ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್? ಓಕೆ. ಸೊ ಕಿಲೋಮೀಟರ್ ಪರ್ ಅವರಲ್ಲಿ ಆತನ ಸ್ಪೀಡ್ ಎಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ 8.2, ಆಪ್ಷನ್ ಬಿ 7.2, ಆಪ್ಷನ್ ಸಿ 4.2, ಆಪ್ಷನ್ ಡಿ ಬಂದ್ಬಿಟ್ಟು 6.1. ಕಮೆಂಟ್ ಮಾಡಿ.
ಕಮೆಂಟ್ ಮಾಡಿ. ಬೇಗ ಕಮೆಂಟ್ ಮಾಡಿ, ನಾನೇ ಹೇಳ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 600 ಕಿಲೋಮೀಟರ್ ಉದ್ದದ ರಸ್ತೆ. ಸೊ ರಸ್ತೆ ಅನ್ನುವಂಥದ್ದು, ಸೊ ರೋಡ್ ಎಷ್ಟಿದೆ, 600 ಕಿಲೋಮೀಟರ್ ಉದ್ದ ಇದೆ. ಓಕೆನಾ? ಸೊ ಆ ರೋಡಲ್ಲಿರುವಂತಹ 600 ಕಿಲೋಮೀಟರ್ ಉದ್ದವನ್ನು 5 ನಿಮಿಷದಲ್ಲಿ ದಾಟ್ತಾರಂತೆ. ಆ ವ್ಯಕ್ತಿ ಬಂದ್ಬಿಟ್ಟು 600 ಕಿಲೋಮೀಟರ್ ಉದ್ದದ ರೋಡನ್ನು ಸೊ 5 ನಿಮಿಷದಲ್ಲಿ ದಾಟ್ತಾರಂತೆ. ಸೊ ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು ಅನ್ನುವಂಥದ್ದು ಕ್ವಶನ್ ಆಗಿದೆ ಅಷ್ಟೇ. ಸೊ ಇಷ್ಟೇ ಡಿಫ್ರೆನ್ಸ್ ವ್ಯಕ್ತಿಯ ವೇಗ ಸೊ ಎಷ್ಟು ಅನ್ನುವಂಥದ್ದು ಇಷ್ಟೇ ಡಿಫ್ರೆನ್ಸ್ ಆಗಿದೆ. ಓಕೆನಾ? ಸೊ ನೋಡಿ, ನಾನೇ ಸಾಲ್ವ್ ಮಾಡ್ತೀನಿ, ನೀವ್ಯಾರು ಕಮೆಂಟ್ ಮಾಡ್ತಿಲ್ಲ. ಸೊ ಫಸ್ಟ್ ಇದರಲ್ಲಿ ಏನಂತ ತಗೋಬೇಕು ಅಂತಂದಾಗ 600 ಕಿಲೋಮೀಟರ್ ಉದ್ದದ ರಸ್ತೆ, ಆಯ್ತಾ? ಸೊ ಇಲ್ಲಿ ಏನಂತ ಕೇಳಿದಾನೆ, ಆ ಕ್ವಶನ್ ಏನಂತ ಕೇಳಿದಾನೆ, ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಬಂದ್ಬಿಟ್ಟು ಮೀಟರ್ನಲ್ಲಿ. ಸೊ ಕ್ವಶನ್ ಆನ್ಸರ್ ನೀವು ಇಡಬೇಕಾಗಿರುವಂಥದ್ದು ಬಂದ್ಬಿಟ್ಟು ಕಿಲೋಮೀಟರಲ್ಲಿ, ಕೊಟ್ಟಿರುವಂಥದ್ದು ಮೀಟರಲ್ಲಿ. ಸೊ ನೀವು ಆನ್ಸರ್ ಇಡಬೇಕಾಗಿರುವಂಥದ್ದು ಬಂದ್ಬಿಟ್ಟು ಕಿಲೋಮೀಟರಲ್ಲಿ ಆನ್ಸರನ್ನು ಇಡಬೇಕು. ಸೊ ತುಂಬ ಸಿಂಪಲ್. ಸೊ 600 ಇದೆ, ಸೊ ಕಿಲೋಮೀಟರ್ಗೆ ಕಿಲೋಮೀಟರಲ್ಲಿ ಇಡಬೇಕು ಅಂತಂದರೆ ಏನು ಮಾಡಬೇಕು, ನೀವು 1000 ಡಿವೈಡ್ ಮಾಡ್ಕೋಬೇಕು ಅಲ್ವಾ. ಸೊ ಮೀಟರಿಂದ ಕಿಲೋಮೀಟರ್, ಸೊ ಕಿಲೋಮೀಟರ್ಲಿ ನೀವು ಆನ್ಸರ್ ಇಡಬೇಕು ಅಂತಂದಾಗ 600 ಮೀಟರ್ ಇದೆ. ಸೊ ಡಿವೈಡೆಡ್ ಬೈ 1000 ಮಾಡ್ಕೋಬೇಕು, ಕಿಲೋಮೀಟ್ರಲ್ಲಿ ಇಡಬೇಕು ಅದಕ್ಕೋಸ್ಕರ. ಓಕೆನಾ? ಸೊ ನೆಕ್ಸ್ಟ್ ಒಂದು ಏನು ಮಾಡಬೇಕು ನೋಡಿ, ಸೊ ಇದು ಕೊಟ್ಟಿದ್ದಾನೆ 5 ನಿಮಿಷ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಸೊ 5 ನಿಮಿಷವನ್ನು ಏನಂತ ಇಡಬೇಕು, ಸೊ ನೀವು ಅದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಫಸ್ಟ್ ಅಲ್ವಾ. ಸೊ ನೀವೇನು ಮಾಡ್ತೀರಾ, 5 / 60 ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಮಾಡಿ. ಓಕೆನಾ? ಸೊ ಪರ್ ಅವರಲ್ಲಿ ಇಡಬೇಕು, ಸೊ ಅವರಲ್ಲಿ ಆನ್ಸರ್ ಇಡಬೇಕು. ಸೊ ಅವ್ರು ಕೊಟ್ಟಿರುವಂಥದ್ದು ಬಂದ್ಬಿಟ್ಟು ಮಿನಿಟ್ಸಲ್ಲಿ. ಸೊ 600 / 1000, 5 / 60, ಸೊ ಗೊತ್ತಾಯ್ತಲ್ವಾ. ಸೊ ನೋಡಿ, 600 ಮೀಟರ್ ಹೋಗ್ತಾರೆ, ಸೊ ಅದನ್ನು ಕಿಲೋಮೀಟ್ರಲ್ಲಿ ಇಡಬೇಕಲ್ವಾ, ಅದಕ್ಕೋಸ್ಕರ 1000 ಡಿವೈಡ್ ಮಾಡ್ಕೊಂಡಿದ್ರ. ಇದು ಮೀಟರಲ್ಲಿ ಕೊಟ್ಟಿದ್ದಾರೆ, ಮೀಟರಿಂದ ಕಿಲೋಮೀಟ್ರಲ್ಲಿ ಆನ್ಸರ್ ಇಡಬೇಕು, ಅದಕ್ಕೆ 1000 ಡಿವೈಡ್ ಮಾಡ್ಕೊಬೇಕು. ಸೊ ಆ ಕಡೆ ನೋಡೋದಾದರೆ ನಿಮ್ಗೆ ನೋಡಿ, ಏನು 5 ನಿಮಿಷದಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಸೊ 5 ನಿಮಿಷದಲ್ಲಿ ಕೊಟ್ಟಿರೋದ್ರಿಂದ ಸೊ ನೀವೇನು ಮಾಡಬೇಕು, ನಿಮಿಷದಲ್ಲಿ ಇಡಬೇಕಾಗತ್ತೆ. ಸೊ 5 ನಿಮಿಷದಲ್ಲಿ ಕೊಟ್ಟಿದ್ದಾನೆ, ಅವರಲ್ಲಿ ಇಡಬೇಕು, ಅದಕ್ಕೋಸ್ಕರ ನೀವು 60 ಡಿವೈಡ್ ಮಾಡ್ಕೋತೀರ. ಓಕೆನಾ? ಸೊ 60 ಡಿವೈಡ್ ಮಾಡ್ಕೊಂಡಾಗ ನೀವೇನು ಮಾಡಬೇಕು, ಸೊ ಸ್ಪೀಡ್, ಸೊ ವೇಗದ್ದು ಫಾರ್ಮುಲಾ ಏನಾಗಿರುತ್ತೆ, ಡಿಸ್ಟೆನ್ಸ್ ಬೈ ಟೈಮ್. ಸೊ ವೇಗದ್ದು ಫಾರ್ಮುಲಾ ಏನಾಗಿರುತ್ತೆ, ಸೊ ಡಿಸ್ಟೆನ್ಸ್ ಬೈ ಟೈಮ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತಲ್ಲ. ಸೊ ಡಿಸ್ಟೆನ್ಸ್ ಎಷ್ಟು ಆ ವ್ಯಕ್ತಿದು, ಸೊ ಆಲ್ರೆಡಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, 600 / 1000 ಅಲ್ವಾ. ಸೊ ಅದಾದಮೇಲೆ ಆ ವ್ಯಕ್ತಿದು ಇದೆಷ್ಟಾಗಿರುತ್ತೆ, ಸೊ ಟೈಮ್ ಏನಾಗಿದೆ, 5 / 60 ಅಲ್ವಾ. ಸೊ ಡಿಸ್ಟೆನ್ಸ್ ಅಷ್ಟಾಗುತ್ತೆ, ಆ ವ್ಯಕ್ತಿದು ಟೈಮ್ ಬಂದ್ಬಿಟ್ಟು ಇಷ್ಟಾಗಿರುತ್ತೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ಕೊಬೋದು ಹೆಂಗೆ ಮಾಡ್ಕೋಬೋದು ಅಂತಂದಾಗ, ಸೊ 600 / 1000, ಸೊ ಇದನ್ನು ಮೇಲಕ್ಕೆ ಕಳಿಸ್ಕೊಳ್ಳಿ, ಆಯಿತಾ? ಸೊ 60 / 5, ಓಕೆ? ಸೊ ನೋಡಿ, 1 0 1 0 ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ನೀವು ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂ ಅನ್ನುವಂಥದ್ದು ಎಷ್ಟು ಬರುತ್ತೆ ಅಂತಂದಾಗ, ಸೊ 600 / 100, ಓಕೆನಾ? 60 / 5, ಸೊ 1 0 1 0 ಈ ಥರ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ನೀವೇನಾದರೂ ಡಿವೈಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಅಂತಂದರೆ ನಿಮಗೆ 7.2 ಬರುತ್ತೆ ಆನ್ಸರ್. ಸೊ ಮಾಡಿ ನೋಡಿಬೇಕು ಅಂತಂದರೆ 7.2 ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಓಕೆ? ಸೊ ದಯವಿಟ್ಟು ಇದನ್ನು ನೆನಪಿಲ್ಲಿ, 7.2 ಕರೆಕ್ಟ್ ಆದಂತಹ ಆನ್ಸರ್. ಓಕೆ? ಸೊ ಡಿವೈಡ್ ಮಾಡ್ಕೊಳ್ಳಿ, ಸೊ ನಿಮಗೆ ಕರೆಕ್ಟ್ ಆದಂತಹ ಆನ್ಸರ್ ಬರುತ್ತೆ. ಸೊ ಇನ್ನು 70ನೇ ಕ್ವಶನ್ ನೋಡಿ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಇನ್ನು 70ನೇ ಕ್ವಶನ್ ಏನಾಗಿದೆ ಅಂತಂದರೆ, ಸೊ ನೀವು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಬಾರ್ದು, ಫಸ್ಟ್ ಡಿವಿಷನನ್ನೇ ಮಾಡಬೇಕು. ಫಸ್ಟ್ ನೀವೇನು ಮಾಡಬೇಕು, ಡಿವಿಷನನ್ನೇ ಮಾಡಬೇಕು. ಸೊ ಬಾಡ್ಮಾಸ್ ರೂಲ್, ಸೊ ಫಸ್ಟ್ ಡಿವಿಷನ್ ಅನ್ನುವಂಥದ್ದು ಬರುತ್ತೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಬರುತ್ತಲ್ವಾ, ಫಸ್ಟು ಡಿವಿಷನನ್ನು ಮಾಡ್ಕೋಬೇಕು. ಓಕೆನಾ? ಸೊ ಅವಾಗ ನಿಮಗೆ 7.2 ಕರೆಕ್ಟ್ ಆದಂತಹ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಿಮ್ಗೆ ಏನಾಗಿದೆ ಅಂತಂದಾಗ, ಸೊ HCF ಲಘುತ್ತಮ ಸಾಮಾನ್ಯ
ಒಂದು ನಿಮಿಷ ಇದನ್ನ ಎರೇಸ್ ಮಾಡ್ಬಿಡ್ತೀನಿ, ಕಾಣಿಸ್ತಿಲ್ಲ ಅನ್ಸುತ್ತೆ. ಓಕೆ, ಇವಾಗ ಕಾಣಿಸುತ್ತೆ ನೋಡಿ. ಸೊ ನೆಕ್ಸ್ಟ್ ನಿಮ್ಗೆ ಏನಾಗಿದೆ ಅಂತಂದಾಗ, ಎಚ್ ಸಿ ಎಫ್ ಅನ್ನುವಂಥದ್ದು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅನ್ನುವಂಥದ್ದು, ಎಚ್ ಸಿ ಎಫ್ ಅನ್ನುವಂಥದ್ದು ಎಷ್ಟಿದೆ ಅಂತಂದ್ರೆ ಸೊ 5. ಓಕೆನಾ, ಸೊ ಅದಾದ್ಮೇಲೆ ಎಲ್ ಸಿ ಎಂ ಅನ್ನುವಂಥದ್ದು ಫುಲ್ ಓದ್ಲಿಕ್ಕೆ ಹೋಗೋದಿಲ್ಲ. ಸೊ ಎಲ್ ಸಿ ಎಂ ಅನ್ನುವಂಥದ್ದು ಎಷ್ಟಿದೆ ಅಂತಂದಾಗ 105. ಓಕೆನಾ, ಸೊ ಇಫ್ ಒನ್ ಆಫ್ ದ ನಂಬರ್ ಇಸ್ 25 ದೆನ್ ದ ಅದರ್ ಈಸ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಎಚ್ ಸಿ ಎಫ್ ಬಂದ್ಬಿಟ್ಟು ಎಷ್ಟಾಗಿದೆ ನಿಮಗೆ, 5 ಆಗಿದೆ. ಆಯ್ತಾ, ಸೊ ನಿಮಗೆ ಎಲ್ ಸಿ ಎಂ ಬಂದ್ಬಿಟ್ಟು ಎಷ್ಟಾಗಿದೆ ನಿಮಗೆ, 150 ಎಲ್ ಸಿ ಎಂ ಆಗಿದೆ. ಓಕೆ, ಸೊ ನಿಮಗೆ ಕ್ವಶನ್ ಏನಂತ ಕೇಳಿದ್ದಾನೆ ಅಂತಂದರೆ, ಸೊ ಒಂದು ನಂಬರು 25 ಆದರೆ ಸೊ ಇನ್ನೊಂದು ನಂಬರು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಸೊ ಒಂದು ನಂಬರ್ ಅನ್ನುವಂಥದ್ದು 25 ಆದರೆ ಸೊ ನೋಡಿ, ಎಚ್ ಸಿ ಎಫ್ದು ಎಷ್ಟಾಗಿರೋದು ಅಂತಂದಾಗ 5 ಆಗಿದೆ. ಸೊ ಎಲ್ ಸಿ ಎಮ್ದು ಬಂದ್ಬಿಟ್ಟು 150 ಅಂತ ಕೊಟ್ಟಿದ್ದಾರೆ. ಸೊ 25 ಅದು ಇದಾಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 28 ಮತ್ತು 24 ಅನ್ನುವಂಥದ್ದು 5 ಡಿವೈಡ್ ಆಗೋದಿಲ್ಲ. ಸೊ ಬಿ ಏನೂ ಅಲ್ಲ, ಸಿನೂ ಅಲ್ಲ. ಸೊ ದಯವಿಟ್ಟು ಮಾರ್ಕ್ ಮಾಡ್ಕೊಂಬಿಡಿ. ಸೊ 25 ಮತ್ತು 26 ಅನ್ನುವಂಥದ್ದು 5 ಡಿವೈಡ್ ಆಗೋದಿಲ್ಲ. ಸೊ ಬಿನೂ ಅಲ್ಲ, ಸಿನೂ ಅಲ್ಲ ಅನ್ನುವಂಥದ್ದು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಆನ್ಸರು ಇರ್ಬೋದಾದಂಥದ್ದು ಯಾವ್ದ್ಯಾವುದು ಅಂತಂದಾಗ, 20 ಆನ್ಸರ್ ಆಗ್ಬೋದು ಅಥವಾ 30 ಅನ್ನುವಂಥದ್ದು ಆನ್ಸರ್ ಆಗ್ಬೋದು. ಇವೆರಡರಲ್ಲೇ ಆನ್ಸರ್ ಆಗ್ಬೋದು. ಸೊ ಆತ ಅವ್ರು ಏನು ಕೊಟ್ಟಿದ್ದಾರೆ, ಎಲ್ ಸಿ ಎಮ್ ಅನ್ನುವಂಥದ್ದು 150 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಫಸ್ಟ್ 20 ತೊಗೊಳ್ಳಿ. ಓಕೆನಾ, ಸೊ ಫಸ್ಟ್ ಒಂದು ಬಂದ್ಬಿಟ್ಟು 20 ತೊಗೊಳ್ಳಿ. ಓಕೆ, ಸೊ ಒಂದು 20 ತೊಗೊಳ್ಳಿ, ಇನ್ನೊಂದು ಯಾವುದಾದ್ರೂ ಒಂದು ನಂಬರನ್ನು ತೊಗೊಳ್ಳಿ. ಆಯಿತಾ, ಸೊ ಒಂದು 20 ತೊಗೊಳ್ಳಿ, ಇನ್ನೊಂದು ಯಾವುದಾದ್ರೂ ನಂಬರನ್ನು ತೊಗೊಳ್ಳಿ. ಸೊ ಅದರದ್ದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 30 ತೊಗೊಳ್ಳಿ. ಆಯಿತಾ, ಸೊ 30 ತೊಗೊಳ್ತೀರಾ. ಸೊ ಇದ್ರ ಜೊತೆ 25 ತೊಗೊಳ್ತೀರಾ. ಸೊ ಒಂದು ನಂಬರ್ 30 ತೊಗೋತೀರಾ, ಇನ್ನೊಂದು ನಂಬರ್ ಬಂದ್ಬಿಟ್ಟು 25. ಸೊ ಇಲ್ಲಿ ಒಂದು ನಂಬರ್ 20, ಇನ್ನೊಂದು ಬಂದ್ಬಿಟ್ಟು 25 ತೊಗೋತೀರಾ. ಸೊ ಇವಾಗ ಫಸ್ಟ್ ಆಪ್ಷನ್ ನೋಡೋಣ, ಒಂದು 20 ಇನ್ನೊಂದು 25 ತೊಗೊಂಡಾಗ ಇದಕ್ಕೆ ಎಲ್ ಸಿ ಎಮ್ ಎಷ್ಟು, ಎಲ್ ಸಿ ಎಮ್ ಎಷ್ಟು ಬರುತ್ತೆ 20 25 100 ಅಲ್ವಾ. ಸೊ ಎಲ್ ಸಿ ಎಮ್ ಬಂದ್ಬಿಟ್ಟು 100 ಬರುತ್ತೆ. 20 25 ಎಲ್ ಸಿ ಎಮ್ ಬಂದ್ಬಿಟ್ಟು 100 ಬರುತ್ತೆ. ಎಷ್ಟು ಬರಬೇಕು, ಆ್ಯಕ್ಚುಲಿ 150 ಬರಬೇಕು. ಸೊ ಇದು 20 ಆಗಿದ್ರೆ ಇನ್ನೊಂದು ನಂಬರ್ 25 ಆಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡಿ ಅಲ್ವಾ. ಸೊ ನೆಕ್ಸ್ಟ್ ತೊಗೊಳ್ಳಿ. ಸೊ ಇನ್ನೊಂದು ನಂಬರ್ ಏನು ಮಾಡ್ತೀರಾ, 30 ತೊಗೊಳ್ಳಿ. ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ಏನು ಉಳಿದಿರೋದು, 30 ಉಳಿದಿದೆ. ಸೊ 30 ತೊಗೊಳ್ಳಿ. ಸೊ ಇನ್ನೊಂದು ನಂಬರ್ 100% 25 ಆಗಿರಬೇಕು. ಸೊ ಇದರದ್ದು ಎಲ್ ಸಿ ಎಮ್ ಮಾಡಿ. ಸೊ 30 ಮತ್ತು 25 ಮಾಡಿದಾಗ ಸೊ ನಿಮಗೆ ಎಲ್ ಸಿ ಎಮ್ ಅನ್ನುವಂಥದ್ದು ಎಷ್ಟಾಗುತ್ತೆ, ಸೊ 150 ಆಗುತ್ತೆ. ಓಕೆನಾ, ಸೊ 150 ಎಲ್ ಸಿ ಎಮ್ ಬಂತ. ಸೊ 30 ಅನ್ನುವಂಥದ್ದು ಕರೆಕ್ಟ್ ಆಗಿದೆ ಆನ್ಸರ್. ಸೊ 150 ಎಲ್ ಸಿ ಎಮ್ ಬಂತಲ್ಲ, 30 ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ, ಅರ್ಥ ಆಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ, ಫಾಸ್ಟಾಗಿ ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡೋದ. ಸೊ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಎರಡು ಕಟ್ಟಡಗಳು ಪಿ ಮತ್ತು ಕ್ಯೂ ಅನ್ನುವಂಥದ್ದು ಇದೆ. ಸೊ ಪಿ ಇಂದ ಕ್ಯೂಗೆ 15 ಜನರನ್ನು ಕಳಿಸಿದರೆ ಪ್ರತಿ ಕಟ್ಟಡದಲ್ಲಿನ ವ್ಯಕ್ತಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಸೊ ಕ್ಯೂ ಇಂದ ಪಿಗೆ 20 ಜನರನ್ನು ಕಳಿಸಿದರೆ ಸೊ ಪಿಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆ ಕ್ಯೂನಲ್ಲಿರುವಂತಹ ವ್ಯಕ್ತಿಗಳ ಸಂಖ್ಯೆಗಿಂತ ದ್ವಿಗುಣವಾಗುತ್ತದೆ. ಸೊ ಪಿ ಕಟ್ಟಡದಲ್ಲಿ ಎಷ್ಟು ಜನರಿದ್ದಾರೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ದೇರ್ ಆರ್ 2 ಬಿಲ್ಡಿಂಗ್ಸ್. ಸೊ ಪಿ ಅನ್ನುವಂತಹ ಬಿಲ್ಡಿಂಗು ಕ್ಯೂ ಅನ್ನುವಂತಹ ಬಿಲ್ಡಿಂಗು ಎರಡು ಬಿಲ್ಡಿಂಗ್ ಇದೆ. ಸೊ ಇಫ್ 15% ಆರ್ ಸೆಂಟ್ ಫ್ರಮ್ ಪಿ ಟು ಕ್ಯೂ. ಸೊ ಇದು ಬಿಟ್ಬಿಡಿ, ಇದು ಅವಶ್ಯಕತೆ ಇಲ್ಲ. ಸೊ ಓಕೆ, ಸೊ ದೆನ್ ದ ನಂಬರ್ ಆಫ್ ಪರ್ಸನ್ಸ್ ಇನ್ ಈಚ್ ಬಿಲ್ಡಿಂಗ್ ಇಸ್ ದ ಸೇಮ್. ಸೊ ಇಲ್ಲಿಂದ ನೋಡ್ಕೊಳ್ಳಿ, ಇವಾಗ 15 ಜನವನ್ನು ಸೊ ಪಿ ಇಂದ ಕ್ಯೂಗೆ ಕಳಿಸಿದ್ರೆ ಸೊ ನಂಬರ್ ಆಫ್ ದ ಪರ್ಸನ್ಸ್ ಇನ್ ದ ಈಚ್ ಬಿಲ್ಡಿಂಗ್ ವಿಲ್ ಬಿ ಸೇಮ್. ಓಕೆನಾ, ಸೊ ಎರಡೂ ಬಿಲ್ಡಿಂಗಲ್ಲಿ ಸೇಮ್ ಇರ್ತಾರಂತೆ ವ್ಯಕ್ತಿಗಳು. ಯಾವುದಾದ್ರೂ ಒಂದು ಆಪ್ಷನ್ ತೊಗೊಳ್ಳಿ. ಸೊ ಯಾವುದಾದ್ರೂ ತೊಗೊಳ್ಳಿ. ಸೊ 140 ತೊಗೊಳ್ಳಿ, 80 ತೊಗೊಳ್ಳಿ, 90 ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ಸೊ ಫಸ್ಟು 90 ತೊಗೊಳ್ಳೋಣ.
ಅಲ್ವಾ. ಸೊ 90 ತಗೊಳ್ಳೋಣ ಅಂತಂದ್ರೆ ಇಲ್ಲಿ ಏನ್ ಹೇಳಿದಾನೆ, 15 ಜನರನ್ನ ಇನ್ನೊಂದು ಬಿಲ್ಡಿಂಗ್ ಇಂದ ಪಿ ಇಂದ ಕ್ಯೂಬ್ ಕಳ್ಸ್ಕೊಂಡ್ರೆ ಸೊ ಎರಡರ ಸಂಖ್ಯೆ ಸೇಮ್ ಇರುತ್ತಂತೆ. ಸೊ 90 ಎರಡರ ಸಂಖ್ಯೆ ಸೇಮ್ ಅಂತಂದಾಗ ಪಿ ಬಿಲ್ಡಿಂಗ್ ಅಲ್ಲೂ 45 ಇರ್ತಾರೆ, ಸೊ ಕ್ಯೂ ಬಿಲ್ಡಿಂಗ್ ಅಲ್ಲೂ 45 ಇರ್ತಾರೆ ಅಲ್ವಾ. ಸೊ ಇಬ್ಬರದ್ದು ಸೇಮ್ ಅಂತಂದಾಗ ಸೊ ನೆಕ್ಸ್ಟ್ ಅಂತ ಏನ್ ಹೇಳಿ, ಸೊ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಸೊ ಇಫ್ 20% ಆರ್ ಸೆಂಟ್ ಫ್ರಮ್ ಕ್ಯೂ ಟು ಪಿ. ಸೊ ನೋಡಿ 20 ವ್ಯಕ್ತಿಗಳನ್ನ ಮತ್ತೆ ಕ್ಯೂ ಇಂದ ಪಿಗೆ ಕಳಿಸಿದರೆ, ಸೊ 20 ವ್ಯಕ್ತಿಗಳನ್ನ ಮತ್ತೆ ಕ್ಯೂ ಇಂದ ಪಿಗೆ ಕಳಿಸಿದರೆ ಸೊ ಪಿನ ಸಂಖ್ಯೆ ಅನ್ನುವಂಥದ್ದು ಡಬಲ್ ಆಗುತ್ತೆ ಅಂತ. ಸೊ 20 ವ್ಯಕ್ತಿಗಳನ್ನ ಈ ಕಡೆ ಕಳಿಸಿ, ಸೊ 20 ವ್ಯಕ್ತಿಗಳು ಈ ಕಡೆ ಬಂದ್ರೆ ಈ ಕಡೆ ಎಷ್ಟಾಗ್ತಾರೆ, 65 ವ್ಯಕ್ತಿಗಳು ಹಾಕ್ತಾರೆ. ಸೊ ಈ ಕಡೆ ಎಷ್ಟಾಗ್ತಾರೆ, 25 ವ್ಯಕ್ತಿಗಳು ಹಾಕ್ತಾರೆ ಅಲ್ವಾ. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, 20 ವ್ಯಕ್ತಿಗಳನ್ನ ಈ ಕಡೆ ಕಳಿಸಿದಾದ್ಮೇಲೆ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ಸೊ ದ್ವಿಗುಣ ಹಾಕ್ಬೇಕು ಅಂತ ಹೇಳಿದ್ದಾರೆ. ಸೊ 25 ಎರಡ್ಲೆ ಎಷ್ಟಾಗುತ್ತೆ, 50 ಆಗುತ್ತೆ. ಇದು ದ್ವಿಗುಣ ಅಲ್ಲ, ದ್ವಿಗುಣಕ್ಕಿಂತ ಜಾಸ್ತಿ ಆಗಿದೆ. ಸೊ 90 ಕರೆಕ್ಟ್ ಆದಂತಹ ಆಪ್ಷನ್ ಅಲ್ಲ. ಸೊ ಎಲ್ಲಾನು ಆಪ್ಷನ್ಸ್ ಮಾಡ್ಕೊಂಡು ಹೋಗಿ. ಸೊ 80 ಕೂಡ ಕರೆಕ್ಟ್ ಆಗಂತಹ ಆಪ್ಷನ್ ಆಗಿರೋದಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ಬಂದು ಯಾವ್ದಿದೆ ಅಂತಂದ್ರೆ, ನೆಕ್ಸ್ಟ್ ನಿಮ್ಗೆ ಕ್ವಶನ್ ಬಂದ್ಬಿಟ್ಟು, ಸೊ 140 ಅಥವಾ 120 ನೋಡಿ, ಓಕೆನಾ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು, ಆಕ್ಚುಲಿ ನಾನೇ ಹೇಳ್ಬಿಡ್ತೀನಿ, 120 ಇದಕ್ಕೆ ಕರೆಕ್ಟ್ ಆಗಿದೆ ಆನ್ಸರ್. ಸೊ 120 ತಗೊಂಡು ನೋಡಿ, ಬಿಕಾಸ್ ನೀವು ಒಂದೊಂದು ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮಾಡಿ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಇವಾಗ 120 ಕರೆಕ್ಟ್ ಇದೆಯಲ್ಲ, ಸೊ ನೋಡಿ ಇವಾಗ 120 ತಗೊಳ್ಳಿ. ಸೊ ಫಸ್ಟ್ ಏನ್ ಹೇಳಿದ್ದಾರೆ, ಪಿ ಮತ್ತೆ ಕ್ಯೂ ಅಲ್ಲಿ ಸೇಮ್, 15 ವ್ಯಕ್ತಿಗಳನ್ನ ಪಿ ಇಂದ ಕ್ಯೂ ಕಳ್ಸ್ಕೊಂಡ್ರೆ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ಪಾಯಿಂಟ್ ಇಂದ ನೋಡೋದಾದ್ರೆ, ಸೊ ಸೇಮ್ ಇರುತ್ತೆ ಅಂತಂದಾಗ, ಸೊ 120 ಸೇಮ್, ಪಿ ಅಲ್ಲೂ ಸೇಮ್, ಕ್ಯೂ ಅಲ್ಲೂ ಸೇಮ್, ಅರ್ಧ ಸೇಮ್ ಇರ್ತಾರೆ ಅಂತಂದಾಗ 60 ವ್ಯಕ್ತಿಗಳು ಇರ್ತಾರೆ ಅಲ್ವಾ. ಸೊ ಇವರು ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಸೊ ಈ ಪಿಗೆ 20 ವ್ಯಕ್ತಿಗಳನ್ನ, ಕ್ಯೂ ಇಂದ 20 ವ್ಯಕ್ತಿಗಳನ್ನ ಪಿಗೆ ಕಳಿಸಿದ್ರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ 60+20 ಕ್ಯೂ ಪಿಗೆ ಕಳಿಸಿದ್ರೆ, ಸೊ 60-20 ಅಲ್ವಾ, ಇದರ್ಥ ಆಯ್ತಲ್ವಾ. ಸೊ 60+20 ಎಷ್ಟಾಯ್ತು, 80 ಆಯ್ತು. ಸೊ 60-20 ಎಷ್ಟಾಯ್ತು, 40 ಆಯ್ತು. ಸೊ ಲಾಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ, ಸೊ ಪಿ, ಸೊ ನೋಡಿ, ಸೊ ಪಿ ಅಲ್ಲಿರುವ ವ್ಯಕ್ತಿಗಳ ಸಂಖ್ಯೆ ಕ್ಯೂ ನಲ್ಲಿರುವ ವ್ಯಕ್ತಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿದೆ, ಸೊ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ 42 ಎಷ್ಟಾಗುತ್ತೆ, 80 ಆಗುತ್ತೆ. ಸೊ ಡಬಲ್, ಕರೆಕ್ಟ್ ಆಗಿ ಡಬಲ್ ಇದೆ. ಸೊ ವ್ಯಾಲ್ಯೂ ಎಷ್ಟು, 120 ಅನ್ನುವಂಥದ್ದು ಕರೆಕ್ಟ್ ಆಗಿದೆ ಆನ್ಸರ್. ಸೊ ದಯವಿಟ್ಟು ನೆನಪಿರಿ. ಸೊ ಇನ್ನು 72 ಕ್ವಶನ್ ನೋಡೋದಾದ್ರೆ ನೋಡಿ, ಸೊ ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಿನವನು. ಸೊ ಒಬ್ಬ ವ್ಯಕ್ತಿ ಇರ್ತಾರೆ, ಸೊ ಅವರು ಅವರ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಾಗಿರುತ್ತೆ, ಓಕೆನಾ. ಸೊ 2 ವರ್ಷಗಳಲ್ಲಿ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ ಆಗುತ್ತದೆ. ಅವನ ಮಗನ ಈಗಿನ ವಯಸ್ಸೆಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ, ಓಕೆ. ಸೊ ಅ ಮ್ಯಾನ್ ಇಸ್ 24 ಇಯರ್ಸ್ ಓಲ್ಡರ್ ದೆನ್ ಇಸ್ ಸನ್. ಇನ್ 2 ಇಯರ್ಸ್ ಇಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಇಸ್ ಸನ್. ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ಇಸ್ ಸನ್ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಪ್ಷನ್ ಎ ಬಂದ್ಬಿಟ್ಟು 23, ಆಪ್ಷನ್ ಬಿ ಬಂದ್ಬಿಟ್ಟು 22, ಆಪ್ಷನ್ ಸಿ ಬಂದ್ಬಿಟ್ಟು 21, ಆಪ್ಷನ್ ಡಿ ಬಂದ್ಬಿಟ್ಟು 20 ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಸೊ ಕಮೆಂಟ್ ಮಾಡಿ, ಬೇಗ ಬೇಗ ಮಾಡಿ. ಓಕೆ, ಸೊ ನಾನು ಹೇಳ್ತೀನಿ ನೋಡಿ, ಇದು ತುಂಬ ಅಂತಂದರೆ ತುಂಬ ಸಿಂಪಲ್ ಇದೆ. ಸೊ ಏನಂತ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಿನವನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮಗನ ವಯಸ್ಸು ಬಂದ್ಬಿಟ್ಟು ಎಕ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ, ಆಯಿತಾ. ಸೊ ಒಬ್ಬ ವ್ಯಕ್ತಿ 24 ವಯಸ್ಸಿಗಿಂತ ಜಾಸ್ತಿ ಅಂತಂದರೆ 24+ಎಕ್ಸ್. ಸೊ ಅದಾದ್ಮೇಲೆ ಏನಾಗುತ್ತೆ, 2 ವರ್ಷಗಳಲ್ಲಿ, ಆಯಿತಾ, ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ ಆಗುತ್ತಂತೆ. ಸೊ 2 ವರ್ಷ ಆದಮೇಲೆ, ಸೊ ಈ ಕಡೆನೂ 2 ಆ್ಯಡ್ ಮಾಡ್ಕೊಳ್ಳಿ, ಈ ಕಡೆನೂ 2 ಆ್ಯಡ್ ಮಾಡ್ಕೊಳ್ಳಿ. ಸೊ 2 ವರ್ಷ ಆದಮೇಲೆ ಏನಾಗುತ್ತೆ, ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ ಆಗುತ್ತಂತೆ. ಸೊ ಮಗನ ವಯಸ್ಸು ಏನು ಮಾಡಬೇಕು, 2 ಮಲ್ಟಿಪ್ಲೈ ಮಾಡ್ಕೋಬೇಕು, 2 ಪಟ್ಟು ಜಾಸ್ತಿ. ಸೊ ಇಷ್ಟೇ ಫಾರ್ಮುಲಾ. ಸೊ ಇವಾಗ ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಂತ ಬರುತ್ತೆ ಅಂತಂದಾಗ, 2x+4 ಅಲ್ವಾ. ಸೊ ಈ ಕಡೆ ನೋಡೋದಾದ್ರೆ 26+ಎಕ್ಸ್ ಅನ್ನುವಂಥದ್ದು ಬರುತ್ತೆ. ಸೊ ಈ ಎಕ್ಸನ್ನು ಈ ಕಡೆ ಕಳಿಸ್ಬಿಡಿ. ಸೊ ಈ 4 ಆ ಕಡೆ ಕಳಿಸ್ಕೊಳ್ಳಿ.
26 ಮೈನಸ್ 4 ಆಗುತ್ತೆ ಸೊ x = ಎಷ್ಟು ಆಗುತ್ತೆ 24 ಆಗುತ್ತೆ ಸಾರಿ 22 ಆಗುತ್ತೆ 26 ರಲ್ಲಿ 4 ಹೋದ್ರೆ ಎಷ್ಟು ಆಗುತ್ತೆ 22 ಆಗುತ್ತೆ ಸೊ ಅವನ ಮಗನ ಈಗಿನ ವಯಸ್ಸು ಎಷ್ಟು ಆಗುತ್ತೆ 22 ವಯಸ್ಸು ಆಗಿರುತ್ತೆ ಸೊ ಎಷ್ಟು ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆದಂತ ಆನ್ಸರ್ ಓಕೆ ಇದು ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಈ ಕಡೆ ಕೊಟ್ಟಿದ್ದಾರೆ ಸೊ 5 ಇಂಟು 6 ಪ್ಲಸ್ 2 ಬೈ 2 ಈಕ್ವಲ್ಸ್ ಕ್ವೆಶ್ಚನ್ ಮಾರ್ಕ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ಇದೇನು ಗೊತ್ತಾಯ್ತು ನಿಮಗೆ ಅಂತ ಸೊ ನಾನೇ ಹೇಳ್ತೀನಿ ನೋಡಿ ಸೊ ಫಸ್ಟ್ ನೀವೇನು ಮಾಡ್ಕೊಬಿಡ್ತೀರಾ 5 ಇಂಟು 6 ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಡ್ತೀರಾ ಸೊ ಹಂಗೆ ಮಾಡಬಾರ್ದು ಸೊ ಬಾಡ್ಮಾಸ್ ರೂಲ್ ಗೊತ್ತಿದೆ ಅಲ್ಲ ಸೊ ಫಸ್ಟ್ ನೀವು ಡಿವಿಷನನ್ನೇ ಮಾಡಬೇಕಾಗತ್ತೆ ಸೊ ಬಾಡ್ಮಾಸ್ ರೂಲ್ ಗೊತ್ತಿದೆಯಲ್ಲ ಫಸ್ಟ್ ಏನು ಮಾಡಬೇಕಾಗತ್ತೆ ಸೊ ಡಿವಿಷನನ್ನೇ ಮಾಡಬೇಕಾಗತ್ತೆ ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ 2 ಡಿವೈಡೆಡ್ ಬೈ 5 ಸೊ 5 ಇಂಟು 6 ಪ್ಲಸ್ 2 ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದನ್ನು ಡಿವಿಷನನ್ನು ಮಾಡಿಕೊಂಡು 2 ಒಂದಲ್ಲ 2 ಒಂದಲ್ಲ ಹೋಗುತ್ತಲ್ವಾ ಸೊ ಎಷ್ಟಾಗತ್ತೆ ಮತ್ತೆ 5 6ಲ ನೋಡಿ ಸೊ ಆ 5ಲ ಎಷ್ಟು 30 ಅಲ್ವಾ ಪ್ಲಸ್ ಈ ಕಡೆ 1 ಇರುತ್ತೆ 2 ಇಂಟು 2 ಹೋದಾಗ 1 ಆಗುತ್ತಲ್ಲ 1 ಇರುತ್ತೆ ಸೊ 30 ಪ್ಲಸ್ 1 ಎಷ್ಟಾಗುತ್ತೆ 31 ಆಗುತ್ತೆ ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 31 ಓಕೆ ಸೊ ಆಪ್ಷನ್ ಎ 31 ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಸೊ 24ನೇ ಕ್ವೆಶನ್ ನೋಡಿ ಒಬ್ಬ ಮನುಷ್ಯನ ಹತ್ತು 5 ರೂಪಾಯಿ ನೋಟುಗಳು ಮತ್ತು 20 ರೂಪಾಯಿ ನೋಟುಗಳು ಮೊತ್ತವಾಗಿ 312 ಇವೆ ಓಕೆನಾ ಸೊ ಪ್ರತಿ ಪಂಗಡದ ನೋಟುಗಳ ಸಂಖ್ಯೆ ಸಮಾನವಾಗಿವೆ ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕ್ವಶನ್ ಆಗಿದೆ ಸೊ ಅ ಮ್ಯಾನ್ ಆಸ್ 312 ಇನ್ ದ ಡಿನಾಮಿನೇಷನ್ ಆಫ್ 1 ರುಪಿ ನೋಟ್ಸ್ 5 ರುಪಿ ನೋಟ್ಸ್ ಆ್ಯಂಡ್ 20 ರುಪಿ ನೋಟ್ಸ್ ದ ನಂಬರ್ ಆಫ್ ನೋಟ್ಸ್ ಆಫ್ ಈಚ್ ಡಿನಾಮಿನೇಷನ್ ಈಸ್ ಈಕ್ವಲ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ನೋಟ್ಸ್ ದಟ್ ಈ ಆಸ್ ಅನ್ನುವಂಥದ್ದು ಕ್ವಶನ್ ಆಗಿದೆ ಓಕೆ ಸೊ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 36 ಆಪ್ಷನ್ ಬಿ 28 ಆಪ್ಷನ್ ಸಿ 24 ಆಪ್ಷನ್ ಡಿ 32 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಆಗೋದ್ಮೇಲೆ ತುಂಬ ಫಾಸ್ಟಾಗಿ ಹೋಗುತ್ತೆ ಕ್ಲಾಸ್ ಓಕೆನಾ ಸೊ ಅದಾದಮೇಲೆ ಎಲ್ಲ ಡೈರೆಕ್ಟ್ ಕ್ವೆಶನ್ಸ್ ತುಂಬ ಸಿಂಪಲಾಗಿ ಕೇಳ್ಬಿಟ್ಟಿದ್ದಾನೆ ಸೊ 83ನೇ ಕ್ವಶನಿಂದ ನಿಮ್ಗೊಂದು 10 ನಿಮಿಷ ಸಾಕಾಗುತ್ತೆ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಷ್ಟು ಈಸಿ ಇದೆ ಕ್ವಶನ್ಸು ಓಕೆ ಸೊ ನೋಡಿ ನಾನು ಹೇಳ್ತೀನಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಸೊ ಏನು ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನ ಹತ್ತಿರ ಬಂದ್ಬಿಟ್ಟು 1 ರೂಪಾಯಿ ನೋಟುಗಳಿರುತ್ತೆ ಸೊ 5 ರೂಪಾಯಿ ನೋಟುಗಳು ಕೂಡ ಇರುತ್ತೆ ಮತ್ತು 20 ರೂಪಾಯಿ ನೋಟುಗಳು ಕೂಡ ಇರುತ್ತೆ ಆ ವ್ಯಕ್ತಿ ಹತ್ರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ ಸೊ ಒಟ್ಟು ಎಷ್ಟಾಗುತ್ತೆ ಅಂತಂದಾಗ ಆ ವ್ಯಕ್ತಿ ಹತ್ರ ಬಂದ್ಬಿಟ್ಟು 312 ರೂಪಾಯಿ ಇರುತ್ತೆ ಎಷ್ಟು ಒಟ್ಟಾಗಿ ಆಯಿತಾ ಸೊ ಕ್ವಶನ್ ಏನಾಗಿದೆ ಅಂತಂದಾಗ ಪ್ರತಿ ಪಂಗಡದ ನೋಟುಗಳ ಸಂಖ್ಯೆ ಸಮಾನವಾಗಿವೆ ಸೊ 5 ರೂಪಾಯಿದು ಸಮಾನವಾಗಿದೆ ಸೊ 10 ರೂಪಾಯಿದು ಸಮವಾಗಿದೆ ಸೊ ಎಲ್ಲ ಸಮವಾಗಿದೆ ಓಕೆನಾ ಸೊ ಎಲ್ಲ ಸಮವಾಗಿದ್ರೆ ಆತನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ ಸೊ ಸಿಂಪಲ್ ಆಯಿತಾ ಸೊ ಹೆಂಗೆ ಮಾಡ್ಕೋಬೇಕು ಸೊ ಎಕ್ಸ್ ಅಂತ ತಗೊಳ್ಳಿ ಎಷ್ಟು ನೋಟ್ಸು ಅನ್ನೋದು ಎಕ್ಸ್ ಅಂತ ತಗೊಳ್ಳಿ 1x 1 ರೂಪಾಯಿ ನೋಟುಗಳನ್ನು 1x ಅಂತ ತಗೊಳ್ಳಿ ಸೊ 5 ರೂಪಾಯಿ ನೋಟುಗಳನ್ನು ಏನಂತ ತಗೋತೀರಾ 5x ಅಂತ ತಗೊಳ್ಳಿ ಸೊ ಇನ್ನು 20 ರೂಪಾಯಿ ನೋಟನ್ನು ಏನಂತ ತಗೋತೀರಾ 20x ಅಂತ ಹೇಳ್ಬಿಟ್ಟು ತಗೊಳ್ಳಿ ಸೊ ಒಟ್ಟು ಎಷ್ಟಿರುತ್ತೆ ಆ ವ್ಯಕ್ತಿ ಹತ್ರ ಸೊ 312 ಇರುತ್ತೆ ಸೊ 312 ರೂಪಾಯಿ ಆ ವ್ಯಕ್ತಿ ಹತ್ರ ಇರುತ್ತೆ ಅದನ್ನು ಬರ್ಕೊಳ್ಳಿ ಸೊ ಇದನ್ನೆಲ್ಲ ಆ್ಯಡ್ ಮಾಡಿ 1x 5x ಪ್ಲಸ್ 20x ಎಷ್ಟಾಗುತ್ತೆ 26x ಆಗುತ್ತೆ ಅಲ್ವಾ ಸೊ 1x 5x ಪ್ಲಸ್ 6x ಎಷ್ಟಾಗುತ್ತೆ 26x ಆಗುತ್ತೆ 20x ಎಷ್ಟಾಗುತ್ತೆ 26x ಆಗುತ್ತೆ ಸೊ ಅದನ್ನು 312ರಿಂದ ಡಿವೈಡ್ ಮಾಡ್ಕೊಳ್ಳಿ ಓಕೆನಾ ಸೊ ಎಕ್ಸ್ ಈಸ್ ಈಕ್ವಲ್ ಟು 312 ಡಿವೈಡೆಡ್ ಬೈ 26 ಸೊ ಎಕ್ಸ್ನ ಸಂಖ್ಯೆ ಎಷ್ಟು ಬರುತ್ತೆ ಸೊ ಇದನ್ನು ಯಾವುದರಿಂದ ಮಾಡ್ಬೋದು ಸೊ ಯಾವ ಟೇಬಲಿಂದ ಮಾಡ್ಬೋದು ಸೊ 2 1s 2 3s ಮಾಡ್ಕೋಬೋದು ಸೊ 2 1s 2 5s 2 6s ಓಕೆನಾ
ಸೊ ಹಿಂಗೆ ಮಾಡ್ಕೋತೀರಾ. ಸೊ ಅದಾದಮೇಲೆ 13 ಒಂದ್ಲ, ಸೊ 13 ಎಷ್ಟ್ಲ 156, ಸೊ 13 12ಲ. ಓಕೆನಾ? ಸೊ ನೋಡಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು 312/26 ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರೆ, ಸೊ 13 ಒಂದ್ಲ 13 12ಲ 156 ಆಗುತ್ತೆ. ಸೊ ಎಕ್ಸ್ ಎಷ್ಟು ಬಂತು ನಿಮಗೆ? ಸೊ ಎಕ್ಸ್ ಬಂದುಬಿಟ್ಟು 12 ಬಂತು ಅಲ್ವಾ. ಸೊ ಎಕ್ಸ್ ಒಂದು ನೋಟ್ ಎಷ್ಟಿರುತ್ತೆ? 1 ರೂಪಾಯಿ ನೋಟು, ಯಾವುದೋ ಒಂದು ನೋಟ್ ತಗೊಳ್ಳಿ, 1 ರೂಪಾಯಿ ನೋಟುಗಳು 12 ಇರುತ್ತೆ. ಸೊ 5 ರೂಪಾಯಿ ನೋಟುಗಳು 12 ಇರುತ್ತೆ, ಮತ್ತು 20 ರೂಪಾಯಿ ನೋಟುಗಳು 12 ಇರುತ್ತೆ. ಓಕೆನಾ? ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೋಬೇಕು. ಸೊ 3 ಥರ ನೋಟುಗಳಿದೆಯಲ್ಲ, ಸೊ 12 × 3 ಮಾಡ್ಕೋಬೇಕು. ಸೊ 12 × 3 ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 36 ಬರುತ್ತೆ. ಸೊ ಆತನ ಹತ್ರ ಬಂದುಬಿಟ್ಟು 36 ನೋಟುಗಳಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಸಿಂಪಲ್. ಸೊ 12 ಬಂದುಬಿಟ್ಟು 1 ರೂಪಾಯಿ ನೋಟು 12 ಇರುತ್ತೆ ಅಂತ ಲೆಕ್ಕ, ಇಲ್ಲ ಅಂತಂದ್ರೆ 5 ರೂಪಾಯಿ ನೋಟು 12 ಇರುತ್ತೆ ಅಂತ ಲೆಕ್ಕ. ಓಕೆ? ಇಲ್ಲ 20 ರೂಪಾಯಿ ನೋಟು 12 ಇರುತ್ತೆ ಅಂತ ಲೆಕ್ಕ. ಓಕೆನಾ? ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನಿಮಗೆ? ಸೊ 36 ಆಗುತ್ತೆ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಡಿ. ಓಕೆನಾ? ಸೊ 36 ನೋಟುಗಳು ಇರುತ್ತೆ ಆ ವ್ಯಕ್ತಿ ಹತ್ರ. ಸೊ ಇದನ್ನ ನೆನ್ಪಿಡಿ. ಸೊ ನಿಮಗೆ ಇದು 36 ಕರೆಕ್ಟು ಅಂತ ಹೇಳ್ಬಿಟ್ಟು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಸೊ ಇದು ಅರ್ಥ ಆಯ್ತಲ್ಲ ಪ್ರಾಬ್ಲಮ್. ಸೊ ಇದು ನಿಮಗೆ 36 ಕರೆಕ್ಟು ಅಂತ ಹೇಳ್ಬಿಟ್ಟು ಹೆಂಗೆ ವೆರಿಫೈ ಮಾಡ್ಕೋಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ಸೊ ನೀವೇನು ಅನ್ಕೋತೀರಾ? ಸೊ 12 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನಾವೇ ನೋಡಿದ್ರೆ 12 ಇದೆ. ಸೊ ಆ ವ್ಯಕ್ತಿ ಹತ್ರ 12 ರೂಪಾಯಿ ಇದೆ. ಸೊ 1 ರೂಪಾಯಿ ನೋಟುಗಳು ಬಂದುಬಿಟ್ಟು ಆ ವ್ಯಕ್ತಿ ಹತ್ರ 12 ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ. ಸೊ 1 ರೂಪಾಯಿ ನೋಟುಗಳು 12 ಇರುತ್ತೆ. ಸೊ ಅದಾದಮೇಲೆ 5 × 12 ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿ. ಎಕ್ಸ್ ಅಂತ ತೊಗೊಂಡಿರ್ತಿರಲ್ಲ ಅದು. ಸೊ ಅದಾದಮೇಲೆ 20 × ಎಕ್ಸ್ ಅಂತ ಇರ್ತಲ್ಲ ಅದನ್ನು 12 ಹಾಕ್ಕೊಳ್ಳಿ. ಎಷ್ಟಾಗುತ್ತೆ? 312. ಓಕೆನಾ? ಸೊ ಇದನ್ನು ಮಾಡ್ಕೊಳ್ಳಿ. ಸೊ 12 + 12 5ಲ ಎಷ್ಟು? 60. ಓಕೆ? ಸೊ 20 12ಲ ಎಷ್ಟಾಗುತ್ತೆ? ಸೊ 240 ಆಗುತ್ತೆ. ಓಕೆ? ಸೊ ಇವೆಲ್ಲವನ್ನು ಕೂಡಿ. ಸೊ ಇವೆಲ್ಲವನ್ನು ಕೂಡಿದಾಗ 240 + 60 ಎಷ್ಟಾಗುತ್ತೆ? 300 ಆಗುತ್ತೆ. ಸೊ 300 + 12 ಎಷ್ಟಾಗುತ್ತೆ? 312. ಸೊ ಈ ಕಡೆ ಎಷ್ಟಿದೆ? 312. ಸೊ 312 312 ಸೇಮ್ ಇದೆ. ಸೊ ಇದು ಆನ್ಸರ್ ಕರೆಕ್ಟ್. ಓಕೆನಾ? ಸೊ ಈ ಥರ ಮಾಡ್ಕೊಂಡು ಹೋಗಿ. ಸೊ ಈಸಿ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಓಕೆನಾ? ಸೊ 7 ಇದೆ, 56 ಇದೆ, 8 ಇದೆ, 9 ಇದೆ, 45 ಇದೆ, ಕ್ವಶನ್ ಮಾರ್ಕ್ ಇದೆ. ಸೊ 11 ಇದೆ, 99 ಇದೆ, ಮತ್ತು 9 ಇದೆ. ಸೊ ಇಲ್ಲಿ ಮಿಸ್ ಆಗಿರುವಂತಹ ವರ್ಡನ್ನು ನೀವು ಯಾವುದು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆಪ್ಷನ್ ಎ 6, ಆಪ್ಷನ್ ಬಿ 9, ಆಪ್ಷನ್ ಸಿ 5, ಆಪ್ಷನ್ ಡಿ 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಏನಾದರೂ ಗೊತ್ತಿದೆಯಾ? ಆನ್ಸರ್ ಗೊತ್ತಿದೆಯಾ? ಅದಕ್ಕೆ ಏನಾದರೂ ಐಡಿಯಾ ಇದೆಯಾ? ಆನ್ಸರ್ ಐಡಿಯಾ ಇದೆಯಾ ಅದಕ್ಕೆ ಏನು ಅನ್ನುವಂಥದ್ದು? ಸೊ ತುಂಬ ಈಸಿ ಇದೆ, ಸಿಂಪಲ್. ಸೊ ಇಲ್ಲಿ ಮಿಸ್ ಆಗಿರುವಂತಹ ಅಕ್ಷರಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೇ ಅಲ್ವಾ? ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ನಾನೇ ಹೇಳ್ತೀನಿ, ಆಯ್ತಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಮಾಡ್ಕೊಳ್ಳಿ ಹಿಂಗೆ. ಸೊ 7 × 8 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಂಬರು ಲಾಸ್ಟ್ ನಂಬರನ್ನು 8 ಮಾಡ್ಕೊಳ್ಳಿ. ಸೊ 7 × ಎಷ್ಟೆಷ್ಟಾಗತ್ತೆ? 56. ಓಕೆನಾ? ಸೊ 7 × ಎಷ್ಟೆಷ್ಟಾಗತ್ತೆ? 56 ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಏನು ಮಾಡ್ಕೋಬೇಕು? ಇದನ್ನು ಗ್ಯಾಪ್ ಇಟ್ಬಿಡಿ. ಸೊ 3ನೇದು ನೋಡಿ, ಸೇಮ್ ಹಂಗೆ ಬರುತ್ತೇನೋ. ಸೊ 11, ಫಸ್ಟ್ ನಂಬರ್ನ ಲಾಸ್ಟ್ ನಂಬರ್ನ 8 ಮಾಡ್ಕೊಳ್ಳಿ. 11 × 9 ಎಷ್ಟು ಬರುತ್ತೆ? 99. ಸೊ ಮದ್ದಿ ನಂಬರ್ ಬಂತು. ಸೊ 7 × 8 ಮಾಡಿದಾಗ 56. ಸೊ ಇದು ಕೂಡ ಮದ್ದಿ ನಂಬರ್ ಬಂತು. ಸೊ ಇವಾಗ ಹಂಗಾದ್ರೆ ನೀವು ಎಷ್ಟು ಮಾಡ್ಕೋಬೇಕು? 9 × ಯಾವುದೋ ಒಂದು ನಂಬರ್ ಮಾಡಿಕೊಂಡ್ರೆ ನಿಮ್ಗೆ ಏನು ಬರಬೇಕು? 45 ಬರಬೇಕು. ಸೊ ಇವಾಗ 9 × 5 ಮಾಡಿಕೊಂಡ್ರೆ 45 ಬರುತ್ತಲ್ವಾ ಅಲ್ವಾ? ಸೊ 45. ಸೊ 5 ಅನ್ನುವಂಥದ್ದು ಕರೆಕ್ಟ್ ಆದಂಥ ಆನ್ಸರ್. ಓಕೆ? ಸೊ 5 ಕರೆಕ್ಟ್ ಆಗಿದೆ ಆನ್ಸರ್. ಸೊ ದಯವಿಟ್ಟು ನೆನಪಿಡಿ. ಸೊ ಇನ್ನು 76ನೇ ಕ್ವಶನ್ ನೋಡಿ. ಸೊ ಆ್ಯಕ್ಚುಲಿ ನನಗೆ ಈ ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಿಲ್ಲ. ನಿಮಗೆ ಕೀ ಆನ್ಸರ್ಸಲ್ಲಿ ಚೆಕ್ ಮಾಡಿದ್ರೆ 100 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನನಗೆ ಗೊತ್ತ ಪ್ರಕಾರ ಮೇ ಬಿ ಅವ್ರು ಈ ಥರ ಕೊಡಬೇಕಿತ್ತೇನೋ ಅಂತ ಅನಿಸುತ್ತೆ ಪ್ರಾಬ್ಲಮ್.
ಓಕೆ ಸೊ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಕೊಟ್ಟಿದ್ದಾರಲ್ಲ ಸೊ ಅವರು ಪ್ಲಸ್ ಬಂದು ನಿಮಗೆ ಇಂಟು ಕೊಡಬೇಕಿತ್ತೇನು ಅಂತ ಅನ್ಸುತ್ತೆ ಇಂಟು ಕೊಟ್ಟಿದ್ದಿದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಅಂತ ಹಾಕ್ಕೊಂಡಿದ್ರೆ ಬರ್ತಾ ಇತ್ತು ಆನ್ಸರ್ ಸೊ ಎ ಪವರ್ ಎಂ ಪ್ಲಸ್ ಎನ್ ಸೊ ಇದು ಪ್ಲಸ್ ಕೊಟ್ಟಿದ್ದಾರೆ ಸೊ ಇದು ಯಾವ ಥರ ಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಸೊ ನೀವು ಟ್ರೈ ಮಾಡಿ ನೋಡಿ ಸೊ ಇದಕ್ಕೆ ಕೀ ಆನ್ಸರ್ ಬಂದ್ಬಿಟ್ಟು ಏನಿದೆ ಅಂತಂದಾಗ ನೂರು ಆನ್ಸರ್ ಬಂದ್ಬಿಟ್ಟು ನೂರು ಅನ್ನುವಂಥದ್ದು ಇದೆ ಓಕೆನಾ ಸೊ ಒನ್ಸ್ ಚೆಕ್ ಮಾಡಿ ಸೊ 77ನೇ ಕ್ವಶನ್ ನೋಡಿ ಏನಾಗಿದೆ ಅಂತಂದಾಗ ಸೊ ಒಂದು ಆಯತಾಕಾರದ ಕ್ಷೇತ್ರವನ್ನು ಓಕೆ ಸೊ ಒಂದು ಆಯತಾಕಾರದ ಕ್ಷೇತ್ರವನ್ನು ಮೂರು ಬದಿಗಳು ಮಾತ್ರ ಸೊ 20 ಫೀಟ್ ಬದಿಯನ್ನು ಬಿಟ್ಟು ಬೇಲಿ ಹಾಕಬೇಕು ಒಂದು ಇದು ತಗೊಂಡಿದ್ದೀರಾ ಓಕೆ ಈ ಥರ ಒಂದು ದೊಡ್ಡದಾಗಿ ತಗೊಂಡಿದ್ದೀರಾ ಸೊ ಆತ ಅವ್ರು ಏನಂತ ಕೊಟ್ಟಿದ್ದಾರೆ ಮೂರು ಬದಿಗಳು ಮಾತ್ರ 20 ಫೀಟ್ ಬದಿಯನ್ನು ಬಿಟ್ಟು ಸೊ ನಾಲ್ಕಿರುತ್ತೆ ಸೊ ನಾಲ್ಕರಲ್ಲಿ ಮೂರು ಬದಿಗಳಿಗೆ ಮಾತ್ರ ನೀವು ಬೇಲಿಯನ್ನು ಹಾಕಬೇಕು ಒಂದು 20 ಫೀಟ್ ಇರುತ್ತೆ ಸೊ 20 ಫೀಟನ್ನು ಇದನ್ನೇ ತಗೊಳ್ಳಿ ಸೊ ಇದು 20 ಫೀಟ್ ಅಂತಂದರೆ ಇದರ ಆಪೋಸಿಟ್ ಕೂಡ 20 ಫೀಟ್ ಆಗಿರುತ್ತೆ ಒಂದು 20 ಫೀಟನ್ನು ಬಿಟ್ಬಿಟ್ಟು ಓಕೆನಾ ಸೊ ಮೈದಾನದ ವಿಸ್ತೀರ್ಣ ಬಂದ್ಬಿಟ್ಟು ಎಷ್ಟು ಆಗಿರುತ್ತೆ ಅಂತಂದಾಗ 680 ಚದರ ಅಡಿಗಳಾಗಿರುತ್ತೆ ಸೊ ಇದರ ಮೈದಾನದ ವಿಸ್ತೀರ್ಣ ಅನ್ನುವಂಥದ್ದು 680 ಚದರ ಅಡಿಗಳು ಅನ್ನುವಂಥದ್ದು ಇರುತ್ತೆ ಅಷ್ಟು ಮೈದಾನದ ವಿಸ್ತೀರ್ಣ ಅನ್ನುವಂಥದ್ದು ಇರುತ್ತೆ ಓಕೆನಾ ಸೊ ಅವ್ರು ಕೇಳಿರುವಂಥದ್ದು ಎಷ್ಟು ಎಷ್ಟು ಅಡಿ ಫೆನ್ಸಿಂಗ್ ಅನ್ನುವಂಥದ್ದು ಅಗತ್ಯವಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಎಷ್ಟು ಅಡಿ ಫೆನ್ಸಿಂಗ್ ಅನ್ನುವಂಥದ್ದು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಿ ಇದು 20 ಆಗಿದ್ರೆ ಇದು 20 ಆಗಿರುತ್ತೆ ಅಲ್ವಾ ಸೊ ಇದು 20 ಆಗಿದ್ರೆ ಸೊ ಇದು ಎಷ್ಟಾಗಿರುತ್ತೆ 20 ಆಗಿರುತ್ತೆ ಸೊ ಈ ಕಡೆ ಈ ಕಡೆ ಏನಾಗಿರುತ್ತೆ ಎಕ್ಸ್ ಆಗಿರುತ್ತೆ ಸೊ ಅವ್ರೇನು ಕೇಳಿದ್ದಾರೆ ಈ ಎಕ್ಸ್ ಅನ್ನುವಂಥದ್ದು ಎಷ್ಟು ಸೊ ಮೂರುದಕ್ಕೂ ಬೇಲಿ ಹಾಕಬೇಕು ಸೊ ಈ ಎಕ್ಸ್ನ ಸಂಖ್ಯೆ ಎಷ್ಟು ಅನ್ನುವಂಥದ್ದು ನಾವು ಫಸ್ಟ್ ಕಂಡುಹಿಡಿಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆ ಹೆಂಗೆ ಕಂಡುಹಿಡಿಬೋದು ಅಂತಂದರೆ ಸೊ ನೋಡಿ ಇಲ್ಲಿ ಎಕ್ಸ್ ಅಂತ ತಗೊಳ್ಳಿ ಅಲ್ವಾ ಸೊ ಎಕ್ಸ್ ಇಸ್ ಈಕ್ವಲ್ ಟು 680 ಡಿವೈಡೆಡ್ ಬೈ 20 ಸೊ 680 ಡಿವೈಡೆಡ್ ಬೈ 20 ಮಾಡಿದ್ರೆ ಬರುತ್ತೆ ಸೊ 0 0 ಕ್ಯಾನ್ಸಲ್ 2 1 2 34 ಆಯಿತಾ ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ನಿಮಗೆ 34 ಆಗತ್ತೆ ಸೊ ಹಂಗಂದ್ರೆ ಏನು ಈ ಕಡೆ 34 ಇರುತ್ತೆ ಆಯಿತಾ ಸೊ ಈ ಕಡೆ ಎಷ್ಟಿರುತ್ತೆ ನಿಮಗೆ 34 ಅನ್ನುವಂಥದ್ದು ಇರುತ್ತೆ ಸೊ ಇದು ಸಿಂಪಲ್ ಸೊ ಈ ಕಡೆ 34 ಇತ್ತು ಅಂತಂದರೆ ಈ ಕಡೆ 34 ಇರುತ್ತೆ ಸೊ ಇದನ್ನು ಯಾವ ಥರ ಮ್ಯಾಮ್ ನೀವು ಡಿವೈಡ್ ಮಾಡ್ಕೊಂಡ್ರಿ ಅಂದರೆ ನೋಡಿ ಇದರ ವಿಸ್ತೀರ್ಣ ಅನ್ನುವಂಥದ್ದು 680 ಕೊಟ್ಟಿದ್ದಾರೆ ಒಂದು ಸೈಡ್ 20 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ವಿಸ್ತೀರ್ಣ ಅಂದರೆ ಏನು ಸೊ ಲೆಂತ್ ಇಂಟು ಬ್ರೆತ್ ಸೊ ಎಲ್ ಇಂಟು ಬಿ ಫಾರ್ಮುಲಾ ಅಲ್ವಾ ಸೊ ಏನಾಗುತ್ತೆ 20 ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಸೊ 680 ಅಂತ ಹೇಳ್ಬಿಟ್ಟು ತಗೋಬೇಕು ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 680 ಡಿವೈಡೆಡ್ ಬೈ 20 ಸೊ ನಿಮಗೆ ಕರೆಕ್ಟ್ ಆದಂಥ ಆನ್ಸರ್ ಎಷ್ಟು ಬಂತು 34 ಬಂತು ಮ್ಯಾಮ್ ಇಲ್ಲಿ 34 ಇಲ್ಲ ಅಂತ ಕೇಳ್ಬೋದು ಸೊ ಅಲ್ಲಿ ನಾನು ಏನು ಹುಡುಕಿದ್ದೀನಿ ಅಂತಂದಾಗ ಎಕ್ಸನ್ನ ಮಾತ್ರ ಹುಡುಕಿದ್ದೀನಿ ಸೊ ಈ ಜಾಗದಲ್ಲಿ ಎಷ್ಟು ಸೇರಿಸ್ಬೇಕು ಅನ್ನೋದು ಮಾತ್ರ ನಾವು ಹುಡುಕಿದ್ದೀವಿ ಸೊ ಇವಾಗ ನಾವು ಏನು ಹುಡುಕ್ಬೇಕು ಅಂತಂದಾಗ ಎಷ್ಟು ಅಡಿ ಫೆನ್ಸಿಂಗ್ ಅನ್ನುವಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ಬೇಕು ಓಕೆನಾ ಸೊ ಇದರ ಒಟ್ಟು ಎಷ್ಟಿದೆ ಅಂತಂದಾಗ ಈ ಕಡೆ 20 ಮೀಟರ್ ಇದೆ ಈ ಕಡೆ 30 ಫೀಟ್ ಇದೆ 34 ಫೀಟ್ ಇದೆ ಸೊ ಈ ಕಡೆ 20 ಫೀಟ್ ಇದೆ ಈ ಕಡೆ 34 ಫೀಟ್ ಇದೆ ಅಲ್ವಾ ಸೊ ಇವಾಗ ಮೂರು ಭಾಗದಲ್ಲಿ ಮಾತ್ರ ಎಷ್ಟು ಅಡಿ ಫೆನ್ಸಿಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಬೇಕು ಯಾಕೆ ಅಂತಂದಾಗ 20 ಫೀಟ್ ಬುದ್ಧಿಯನ್ನು ಬಿಟ್ಟು ಬೇಲಿ ಹಾಕಬೇಕಂತಂದೆ 20 ಫೀಟನ್ನು ಬಿಟ್ಬಿಡ್ಬೇಕಂತೆ ಸೊ 20 ಫೀಟನ್ನು ಬಿಟ್ಬಿಡಿ ಓಕೆನಾ ಸೊ ಇದ್ರ ಮೂರದು ಆ್ಯಡ್ ಮಾಡಿ ಎಷ್ಟು 34 20 ಮತ್ತು 34 ಓಕೆ ಸೊ 34 20 34 ಸೊ ಮೂರಕ್ಕೂ ಎಷ್ಟು ಅಡಿ ಬೇಕು ಅಂತಂದಾಗ ಈ ಮೂರನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತಲ್ಲ 88 ಸೊ ಇದು ಕರೆಕ್ಟ್ ಆದಂಥ ಆನ್ಸರ್ 88 ಬಂದುಬಿಟ್ಟು ಕರೆಕ್ಟ್ ಆದಂತಹ ಆನ್ಸರು ಸೊ ದಯವಿಟ್ಟು ನೆನಪಿಲ್ಲ ಸಿಂಪಲ್ ಓಕೆ ಸೊ ನೆಕ್ಸ್ಟ್ ನೋಡಿ 78ನೇ ಕ್ವಶನ್ ಸೊ ಈ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಒಂದು ಅನುಕ್ರಮವನ್ನು ಕೊಟ್ಟಿದ್ದಾರೆ ಸೊ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಎರಡು ಡಯಾಗ್ರಾಮ್ಸನ್ನು ನೋಡಿ ಯಾವ ಥರ ಇದೆ ಅನ್ನುವಂಥದ್ದು ಓಕೆ ಎರಡೂ ಡಯಾಗ್ರಾಮ್ಗಳನ್ನು ನೋಡಿ ಸೊ ನೀವು ಎರಡೂ ಡಯಾಗ್ರಾಮ್ಗಳನ್ನು ನೋಡಿದಾಗ ಸೊ ಇದರಲ್ಲಿ ಯಾವುದು ಇಲ್ಲಿ ಯಾವುದು ತುಂಬಬೇಕು ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ ತುಂಬ ಈಸಿ ಇದೆ ಇದು ಕೂಡ ಸಿಂಪಲ್ ಸೊ ಜ್ಯೋತಿ ಮ್ಯಾಮ್ ನಮಸ್ತೆ ಸೊ ಬೇಗ ಕಮೆಂಟ್ ಮಾಡಿ ಹೆಂಗೆ ಬರುತ್ತೆ ಇದು ಆನ್ಸರ್ ತುಂಬ ಈಸಿ ಇದೆ ಸಿಂಪಲ್ ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಕೊಟ್ಟಿದ್ದಾರೆ
ಸೊ ನಾನೇ ಹೇಳ್ತೀನಿ ನೋಡಿ. ಸೊ ಈ ಕಡೆ ಎರಡಿದೆ, ಸೊ ನೋಡಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಸೊ ಈ ಎರಡನ್ನು ತಗೊಂಡಿದ್ದೀರಲ್ಲ, ಈ ಫುಲ್ ಕಲರ್ ಇರುವಂಥ ಡಾಟ್ಸ್ಗಳನ್ನು ತಗೊಂಡಿದ್ದು. ಸೊ ಈ ಕಲರ್ ಇರುವಂತಹ ಡಾಟ್ಸ್ ಎರಡನೇ ಜಾಗದಲ್ಲಿ ಏನಿದೆ, ಸೊ ಕೆಳಗಡೆಗೆ ಬಂದಿದೆ, ಇಲ್ಲಿರುವಂಥದ್ದು ಇಲ್ಲಿಗೆ ಬಂದಿದೆ. ಸೊ ಮೂರನೇದ್ರಲ್ಲಿ ಎಲ್ಲೋಗಿದೆ, ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿರುವಂಥದ್ದು ಇಲ್ಲಿಗೆ ಎರಡನೇ ಡಯಾಗ್ರಾಮಲ್ಲಿ ಬಂದಿದೆ. ಸೊ ಇಲ್ಲಿಂದ ಇಲ್ಲಿಗೆ ಮೂರನೇ ಡಯಾಗ್ರಾಮಲ್ಲಿ ಬಂದಿದೆ. ಸೊ ನಾಲ್ಕನೇ ಡಯಾಗ್ರಾಮಲ್ಲಿ ಏನಾಗಿದೆ, ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ಹಿಂಗೆ ಬರ್ತಿದೆ, ಯಾವುದಾದ್ರೂ ಒಂದು ತಗೊಳ್ಳಿ, ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ, ಯಾವುದಾದ್ರೂ ಒಂದು ತಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಈ ಕಪ್ಪಗಿರುವಂಥದ್ದು ಎರಡೇ ಡಾಟ್ ಇದೆಯಲ್ಲ ಅದು. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೋಡಿ ಈ ಡಯಾಗ್ರಾಮಲ್ಲಿ. ಸೊ ಈ ಡಯಾಗ್ರಾಮಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಮೂರನೇದ್ರಲ್ಲಿ ಅಲ್ವಾ, ಇಲ್ಲಿರುವಂಥದ್ದು ಇಲ್ಲಿಗೆ ಬಂದಿದೆ. ಸೊ ನಾಲ್ಕನೇದ್ರಲ್ಲಿ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ಈ ಜಾಗದಲ್ಲಿ ಇರುವಂತಹ ಎರಡು ಡಾಟ್ಗಳ ಚಿತ್ರ ಕೆಳಗಡೆ ಯಾವುದಿದೆ ನೋಡಿ, ಆಪ್ಷನ್ ಎ ಇದರಲ್ಲೇ ಇದೆ ನೋಡಿ. ಸೊ ಇನ್ನೆಲ್ಲೂ ಇಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್, ಅಷ್ಟೇ ಸಿಂಪಲ್. ಓಕೆನಾ. ಸೊ ನೋಡಿ ಇನ್ನು 79ನೇ ಕ್ವಶನ್ ನೋಡಿ. ಸೊ ಎ ಡಿ ಸಿಇ ಬಿ ಅನ್ನುವಂಥದ್ದು 1-4-3-5-2 ಓಕೆನಾ. ಸೊ ಇನ್ನು ಜಿ ಐ ಎಚ್ ಎಫ್ ಜೆ ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಎ ಬಿ ಸಿ ಡಿ ಬಿ ಅನ್ನುವಂಥದ್ದು, ಎ ಬಿ ಸಿಇ ಬಿ ಅನ್ನುವಂಥದ್ದು 1-4-3-5-2. ಸೊ ಅದಾದಮೇಲೆ ಜಿ ಐ ಎಚ್ ಎಫ್ ಜೆ ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಕಮೆಂಟ್ ಮಾಡಿ. ಇಲ್ಲಿ ಆಪ್ಷನ್ಸ್ ಏನಂತ ಕೊಟ್ಟಿದ್ದಾರೆ, 5-6-8-9-10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಎಷ್ಟು ಕೊಟ್ಟಿದ್ದಾರೆ, 7-9-8-6-11-10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಎಷ್ಟು ಕೊಟ್ಟಿದ್ದಾರೆ, ಸೊ ನಿಮಗೆ ಬಂದುಬಿಟ್ಟು 9-7-8-6-10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ನೀವು ಕಮೆಂಟ್ ಮಾಡಬೇಕು ಯಾವುದು ಕರೆಕ್ಟ್ ಆದಂತಹ ಆನ್ಸರ್ ಅಂತ. ಆಪ್ಷನ್ ಡಿ 10-7-8-9 ಅಂತ ಕೊಟ್ಟಿದ್ದಾರೆ. ಸೊ ಕಮೆಂಟ್ ಮಾಡಿ. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದ್ರೆ 79ನೇ ಕ್ವಶನ್ಗೆ. ಸೊ ತುಂಬ ಸಿಂಪಲ್ ಇದೆ, ನೀವು ಯಾರು ಕಮೆಂಟ್ ಮಾಡ್ತಿಲ್ಲ ಅಷ್ಟೇ. ಓಕೆ. ಸೊ ಬಿ ಕರೆಕ್ಟ್ ಆಗಿದೆ, ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಬಿ ಕರೆಕ್ಟ್ ಇದೆ. ಸೊ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಬರ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಸೊ ಈಗ ಎಷ್ಟಿದೆ, ಸೊ ಈಗ ಎರಡನೇ ಲೆಟರ್ ಈಗ ಎಷ್ಟು ಅಂತ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಸೊ ಇನ್ನು ಎಫ್ಗೆ ಎಷ್ಟಿರುತ್ತೆ, 6 ಇರುತ್ತೆ ಅಲ್ವಾ. ಸೊ ಈಗೆ 5 ಅಂತಂದ್ರೆ ಎಫ್ಗೆ ಎಷ್ಟಿರುತ್ತೆ, 6 ಇರುತ್ತೆ. ಸೊ ಲಾಸ್ಟಿಂದ ಎರಡನೇದು 6 ಇರುವಂಥದ್ದು ಯಾವ್ದು ನೋಡಿ, ಸೊ ಬಿ ಅಥವಾ ಸಿ. ಸೊ ಬಿ ಅಂತ ಬಿ ಅಥವಾ ಸಿ ಅಲ್ಲಿ ಮಾತ್ರ 6-6 ಅಂತ ಇದೆ ಎಫ್ಗೆ. ಸೊ ಲಾಸ್ಟಿಂದ ಎರಡನೇದು. ಸೊ ಎ ತಪ್ಪು, ಡಿ ತಪ್ಪು, ಇವೆರಡರಲ್ಲಿ ಒಂದಾಗಿರುತ್ತೆ. ಸೊ ಎರಡೂ ಆಪ್ಷನ್ಸ್ಗಳನ್ನ ಕರೆಕ್ಟಾಗಿ ನೋಡಿ, 8-6-10 8-6-10. ಸೊ ಲಾಸ್ಟ್ ಮೂರು ನೋಡ್ಲಿಕ್ಕೆ ಹೋಗ್ಬೇಡಿ. ಸೊ ಎಚ್ ಎಫ್ ಜಿ ಏನು ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಎಫ್ ಅನ್ನ ನೋಡಿರ್ತಿರಲ್ವ, 6 ಅಂತ ಗೊತ್ತಾಗಿದೆಯಲ್ಲ. ಸೊ ಇನ್ನು 8-10. ಸೊ ಎಚ್ದೆಷ್ಟು, ಜಿ ಜೆದೆಷ್ಟು ಅಂತ ನೋಡ್ಬೇಡಿ. ಸೊ ಇನ್ನು ಮಿಗ್ಲು ಉಳಿದಿರುವಂಥದ್ದು ಯಾವುದು, ಜಿ ಮತ್ತೆ ಐ, ಎರಡೇ ನಂಬರ್ ಉಳಿದಿದೆ. ಸೊ ಇವಾಗ ಲೆಕ್ಕ ಹಾಕೊಂಡ್ ಬನ್ನಿ, ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಜಿ ಎಷ್ಟನೇದಾಯಿತು, 7. ಸೊ 7 ಇರುವಂಥದ್ದು ಯಾವುದು, ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂತಹ ಆನ್ಸರ್, ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಸೊ ಇಲ್ಲ ನಿಮ್ಗೆ ಅಷ್ಟು ಕಷ್ಟ ಆಗ್ತದೆ ಮ್ಯಾಮ್ ಹಿಂಗೆಲ್ಲ ನೆನ್ಪಿಟ್ಕೊಳ್ಳೋಕೆ ಅಂತಂದ್ರೆ, ನೋಡಿ ಡೈರೆಕ್ಟ್ ಆಗಿ ಬರ್ಕೋಬಿಡಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಇಲ್ಲಿ ಬರ್ಕೊತೀರ. ಸೊ ಎಗೆ 1 ಕೊಡಿ, ಬಿಗೆ 2 ಕೊಡಿ, ಸಿಗೆ 3 ಕೊಡಿ, ಡಿಗೆ 4 ಕೊಡಿ, ಹೀಗೆ 5 ಕೊಡಿ, ಎಫ್ಗೆ 6 ಕೊಡಿ, ಜಿಗೆ 7 ಕೊಡಿ, ಎಚ್ಗೆ 8 ಕೊಡಿ, ಐಗೆ 9 ಕೊಡಿ, ಜೆಗೆ 10 ಕೊಡಿ. ಸೊ ಇಲ್ಲಿ ಏನಂತ ಕೇಳಿದ್ದಾರೆ, ಸೊ ಜಿ ಫಸ್ಟ್ ಜಿ ಕೇಳಿದ್ದಾರೆ. ಸೊ ಜಿಗೆ ಎಷ್ಟಿದೆ ನೋಡಿ, 7 ಇದೆ. ಸೊ 7 ಬರ್ಕೊಡಿ. ಸೊ ನೆಕ್ಸ್ಟ್ ಏನಂತ ಕೇಳಿದ್ದಾರೆ, ಐ ಕೇಳಿದ್ದಾರೆ. ಸೊ ಐಗೆ ಎಷ್ಟಿದೆ ನೋಡಿ, 9 ಇದೆ, 9 ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂತ ಕೇಳಿದ್ದಾರೆ, ಎಚ್ ಕೇಳಿದ್ದಾರೆ, ಎಚ್ಗೆ ಎಷ್ಟಿದೆ ನೋಡಿ, 8 ಇದೆ. ಸೊ 8 ಅಂತ ಬರ್ಕೊಳ್ಳಿ. ಆಯ್ತಾ? ಸೊ ನೋಡಿ ಇಲ್ಲಿಗೆ ಗೊತ್ತಾಗುತ್ತೆ, 3 ನಂಬರ್ 7, 9, 8 ಇರುವಂಥದ್ದು ಬರೀ ಆಪ್ಷನ್ ಬಿಗೆ. ಸೊ ಆಪ್ಷನ್ ಬಿ ಟಿಕ್, ಕರೆಕ್ಟ್ ಆದಂತಹ ಆನ್ಸರ್ ಅಂತ ಟಿಕ್ ಮಾಡಿ. ಸೊ ಇನ್ನು 80ನೇ ಕ್ವಶನ್ ನೋಡಿ. ಒಂದು ನಿಖರವಾದ ಗಡಿಯಾರ ಬೆಳಗ್ಗೆ 8 ಗಂಟೆಗೆ ತೋರಿಸುತ್ತದೆ. ಸೊ ಒಂದು ನಿಖರವಾಗಿದೆ, ಸೊ ಪರ್ಫೆಕ್ಟ್ ಕ್ಲಾಕ್. ಸೊ ಬೆಳಗ್ಗೆ 8 ಗಂಟೆ ಅಂತ ಹೇಳ್ಬಿಟ್ಟು ತೋರಿಸುತ್ತಂತೆ. ಸೊ ಮತ್ತೆ ಮಧ್ಯಾಹ್ನ 2 ಗಂಟೆ ತೋರಿಸುತ್ತಂತೆ. ಸೊ ಮಧ್ಯಾಹ್ನ ಆದಮೇಲೆ 2 ಗಂಟೆ ಅಂತ ಹೇಳ್ಬಿಟ್ಟು ತೋರಿಸುತ್ತಂತೆ. ಸೊ ಈ ಮಧ್ಯ ಗಡಿಯಾರದ ಗಂಟೆ ಕೈ ಎಷ್ಟು ಡಿಗ್ರಿಯ ಮೂಲಕ ತಿರುಗುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿದೆ.
ಓಕೆನಾ. ಸೊ ಎನ್ ಅಕ್ಯುರೇಟ್ ಕ್ಲಾಕ್ ಶೋಸ್ 8 o'clock ಇನ್ ದ ಮಾರ್ನಿಂಗ್ ಥ್ರೂ ಹೌ ಮೆನಿ ಡಿಗ್ರೀಸ್ ವಿಲ್ ದ ಅವರ್ ಹ್ಯಾಂಡ್ ರೋಟೇಟ್ ವೆನ್ ದ ಕ್ಲಾಕ್ ಶೋಸ್ 2 o'clock ಇನ್ ದ ಆಫ್ಟರ್ನೂನ್ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ 154 degrees, ಸೊ 170 degrees, ಸೊ 160 degrees, ಸೊ 180 degrees ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 154, 170, ಸೊ 160 ಮತ್ತು 150 ಕಮೆಂಟ್ ಮಾಡಿ. ಸೊ ತುಂಬ ಸಿಂಪಲ್ ಕ್ವಶನ್ ಕೂಡ. ಸೊ ನೋಡಿ, ಒಂದು ನಿಖರವಾದ ಗಡಿಯಾರ ಅನ್ನುವಂಥದ್ದಿದೆ. ಸೊ ಬೆಳಗ್ಗೆ 8 ಗಂಟೆ ತೋರಿಸುತ್ತಂತೆ ಆ ಗಡಿಯಾರದಲ್ಲಿ, ಓಕೆನಾ. ಸೊ ಮತ್ತೆ ಮಧ್ಯಾಹ್ನ 2 ಗಂಟೆ ತೋರಿಸುತ್ತಂತೆ, ಓಕೆ. ಸೊ ಈ ಮಧ್ಯೆ ಗಡಿಯಾರದ ಸಂಖ್ಯೆಯ ಕೈ ಎಷ್ಟು ಡಿಗ್ರಿಯ ಮೂಲಕ ತಿರುಗುತ್ತದೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಮತ್ತೇನೋ ಪವರ್ ಇಶ್ಯೂ ಇದೆಯಲ್ಲ. ಸೊ ಬೇಗ ಕಮೆಂಟ್ ಮಾಡಿ ಎಷ್ಟು ಗಂಟೆ ತಿರುಗುತ್ತೆ ಅನ್ನುವಂಥದ್ದು ಕ್ವಶನ್ ಆಗುತ್ತೆ. ಸೊ ಗೊತ್ತಿಲ್ವಾ? ಸೊ ನೋಡಿ, ಒಂದು ಗಡಿಯಾರ ಅಂತ ಹೇಳ್ಬಿಟ್ಟು ನೀವೇನಾದರೂ ಕನ್ಸಿಡರ್ ಮಾಡಿದ್ರೆ 360 degrees ಆಗುತ್ತೆ. ಒಂದು ಗಡಿಯಾರ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ 360 degrees. ಸೊ ಸರ್ಕಲ್ ಇರುತ್ತಲ್ಲ, ಸೊ ಅದು ಬಂದುಬಿಟ್ಟು ವೃತ್ತ ಆಕಾರದಲ್ಲಿ ಇರುತ್ತೆ. ಸೊ ಸರ್ಕಲ್ ಅಲ್ಲಿ ಇರುತ್ತೆ. ಸೊ ಸರ್ಕಲಲ್ಲಿ ಅಂತಂದಾಗ ಒಟ್ಟು ಎಷ್ಟು ಡಿಗ್ರಿ ಕೋನ ಇರುತ್ತೆ? ಸೊ 360 degrees ಕೋನ ಅನ್ನುವಂಥದ್ದು ಒಂದು ಗಡಿಯಾರಕ್ಕೆ ಇರುತ್ತೆ. ಸೊ ಇದು ನಿಮ್ಗೆ ಸಿಂಪಲ್, ಇದು ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದಾಗ, ಒಂದು ಗಡಿಯಾರ ಅನ್ನುವಂಥದ್ದು 360 degrees ಇದ್ದರೆ, ಸೊ ಅದರಲ್ಲಿ ಎಷ್ಟು ಗಂಟೆಗಳಿರುತ್ತವೆ? ಸೊ 12 ಇರುತ್ತೆ ಅಲ್ವಾ. ಸೊ ಎಷ್ಟು ಗಂಟೆಗಳಿರುತ್ತೆ? ಸೊ 12 ಗಂಟೆಗಳು ಅನ್ನುವಂಥದ್ದು ಇರುತ್ತೆ. ಸೊ ಈ 360 12 ಡಿವೈಡ್ ಮಾಡ್ಕೊಳ್ಳಿ. ಸೊ 12 1 ಲ, ಸೊ 12 30 ಲ, ಆಯಿತಾ. ಸೊ 1 ಗಂಟೆಗೆ ಸೊ ನಿಮ್ಗೆ ಎಷ್ಟು ಡಿಗ್ರಿ ಬರುತ್ತೆ? 30 degrees ಬರುತ್ತೆ. ಸೊ ಒಂದು ಗಡಿಯಾರ 360 ಇರುತ್ತೆ. ಸೊ 1 ಗಂಟೆಗೆ ನಿಮ್ಗೆ ಎಷ್ಟು ಡಿಗ್ರಿ ಬರುತ್ತೆ? 30 degrees ಅನ್ನುವಂಥದ್ದು ಬರುತ್ತೆ. ಸೊ ಇದು ನಿಮಗೆ ನೆನಪಿರಬೇಕು. ಸೊ 1 ಗಂಟೆಗೆ ನಿಮಗೆ 30 degrees ಆದರೆ, ಆಯಿತಾ, ಸೊ 1 ಗಂಟೆಗೆ ನಿಮಗೆ 30 degrees ಆದರೆ, ಸೊ ನೀವು 8 ಗಂಟೆಯಿಂದ 2 ಗಂಟೆವರೆಗೂ ಕೌಂಟ್ ಮಾಡ್ಕೊಳ್ಳಿ. ಸೊ 8 to 9 1 ಗಂಟೆ, 8 ಗಂಟೆಯಿಂದ 2, 8 to 9 1 ಗಂಟೆ, 9 to 10 2 ಗಂಟೆ, 10 to 11 ಬಂದುಬಿಟ್ಟು 3 ಗಂಟೆ, ಸೊ 11 to 12 ಬಂದುಬಿಟ್ಟು ನಿಮಗೆ 4 ಗಂಟೆ, ಸೊ 12 to 1 ಬಂದುಬಿಟ್ಟು ನಿಮಗೆ 5 ಗಂಟೆ, ಸೊ 1 to 2 ಬಂದುಬಿಟ್ಟು 6 ಗಂಟೆಗಳು ಇರುತ್ತೆ ಟೈಮ್ ಅಲ್ವಾ. ಸೊ 8 to 9 1 ಗಂಟೆ ಇರುತ್ತೆ, ಸೊ 9 to 10 2 ಗಂಟೆ ಇರುತ್ತೆ, ಸೊ 10 to 11 3 ಗಂಟೆ ಇರುತ್ತೆ, ಸೊ 11 to 12 4 ಗಂಟೆ ಇರುತ್ತೆ, ಸೊ 12 to 1 5 ಗಂಟೆ ಆಗುತ್ತೆ, ಸೊ 1 to 2 6 ಗಂಟೆಗಳ ಕಾಲ ಆಗುತ್ತೆ. ಸೊ 1 ಗಂಟೆಗೆ 30 degrees ಅಂತಂದರೆ 8 to 30, ಸೊ ಎಷ್ಟಾಗುತ್ತೆ? ಸೊ 180 degrees. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದಾಗಿದೆ? ಸೊ 180 degrees ಅನ್ನುವಂಥದ್ದು ಸೊ ನಿಮಗೆ ಕರೆಕ್ಟ್ ಆದಂತಹ ಆನ್ಸರ್. ಸೊ ಇದು ನಿಮಗೆ ನೆನಪಿರಬೇಕು, ಯಾವುದು? 180 degrees ಅನ್ನುವಂಥದ್ದು ಸೊ ಕರೆಕ್ಟ್ ಆದಂತಹ ಆನ್ಸರ್ ಅನ್ನುವಂಥದ್ದು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, 6 ಮುಖಗಳನ್ನು ಹೊಂದಿರುವಂತಹ ಡೈಸ್ ದಾಳ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಒಂದು ಡೈಸನ್ನು ಹಾವು ಎಣ್ಣೆ ಆಟ ಎಲ್ಲ ಆಡಬೇಕಾದಾಗ ಡೈಸನ್ನು ಹಾಕ್ತಿರಲ್ವಾ, ಸೊ ಅಂಥದ್ದು ಒಂದು ದಾಳ ಇದೆ, ಓಕೆ. ಸೊ ಆ ಡೈಸ್ ದಾಳ ಕ್ರಮವಾಗಿ ಏನು ಅದರದ್ದು ಮುಖಗಳು ಎಷ್ಟಿದೆ ಅಂತಂದಾಗ 6 ಮುಖಗಳಿದೆ. ಸೊ ಯಾವುದ್ಯಾವುದು? 1, 2, 3 ಡೈಸನ್ನು ನೋಡಿರ್ತಿರಲ್ಲ, ಸೊ 1, 2, 3, 4, 5, 6, ಸೊ 6 ಥರ 6 ಇರುತ್ತೆ ಅದರಲ್ಲಿ, ಓಕೆ. ಸೊ 6 ಇದ್ದಾಗ ಈ ದಳವನ್ನು 3 ಬಾರಿ ಉರುಳಿಸುತ್ತದೆ. ಸೊ ಈ ದಳ ಏನಿರುತ್ತಲ್ಲ, ಇದನ್ನು 3 ಬಾರಿ ಹಾಕ್ತೀರಾ. ಸೊ ಡೈಸನ್ನು 3 ಸತಿ ಹಾಕ್ತೀರಾ. ಸೊ 3 ಸತಿ ಹಾಕಿದಾಗ ಈ ಥರ ಬೀಳುತ್ತೆ. 1 ಸತಿ ಈ ಥರ ಬೀಳುತ್ತೆ, 2 ಸತಿ 2ನೇ ಸತಿ ಈ ಥರ ಬೀಳುತ್ತೆ, 3ನೇ ಸತಿ ಈ ಥರ ಬೀಳುತ್ತೆ. ಸೊ ನಿಮಗೆ ಕ್ವಶನ್ ಏನಂತ ಕೇಳಿದ್ದಾರೆ, ಸೊ 1ಕ್ಕೆ ವಿರುದ್ಧವಾಗಿರುವಂತಹ ಸಂಖ್ಯೆಯನ್ನು ಹುಡುಕಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ವಿರುದ್ಧವಾಗಿರುವಂತಹ ಸಂಖ್ಯೆಯನ್ನು ಸೊ ದಯವಿಟ್ಟು ಹುಡುಕಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಏನಂತ ಇದೆ, 2 ಅಂತ ಹೇಳ್ಬಿಟ್ಟಿದೆ. ಆಪ್ಷನ್ ಬಿ ಬಂದ್ಬಿಟ್ಟು ಏನಂತ ಕೊಟ್ಟಿದ್ದಾರೆ, ಸೊ 6 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ನಿಮ್ಗೆ ಏನಂತ ಕೊಟ್ಟಿದ್ದಾರೆ, ಸೊ 5 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದ್ಬಿಟ್ಟು ನಿಮಗೆ 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು, ಓಕೆನಾ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ದಯವಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ಯಾವುದು ಕರೆಕ್ಟ್ ಆದಂತಹ ಆನ್ಸರು, ಸೊ ಅದು ನೀವೇ ತಿಳಿಸಿ.
ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಗೊತ್ತಿಲ್ವಾ, ನಾನೇ ಹೇಳ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ನೀವೇ ಹೇಳ್ತೀರಾ. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್. ಸೊ ಬರ್ಕೊಳ್ಳಿ ಫಸ್ಟಿಂದ. ಸೊ ಏನು ಆರು ಮುಖಗಳಿರುತ್ತೆ ಅಂತ ಹೇಳಿದ್ರು. ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು. ಸೊ ಈ ಥರ ಆರು ಮುಖಗಳನ್ನುವಂಥದ್ದು ಇರುತ್ತಂತೆ. ಸೊ ಅವ್ರು ಕ್ವಶನ್ ಏನಂತ ಕೇಳಿದ್ದಾರೆ, ಸೊ ಒಂದಕ್ಕೆ ವಿರುದ್ಧ ಯಾವುದು ಅನ್ನುವಂಥದ್ದು ಹುಡುಕಿ ಅಂತ ಹೇಳಿದ್ದಾರೆ. ಸೊ ಒಂದಕ್ಕೆ ವಿರುದ್ಧ ಹುಡುಕ್ಬೇಕಲ್ವ, ಅದಕ್ಕೆ ಅದನ್ನು ಸರ್ಕಲ್ ಮಾಡ್ಕೋಬಿಡಿ. ಸೊ ಒಂದಕ್ಕೆ ವಿರುದ್ಧ ಹುಡುಕ್ಬೇಕು, ಸೊ ಅದಕ್ಕೋಸ್ಕರ ಅದನ್ನು ಸರ್ಕಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಮೂರು ಸತಿ ಹಾಕ್ತೀರ ಈ ಥರ ಬಿತ್ತಂತೆ ಡೈಸ್. ಸೊ ಫಸ್ಟ್ ನೋಡಿ, ಒಂದಕ್ಕೆ ವಿರುದ್ಧ ಎರಡು ಮತ್ತು ಮೂರು ಅಂತೂ ಆಗಿರೋದಿಲ್ಲ. ಯಾಕೆ ಅಂತಂದಾಗ, ಒಂದು ಸತಿ ನೀವೇನಾದರೂ ಡೈಸನ್ನು ಕೆಳಗಡೆ ಹಾಕಿದಾಗ, ಸೊ ಒಂದಕ್ಕೆ ವಿರುದ್ಧ ಎರಡು ಮೂರು ಯಾಕೆ ಅಂತಂದಾಗ ಎರಡು ಮೂರು ಕಾಣಿಸ್ತಾ ಇದೆ. ಸೊ ಒಂದು ಎರಡು ಮೂರು ಕಾಣಿಸ್ತಾ ಇದೆ ಅಂತಂದಾಗ ಇವು ವಿರುದ್ಧದ ಮುಖಗಳಲ್ಲ. ಸೊ ಇನ್ಯಾವುದು ಕಾಣಿಸ್ತಾ ಇಲ್ವಲ್ಲ, ಅದು ಬಂದುಬಿಟ್ಟು ವಿರುದ್ಧದ ಮುಖಗಳು. ಒಂದಕ್ಕೆ ಪಕ್ಕದಲ್ಲಿ ಎರಡಿದೆ, ಸೊ ಈ ಕಡೆ ನೋಡಿದ್ರೆ ಮೂರಿದೆ. ವಿರುದ್ಧ ಮುಖಗಂತೂ ಅಲ್ಲ ಇದು, ಆಯ್ತಾ. ಸೊ ಅದಕ್ಕೆ ಏನಂತ ಮಾಡ್ತೀರಾ, ಸೊ ಎರಡು ಮತ್ತು ಮೂರು ಅಲ್ಲ. ಸೊ ಕ್ಯಾನ್ಸಲ್ ಮಾಡಿಬಿಡಿ, ಎರಡು ಮತ್ತು ಮೂರು ಅಲ್ಲ, ಒಂದಕ್ಕೆ ವಿರುದ್ಧ. ಸೊ ಎರಡನೇದು ನೋಡಿ, ಸೊ ಎರಡನೇದು ಏನು ಮಾಡ್ತೀರಾ ಅಂತಂದಾಗ ಕಾಮನ್ ತೊಗೊಳ್ಳಿ. ಸೊ ಇದರಲ್ಲಿ ಮೂರಿದೆ ಅಲ್ವಾ, ಸೊ ಇದರಲ್ಲಿ ಮೂರು ತೊಗೊಳ್ಳಿ. ಸೊ ಈ ಮೂರಕ್ಕೆ ಈ ಮೂರನೇ ಡೈ ಮೂರು ನಂಬರ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಮೂರನೇ ನಂಬರ್ಗೆ ಒಂದು ವಿರುದ್ಧ ಅಲ್ಲ, ಎರಡೂ ವಿರುದ್ಧ ಅಲ್ಲ. ಯಾಕೆ ಅಂತಂದಾಗ ಫಸ್ಟ್ ಸತಿ ಹಾಕಿದಾಗ ಒಂದು ಎರಡು ಬಿದ್ದಿದೆ. ಸೊ ಈ ಮೂರನೇ ನಂಬರ್ಗೆ ಒಂದು ವಿರುದ್ಧ ಅಲ್ಲ, ಎರಡೂ ವಿರುದ್ಧ ಅಲ್ಲ, ಒಂದು ವಿರುದ್ಧ ಅಲ್ಲ, ಎರಡೂ ವಿರುದ್ಧ ಅಲ್ಲ, ಓಕೆನಾ. ಸೊ ಇನ್ನು ಈ ಐಸಲ್ಲಿ ನೋಡಿ, ಈ ಮೂರಕ್ಕೆ ನಾಲ್ಕು ವಿರುದ್ಧ ಅಲ್ಲ, ಈ ಐದು ವಿರುದ್ಧ ಅಲ್ಲ. ಸೊ ಈ ನಾಲ್ಕು ವಿರುದ್ಧ ಅಲ್ಲ ಈ ಮೂರನೇ ನಂಬರ್ಗೆ, ಸೊ ಐದು ಕೂಡ ವಿರುದ್ಧ ಅಲ್ಲ, ಎಕ್ಸ್ ಎಕ್ಸ್ ಇವೆರಡು ವಿರುದ್ಧ ಅಲ್ಲ. ಸೊ ಇನ್ನು ಹಂಗಾದ್ರೆ ಮೂರನೇ ನಂಬರ್ಗೆ ವಿರುದ್ಧ ಯಾವುದು, ಸೊ ಒಂದು ಅಲ್ಲ, ಸೊ ಒಂದು ವಿರುದ್ಧ ಅಲ್ಲ, ಎರಡು ವಿರುದ್ಧ ಅಲ್ಲ, ಸೊ ನಾಲ್ಕು ವಿರುದ್ಧ ಅಲ್ಲ, ಐದು ವಿರುದ್ಧ ಅಲ್ಲ. ಸೊ ಇನ್ನು ಮೂರನೇ ನಂಬರ್ಗೆ ವಿರುದ್ಧ ಯಾವುದಾಗಿರುತ್ತೆ, ಸೊ ಮೂರನೇ ನಂಬರ್ಗೆ ವಿರುದ್ಧ ಅನ್ನುವಂಥದ್ದು ಬಂದ್ಬಿಟ್ಟು ನಿಮಗೆ ಆರೇ ಆಗಿರುತ್ತೆ ಅಲ್ವಾ. ಸೊ ಮೂರನೇ ನಂಬರ್ಗೆ ವಿರುದ್ಧ ಯಾವುದಾಗಿರುತ್ತೆ, ಆರಾಗಿರುತ್ತೆ. ಸೊ ಇಲ್ಲಿ ಬರ್ಕೊಳ್ಳಿ, ಮೂರನೇ ನಂಬರ್ಗೆ ವಿರುದ್ಧ ಬಂದ್ಬಿಟ್ಟು ಆರು, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಎರಡನೇದಕ್ಕೆ ಹೋಗ್ತೀರ, ಮೂರನೇದಕ್ಕೆ ಬರ್ತೀರ. ಸೊ ಮೂರನೇ ಡೈಸ್ ನೋಡಿದ್ರೆ ಎರಡು ಕಾಮನ್ ಇದೆ. ಸೊ ಯಾಕೆ ಇಲ್ಲಿ ಎರಡು ತೊಗೊಂಡೆ ಅಂದರೆ, ಫಸ್ಟ್ ಹಾಕಿದ್ದೀರಾ ನೋಡಿ, ಫಸ್ಟ್ದ್ರಲ್ಲೂ ಕೂಡ ಎರಡಿದೆ. ಸೊ ಅದಕ್ಕೋಸ್ಕರ ಲಾಸ್ಟ್ದ್ರಲ್ಲೂ ಕೂಡ ಎರಡಿದೆ. ಸೊ ಇನ್ ಎರಡನೇ ನಂಬರ್ಗೆ ಬಂದ್ಬಿಟ್ಟು, ಸೊ ಒಂದು ವಿರುದ್ಧ ಅಲ್ಲ, ಮೂರು ವಿರುದ್ಧ ಅಲ್ಲ. ಎರಡನೇ ನಂಬರಿಗೆ ಬಂದ್ಬಿಟ್ಟು ಒಂದು ವಿರುದ್ಧ ಅಲ್ಲ, ಸೊ ಮೂರು ವಿರುದ್ಧ ಅಲ್ಲ, ಓಕೆನಾ. ಸೊ ಇನ್ ಎರಡನೇ ಇದ್ರಲ್ಲಿ ನೋಡಿ, ಆರು ವಿರುದ್ಧ ಅಲ್ಲ, ಐದು ವಿರುದ್ಧ ಅಲ್ಲ. ಯಾಕೆ ಅಂತಂದಾಗ ಎರಡು ಜೊತೆ ಆರು ಇದೆ, ಐದು ಇದೆ. ಸೊ ಇವೆರಡು ಕೂಡ ವಿರುದ್ಧ ಅಲ್ಲ. ಸೊ ಇನ್ ಎರಡನೇ ನಂಬರ್ಗೆ ಯಾವುದು ವಿರುದ್ಧ ಆಗಿರ್ಬೋದು, ಎರಡನೇ ನಂಬರ್ಗೆ? ಸೊ ಇನ್ ವಿರುದ್ಧ ಆಗಿರುವಂಥದ್ದು ಉಳಿದಿರುವಂತಹ ನಂಬರ್ ಬಂದ್ಬಿಟ್ಟು ಒಂದೇ, ಅದು ನಾಲ್ಕು ಅಲ್ವಾ. ಸೊ ಎರಡನೇ ನಂಬರ್ಗೆ ವಿರುದ್ಧ ಯಾವುದು, ನಾಲ್ಕಾಗಿದೆ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ ಏನು, ಒಂದನೇ ನಂಬರ್ಗೆ ಯಾವುದು ವಿರುದ್ಧ ಅಂತ ಹೇಳ್ಬಿಟ್ಟು ಕೇಳಿದೆ. ಸೊ ನಿಮಗೆ ಒಂದನೇ ನಂಬರ್ಗೆ ವಿರುದ್ಧ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಆರು ಸತಿ ಡೈಸ್ ಆದಾಗ, ಸೊ ಒಂದು ಎರಡು ಮೂರಿದೆ, ಸೊ ನಾಲ್ಕಿದೆ ಆರಿದೆ. ಸೊ ಇಲ್ಲಿ ಮಿಸ್ ಆಗ್ತಾ ಇರುವಂತಹ ನಂಬರ್ ಯಾವುದಾಗಿದೆ, ಬರೀ ಐದು. ಸೊ ಐದನೇ ನಂಬರ್ ಬಂದು ಒಂದನೇ ನಂಬರ್ಗೆ ವಿರುದ್ಧ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಆನ್ಸರ್, ಓಕೆ. ಆಪ್ಷನ್ ಸಿ ಆನ್ಸರ್ ಅನ್ನುವಂಥದ್ದು ಕರೆಕ್ಟ್ ಇದೆ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಲಾ. ಸೊ ನೋಡಿ ಮಾಡ್ತೀನಿ. ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ. ಯಾಕೆ ಅಂತಂದಾಗ ಡೈಸಲ್ಲಿ ಬಂದ್ಬಿಟ್ಟು ಆರು ಮುಖಗಳಿರುತ್ತೆ. ಸೊ ಮೊದಲನೇ ಸತಿ ಹಾಕಿದಾಗ ನಿಮ್ಗೆ ಏನಂತ ಬಂದಿದೆ, ಒಂದು ಎರಡು ಮೂರು ಬಂದಿದೆ, ಆಯಿತಾ. ಸೊ ಇನ್ನು ಒಂದನೇ ನಂಬರ್ಗೆ ಎರಡು ಮತ್ತು ಮೂರು ವಿರುದ್ಧ ಅಲ್ಲ, ಸೊ ಕ್ಯಾನ್ಸಲ್. ಒಂದನೇ ನಂಬರ್ಗೆ ಆನ್ಸರ್ ಹುಡುಕ್ಬೇಕು, ಸೊ ಎರಡು ಮತ್ತು ಮೂರು ಅನ್ನುವಂಥದ್ದು ವಿರುದ್ಧ ಅಲ್ಲ. ಸೊ ಅದಕ್ಕೆ ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಆಯಿತಾ. ಸೊ ಅದೇ ಥರ ಇನ್ನು ಎರಡನೇ ಡೇಸ್ ನೋಡಿದಾಗ, ಸೊ ನೋಡಿ ಇದು ಕಾಮನ್ ಯಾವುದಿದೆ, ಮೂರು ನಂಬರ್ ಮೂರು ಅನ್ನುವಂತಹ ನಂಬರು ಫಸ್ಟ್ನೇ ಡೇಸಲ್ಲೂ ಇದೆ, ಸೆಕೆಂಡ್ ಡೇಸಲ್ಲೂ ಇದೆ. ಸೊ ಇದರಲ್ಲಿ ನಾಲ್ಕು ಐದು ಕೊಟ್ಟಿದ್ದಾರೆ. ಸೊ ಈ ನಾಲ್ಕು ಐದು ಅನ್ನುವಂಥದ್ದು ಮೂರನೇ ನಂಬರ್ಗೆ ವಿರುದ್ಧ ಅಲ್ಲ. ಸೊ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್ ವಿರುದ್ಧ ಅಲ್ಲ ಅಂತಂದರೆ, ಸೊ ಒಂದು ಸತಿ ಡೈಸ್ ಆದಾಗ ವಿರುದ್ಧ ಆದಂತಹ ಮುಖಗಳು ಕಾಣಿಸೋದಿಲ್ಲ, ಓಕೆನಾ. ಸೊ ಇಲ್ಲಿ ನಾಲ್ಕು ಐದು ಕಾಣಿಸ್ತಾ ಇದೆ. ಸೊ ಒಂದು ಮತ್ತು ಎರಡು ಅನ್ನುವಂಥದ್ದು ಮೂರರ ಜೊತೆ ಕಾಣಿಸ್ತಾ ಇದೆ. ಸೊ ಈ ನಾಲ್ಕು ನಂಬರ್ಗಳು ಮೂರಕ್ಕೆ ವಿರುದ್ಧ ಅಲ್ಲ. ಸೊ ಇಷ್ಟೇ ಬೇಸಿಕ್, ಓಕೆನಾ. ಸೊ ಹಂಗಾದ್ರೆ ಇಲ್ಲಿ ಬರ್ಕೊಳ್ಳಿ. ಸೊ ಮೂರಕ್ಕೆ ವಿರುದ್ಧ ಆಗಿರುವಂತಹ ನಂಬರ್ ಯಾವುದು, ಉಳಿದಿರುವಂಥದ್ದು ಬಂದ್ಬಿಟ್ಟು ಆರೇ. ಸೊ ಆರು ನಂಬರ್ ಬಂದ್ಬಿಟ್ಟು ಮೂರಕ್ಕೆ 100% ವಿರುದ್ಧ. ಸೊ ಇನ್ನು ಮೂರನೇ ಡೈಸ್ ಹಾಕಿರ್ತಾರಲ್ಲ ಅದನ್ನು ಹೋಗಿ ನೋಡಿ. ಸೊ ಇಲ್ಲಿ ಎರಡು ಕಾಮನ್ ಇದೆ ಅಲ್ವಾ. ಸೊ ಫಸ್ಟ್ದಲ್ಲಿ ಎರಡಿದೆ, ಸೆಕೆಂಡ್ರಲ್ಲೂ ಎರಡಿದೆ. ಸೊ ನೋಡಿ ಎರಡನೇದಕ್ಕೆ ಒಂದು ವಿರುದ್ಧ ಅಲ್ಲ, ಮೂರು ವಿರುದ್ಧ ಅಲ್ಲ. ಫಸ್ಟ್ ಡಯಾಗ್ರಾಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಎರಡನೇ ನಂಬರ್ಗೆ ಸೊ ಒಂದು ವಿರುದ್ಧ ಅಲ್ಲ, ಮೂರು ವಿರುದ್ಧ ಅಲ್ಲ, ಇದು ಅಲ್ಲ ಇದು ಅಲ್ಲ,
ಆಯ್ತಾ. ಸೊ ಇನ್ನು ಮೂರನೇ ಡೈಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆರು ವಿರುದ್ಧ ಅಲ್ಲ, ಐದು ವಿರುದ್ಧ ಅಲ್ಲ, ಆರು ಅಲ್ಲ ಐದು ಅಲ್ಲ. ಸೊ ಇನ್ನು ಉಳಿದಿರುವಂಥದ್ದು ಯಾವುದು, ಎರಡಕ್ಕೆ ಬಂದುಬಿಟ್ಟು ನಾಲ್ಕಕ್ಕೆ ಉಳಿದಿರುವಂಥದ್ದು. ಸೊ ಎರಡರ ವಿರುದ್ಧ ಬಂದುಬಿಟ್ಟು ನಾಲ್ಕು. ಸೊ ಇಲ್ಲಿ ಕ್ವಶನ್ ಕೇಳಿರುವಂಥದ್ದೇನು, ಸೊ ಒಂದರ ವಿರುದ್ಧ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸಿ ಅಂತ ಹೇಳ್ಬಿಟ್ಟು ಕೇಳಿದೆ. ಸೊ ಒಂದರ ವಿರುದ್ಧ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂದರೆ, ಸೊ ಇಲ್ಲಿ ನೋಡಿ, ಸೊ ಒಂದಾಯಿತು, ಎರಡಾಯಿತು, ಮೂರಾಯಿತು, ನಾಲ್ಕಾಯಿತು, ಐದಾಯಿತು. ಇನ್ನು ಉಳಿದಿರುವಂತಹ ನಂಬರ್ ಯಾವುದು, ಐದು ನಂಬರ್ ನಿಮ್ಮಲ್ಲಿ ಉಳಿದಿದೆ ಅಲ್ವಾ. ಸೊ ಈ ಐದನೇ ನಂಬರ್ ಬಂದ್ಬಿಟ್ಟು ಒಂದನಕ್ಕೆ ಒಂದಕ್ಕೆ ವಿರುದ್ಧವಾದಂತಹ ನಂಬರ್. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂತಹ ಆನ್ಸರ್, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ನೆಕ್ಸ್ಟ್ ಏನು ಅಂತಂದಾಗ, ಎಕ್ಸ್ನ ಮೌಲ್ಯವನ್ನು ಹುಡುಕಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಕ್ಸ್ ಅಂತಂದರೆ ಏನು ಅನ್ನುವಂಥದ್ದನ್ನೇ ನಿಮಗೆ ಕ್ವಶನ್ ಆಗಿದೆ. ಸೊ ಎಕ್ಸ್ ಅಂತಂದರೆ, ಸೊ ಏನು ಹುಡುಕೊಡಿ, ಎಕ್ಸ್ ಅಂತಂದರೆ ಏನು ನಮಗೆ ಗೊತ್ತಿಲ್ಲ, ಹುಡುಕೊಡಿ ಅಂತ ಹೇಳ್ಬಿಟ್ಟು ಕ್ವಶನ್ ಆಗ್ತದೆ, ಸಿಂಪಲ್. ಆಯಿತಾ, ಸೊ ನೋಡಿ, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು 100 ಡಿಗ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಿಮಗೆ ಆಪ್ಷನ್ಸ್ ಏನಂತ ಕೊಟ್ಟಿದ್ದಾರೆ, 20 ಡಿಗ್ರಿ, 40 ಡಿಗ್ರಿ, 80 ಡಿಗ್ರಿ, 160 ಡಿಗ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಬಂದುಬಿಟ್ಟು, ಸೊ 20 ಡಿಗ್ರಿ, 80 ಡಿಗ್ರಿ, 40 ಡಿಗ್ರಿ ಮತ್ತು 140 ಡಿಗ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಮೆನ್ಷನ್ ಮಾಡಬೇಕು ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಯಾರಿಗೆ ಗೊತ್ತು ಇದ್ರದ್ದು ಆನ್ಸರ್, ಯಾರಿಗಾದ್ರೂ ಗೊತ್ತಿದೆಯಾ ಇದರ ಆನ್ಸರ್? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫಾಸ್ಟ್ ಫಾಸ್ಟಾಗಿ ಕಮೆಂಟ್ ಮಾಡಿ, ಇದು ಹೆಂಗೆ ಮಾಡೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಪ್ರಾಬ್ಲಮ್ ಆದಮೇಲೆ ಇನ್ನೆಲ್ಲ ಕೂಡ ನಿಮ್ಗೆ ಈಸಿ ಇದೆ. ಸೊ ಕ್ವಶನ್ಸ್ ಇನ್ನೊಂದು 15 ನಿಮಿಷದಲ್ಲಿ ಮುಗಿಸೋಣ ಕ್ಲಾಸ್. ಓಕೆ, ಸೊ ಓಕೆ, ನೀವು ಯಾರು ಕಮೆಂಟ್ ಮಾಡಲಿಲ್ಲ. ಸೊ ನಾನೇ ಹೇಳ್ತೀನಿ ನೋಡಿ ಇದಕ್ಕೆ ಆನ್ಸರ್ ಏನು ಅನ್ನುವಂಥದ್ದು. ಓಕೆನಾ, ನಾನೇ ಇಲ್ಲ. ಸೊ ನೋಡಿ, ಈ ಥರ ಡಯಾಗ್ರಾಮನ್ನು ಕೊಟ್ಟಿದ್ದಾರಲ್ಲ, ಎಕ್ಸ್ 160 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ನೆನ್ಪಿಡ್ಬೇಕಾಗಿರೋದೇನು ಅಂತಂದಾಗ, ಟ್ರಯಾಂಗಲಲ್ಲಿ, ಓಕೆ, ಸೊ ಟ್ರಯಾಂಗಲಲ್ಲಿ ಈ ಮೂರು ಆ್ಯಂಗಲ್ಗಳೇನಿರುತ್ತಲ್ಲ, ಸೊ ಆ ಮೂರು ಆ್ಯಂಗಲ್ಗಳನ್ನು ಕೂಡಿದಾಗ, ಸೊ ನಿಮಗೆ ಟ್ರಯಾಂಗಲಲ್ಲಿ ಸೊ ಮೂರು ಆ್ಯಂಗಲ್ಗಳನ್ನು ಕೂಡಿದಾಗ ಎಷ್ಟು ಆಗಬೇಕು ಅಂತಂದರೆ 180 ಆಗಬೇಕು. ಓಕೆ, ಸೊ ನಿಮಗೆ ಟ್ರಯಾಂಗಲಲ್ಲಿ ಮೂರು ಆ್ಯಂಗಲ್ಗಳನ್ನು ಕೂಡಿದಾಗ ಸೊ ಎಷ್ಟು ಆಗಬೇಕು ಅಂತಂದರೆ, ಸೊ 180 ಅನ್ನುವಷ್ಟು ಆಗಬೇಕಾಗತ್ತೆ ಮೂರು ಆ್ಯಂಗಲ್ಗಳನ್ನು ಕೂಡಿದಾಗ. ಸೊ ಇದು ನಿಮಗೆ ನೆನಪಿರಬೇಕಾಗತ್ತೆ ಟ್ರಯಾಂಗಲಲ್ಲಿ. ಓಕೆ, ಸೊ ಮೂರು ಆ್ಯಂಗಲ್ಗಳಿಷ್ಟು ಆ್ಯಂಗಲನ್ನು ಎಲ್ಲ ಥರ ಈ ಥರ ಸಿಂಪ್ಲಿಫೈ ಮಾಡಿ ಈ ಥರ ತೋರಿಸ್ತೀವಲ್ಲ, ಸೊ 180 ಡಿಗ್ರಿ ಆಗಬೇಕು ಮೂರು ಆ್ಯಂಗಲ್ಗಳದ್ದು. ಯಾವುದರಲ್ಲಿ? ಸೊ ಟ್ರಯಾಂಗಲಲ್ಲಿ. ಓಕೆನಾ, ಸೊ ಈ ಥರ ಆಗಬೇಕು ಅಂತಂದರೆ ನಿಮಗೆ ಕ್ವಶನ್ ಏನಾಗಿದೆ, ಎಕ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನೋಡಿ, ಇದು ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಡಯಾಗ್ರಾಮಲ್ಲಿ ಏನಂತ ಕೊಟ್ಟಿದ್ದಾರೆ, ಸೊ ಈ ಥರ ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಥರ ನಿಮಗೆ ಡಯಾಗ್ರಾಮ್ ಕೊಟ್ಟಾಗ, ಸೊ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ನಿಮ್ಗೆ ಇಲ್ಲಿ ಏನು ನೆನಪಿರಬೇಕು ಅಂದರೆ, ಸೊ ನೋಡಿ, ಈ ಥರ ನಿಮಗೆ ಡಯಾಗ್ರಾಮನ್ನು ಕೊಟ್ಟಾಗ, ಸೊ ನಿಮಗೆ ಮೊದಲನೇ ಥಿಂಗ್, ಮೊದಲನೇ ವಿಚಾರ ಏನು ನಿಮಗೆ ನೆನಪಿರಬೇಕು ಅಂದರೆ, ಸೊ ಇದು ಬಂದುಬಿಟ್ಟು 180 ಡಿಗ್ರಿ. ಆಯಿತಾ, ಸೊ ಇದು ಬಂದುಬಿಟ್ಟು ಎಷ್ಟಾಗಿರುತ್ತೆ, ಸೊ 180 ಡಿಗ್ರಿ. ಸೊ ಎಲ್ಲ ಥರ ಇದ್ದಾಗ ಅದರದ್ದು ಡಿಗ್ರಿ ಎಷ್ಟಾಗಿರುತ್ತೆ ಹೇಳಿ? ಸೊ 180 ಡಿಗ್ರಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ, ಎಲ್ಲ ಥರ ಇದ್ದಾಗ ಅದರ ಡಿಗ್ರಿ ಅನ್ನುವಂಥದ್ದು. ಸೊ 180 ಅಲ್ವಾ, ಸೊ ಇದು ಸಿಂಪಲ್. ಸೊ ಇದು 180 ಡಿಗ್ರಿ ಆದರೆ ಈ ಕಡೆ 100 ಡಿಗ್ರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು 180 ಡಿಗ್ರಿ ಆಗಿದ್ದರೆ, ಸೊ ಆ ಕಡೆ ನಿಮ್ಗೆ ಏನಂತ ಕೊಟ್ಟಿದ್ದಾರೆ, 100 ಡಿಗ್ರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು 180 ಆದರೆ ಇದು 100, ಇದು 100 ಆದರೆ ಇದು ಎಷ್ಟಾಗಿರುತ್ತೆ, 80 ಆಗಿರುತ್ತೆ. ಹೆಂಗೆ ಅಂತಂದಾಗ, 100 ಪ್ಲಸ್ 80 ಎಷ್ಟಾಗುತ್ತೆ, 180 ಡಿಗ್ರಿ. ಸೊ ಇದೆಷ್ಟಾಗುತ್ತೆ, 100 ಡಿಗ್ರಿ ಅನ್ನುವಷ್ಟು ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅಲ್ವಾ. ಸೊ ಇದು 100 ಡಿಗ್ರಿ ಆದರೆ ನೋಡಿ, ಇದು 80 ಡಿಗ್ರಿ ಆದರೆ ಇದು 60 ಡಿಗ್ರಿ, ನಾನು ಫಸ್ಟೇ ಹೇಳಿದೆ. ಸೊ ಈ ಮೂರು ಆ್ಯಂಗಲ್ಗಳು ಏನಿರುತ್ತಲ್ವ ಟ್ರಯಾಂಗಲಲ್ಲಿ, ಸೊ ಮೂರು ಸೇರಿಸಿ 180 ಅನ್ನುವಂಥದ್ದು ಬರಬೇಕು.
ಸೊ ಈ ಮೂರು ಆ್ಯಂಗಲ್ಗಳು ಸೇರಿಸಿ ನಿಮ್ಗೆ ಎಷ್ಟು ಬರಬೇಕು ಅಂತಂದರೆ 180 ಬರಬೇಕು. ಆಯಿತಾ? ಸೊ ಇದು 80 ಆಗಿದೆ, ಇದು 60 ಆಗಿದೆ. ಸೊ ನೀವು ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ 80 + 60 + x = 180. ಆಯಿತಾ? ಸೊ 80 + 60 ಎಷ್ಟಾಗುತ್ತೆ? 140 ಆಗುತ್ತೆ. 140 + x = 180 ಆಗುತ್ತೆ. ಸೊ ಈ ಎಕ್ಸ್ ಜಾಗದಲ್ಲಿ ನೀವು 40 ಹಾಕಿದ್ರೆ 180 ಬರುತ್ತಲ್ವಾ? ಸೊ 140 + 40 ಹಾಕಿದ್ರೆ ಎಷ್ಟು ಬರುತ್ತೆ? 180 ಆಗುತ್ತೆ. ಸೊ 40 ಕರೆಕ್ಟ್ ಆದಂತಹ ಆನ್ಸರ್. ಸೊ ನಿಮ್ಗೆ ಇದು ಎಷ್ಟು ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊತೀರಲ್ವಾ, 140 + x = 180 ಅಂತ ಹೇಳ್ಬಿಟ್ಟು ಮಾಡ್ಕೋತೀವಲ್ಲ. ಸೊ ಅದೇ ಥರ ನೋಡಿ, ಸೊ ಎಕ್ಸ್ ಎಕ್ಸನ್ನ ಈಗ 140 ಮಾಡ್ಕೊಳ್ಳಿ, ಆವಾಗ ಕೂಡ 40 ಬರುತ್ತೆ. ಓಕೆ, ಸೊ 40 ಕರೆಕ್ಟ್ ಆದಂತಹ ಆನ್ಸರ್ ಇದಕ್ಕೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದಾಗಿರುತ್ತೆ? ಸೊ 40 ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ, ಎಕ್ಸಿನ ವ್ಯಾಲಿ 40. ಸೊ ಇದು ಮೂರು ಟ್ರಯಾಂಗಲ್ ಅಲ್ಲಿ ಮೂರು ಸೈಡ್ ಇರುತ್ತಲ್ವ, ಸೊ 180 ಬರಬೇಕು. ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇನ್ನ ಸ್ವಲ್ಪ ಫಾಸ್ಟ್ ಆಗಿ ಮುಗಿಸ್ತೀನಿ, ಇನ್ ಯಾವುದೇ ತರ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಇಲ್ಲ ನೋಡಿ. ಸೊ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ. ಸೊ ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಅನ್ನುವಂಥದ್ದು 83ನೇ ಕ್ವಶನ್ ಆಗಿದೆ. ಸೊ ಮ್ಯಾಕ್ ಮೋಹನ್ ಲೈನ್ ಡಿಮಾರ್ಕೇಟ್ಸ್ ದ ಬೌಂಡ್ರಿ ಬಿಟ್ವೀನ್. ಸೊ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ, ಆಪ್ಷನ್ ಬಿ ಭಾರತ ಮತ್ತು ಬಾಂಗ್ಲಾದೇಶ್, ಆಪ್ಷನ್ ಸಿ ಭಾರತ ಮತ್ತು ಚೀನಾ, ಆಪ್ಷನ್ ಡಿ ಭಾರತ ಮತ್ತು ಶ್ರೀಲಂಕಾ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, ಇಂಡಿಯಾ ಆ್ಯಂಡ್ ಚೀನಾ, ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಸೊ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಬೇಗ ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಭಾರತ ಮತ್ತು ಚೀನಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದನ್ನು ನಾನು ಕ್ಲಾಸಲ್ಲಿ ಕೂಡ ರಿಪೀಟ್ ಮಾಡಿದ್ದೀನಿ, ತುಂಬ ಸತಿ ಈ ಕ್ವಶನ್ಸ್ಗಳನ್ನು ಕೇಳಿದ್ದೀನಿ. ಸೊ ಇದು ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್. ಸೊ ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಇದೆಯಲ್ಲ, ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಭಾರತ ಮತ್ತು ಚೀನಾ ನಡುವಿನ ಗುರಿಯನ್ನು, ಸೊ ಸಾರಿ, ಚೀನಾ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದು ಬಿಟ್ಟು ಇನ್ನು ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶನ ಮಧ್ಯೆ ಇರುವಂತಹ ಗಡಿ ಏನಂತ ಕರಿತೀವಿ? ಏನಾದರೂ ಐಡಿಯಾ ಇದೆಯಾ? ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇರುವಂತಹ ಗಡಿಯನ್ನು ಏನಂತ ಕರಿತೀವಿ ಅನ್ನುವಂಥದ್ದು ಏನಾದರೂ ಐಡಿಯಾ ಇದೆಯಾ? ಇದೆಯಾ? ಸೊ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ್ ಇದೆಯಲ್ಲ, ಸೊ ಇವೆರಡರ ಮಧ್ಯೆ ಬರುವಂತಹ ಗಡಿ ಯಾವುದಾಗಿದೆ ಅಂತಂದಾಗ ರಾಡ್ ಕ್ಲಿಪ್. ಓಕೆ, ಸೊ ಇವೆರಡರ ಮಧ್ಯೆ ಬರುವಂಥದ್ದು ಬಂದುಬಿಟ್ಟು ರಾಡ್ ಕ್ಲಿಪ್ ರೇಖೆ ಅನ್ನುವಂಥದ್ದು ಬರುತ್ತೆ. RA RA DCLIFF ರಾಡ್ ಕ್ಲಿಪ್ ರೇಖೆ ಅನ್ನುವಂಥದ್ದು ಸೊ ನಿಮಗೆ ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ್ ಮಧ್ಯೆ ಬರುತ್ತೆ. ಓಕೆ, ಸೊ ಇನ್ನು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ನೋಡೋದಾದರೆ ಪಾಲಕ್ ಸ್ಟ್ರೀಟ್ ಅನ್ನುವಂಥದ್ದು ಬರುತ್ತೆ, ಅಥವಾ ಗಲ್ಫ್ ಆಫ್ ಮನ್ನಾರ್, ಎರಡೂ ಹೇಳ್ತಾರೆ. ಸೊ ಎರಡೂ ನೆನ್ಪಿಟ್ಕೊಳ್ಳಿ. ಸೊ ಪಾಲಕ್ ಸ್ಟ್ರೀಟ್ ಓಕೆ, ಅಥವಾ ಗಲ್ಫ್ ಆಫ್ ಮನ್ನಾರ್, ಸೊ ಇವೆರಡೂ ಬರುತ್ತೆ. ಸೊ ದಯವಿಟ್ಟು ನೆನ್ಪಿಡ್ಬೇಕಾಗತ್ತೆ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟ್. ಮ್ಯಾಕ್ ಮೋಹನ್ ರೇಖೆ ಮಧ್ಯೆ ಬರುವಂಥದ್ದು ಭಾರತ ಮತ್ತು ಮ್ಯಾಕ್ ಮೋಹನ್ ರೇಖೆ ನಡುವಿನ ಗಡಿ ಯಾವುದು ಅಂತಂದಾಗ ಸೊ ಭಾರತ ಮತ್ತು ಚೀನಾ ಮಧ್ಯೆ ಬರುತ್ತೆ. ಸೊ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಬರುವಂಥದ್ದು ಗಲ್ಫ್ ಆಫ್ ಮನ್ನಾರ್ ಅಥವಾ ಪಾಲಕ್ ಸ್ಟ್ರೇಟ್. ಇನ್ನು ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಬಾಂಗ್ಲಾದೇಶನ ನಡುವೆ ಬರುವಂಥದ್ದು ರಾಡ್ ಕ್ಲಿಫ್ ಲೈನ್. ಸೊ ನೀವು ಕೇಳ್ಬೋದು, ಮ್ಯಾಮ್ ಯಾಕೆ ಮ್ಯಾಮ್ ಭಾರತ ಮತ್ತು ಪಾಕಿಸ್ತಾನಕ್ಕೂ ಒಂದೇ, ಭಾರತ ಮತ್ತು ಬಾಂಗ್ಲಾದೇಶಕ್ಕೂ ಕೂಡ ಒಂದೇ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆ್ಯಕ್ಚುಲಿ ಭಾರತ 1947 ಅಲ್ಲಿ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಭಾರತ ಡಿವೈಡ್ ಆದಮೇಲೆ ಸೊ ಪಾಕಿಸ್ತಾನ ಮತ್ತು ಬಾಂಗ್ಲಾ, ಸೊ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಏನಿರುತ್ತಲ್ಲ ಅದೆರಡೂ ಕೂಡ ಒಂದೇ ಇರುತ್ತೆ. ಒಂದನ್ನು ಈಸ್ಟ್ ಪಾಕಿಸ್ತಾನ್, ಇನ್ನೊಂದನ್ನು ವೆಸ್ಟ್ ಪಾಕಿಸ್ತಾನ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಓಕೆನಾ? ಸೊ ಇವಾಗಿರುವಂತಹ ಪಾಕಿಸ್ತಾನನ ವೆಸ್ಟ್ ಪಾಕಿಸ್ತಾನ್, ಬಾಂಗ್ಲಾದೇಶನ ಈಸ್ಟ್ ಪಾಕಿಸ್ತಾನ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ 1971 ಓಕೆನಾ, ಸೊ ಬಾಂಗ್ಲಾದೇಶ್ ಲಿಬ್ರೇಷನ್ ಆಗೋವರೆಗೂ ಕೂಡ ಸೊ ಬಾಂಗ್ಲಾದೇಶ್ ಪಾಕಿಸ್ತಾನಕ್ಕೆ ಸೇರಿತ್ತು. ಸೊ ಅದಕ್ಕೋಸ್ಕರ ಆವಾಗ ಮಾಡ್ಕೊಂಡಿರುವಂತಹ ರೇಖೆಯನ್ನು ಸೊ ಇದಕ್ಕೂ ಕೂಡ ರಾಡ್ ಕ್ಲಿಫ್ ರೇಖೆ ಅಂತ ಹೇಳ್ಬಿಟ್ಟೆ ಕರಿತಾ ಇದ್ರು. ಓಕೆನಾ? ಸೊ 1971 ಇದು ಬಾಂಗ್ಲಾ ಪಾಕಿಸ್ತಾನ ಡಿವೈಡ್ ಆಗಿದ್ದು ಆಗಿತ್ತು. ಓಕೆನಾ? ಸೊ ಅಲ್ಲಿವರೆಗೂ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನಕ್ಕೂ ರಾಡ್ ಕ್ಲಿಫ್ ರೇಖೆ ಇರುತ್ತೆ. ಸೊ ಭಾರತ ಮತ್ತು ಬಾಂಗ್ಲಾದೇಶಕ್ಕೂ ಕೂಡ ರಾಡ್ ಕ್ಲಿಫ್ ರೇಖೆ ಅನ್ನುವಂಥದ್ದೇ ಇರುತ್ತೆ, ದಯವಿಟ್ಟು ನೆನಪಿರಬೇಕಾಗತ್ತೆ. ಸೊ ಇನ್ನು ಭಾರತ ಮತ್ತು ಆಫ್ಘಾನಿಸ್ತಾನಕ್ಕೆ ನೋಡೋದಾದರೆ ಡ್ಯುರಾಂಡ್ ರೇಖೆ. ಓಕೆ, ಸೊ ಡ್ಯುರಾಂಡ್ ಲೈನ್ ಅನ್ನುವಂಥದ್ದು ಅಥವಾ ಡ್ಯುರಾಂಡ್ ರೇಖೆ ಅನ್ನುವಂಥದ್ದು ಇರುತ್ತೆ. ಸೊ ದಯವಿಟ್ಟು ನೆನಪಿರಿ.
ಸೊ ನೆಕ್ಸ್ಟ್ ನೋಡಿ 84ನೇ ಕ್ವೆಶನ್ ತುಂಬ ಸಿಂಪಲ್ ಇದೆ. ಅರ್ಥಶಾಸ್ತ್ರದ ಲೇಖಕರು ಯಾರು? ಸೊ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಕೌಟಿಲ್ಯ, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ಬಂದ್ಬಿಟ್ಟು ವಿಶಾಖ ಅಂತ ಹೇಳ್ಬಿಟ್ಟಿದೆ. ಸೊ ನೋಡಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದಕ್ಕೆ ಬಂದ್ಬಿಟ್ಟು ಕೌಟಿಲ್ಯ ಅನ್ನುವಂಥದ್ದು ಕರೆಕ್ಟ್ ಆದಂತಹ ಆನ್ಸರ್, ಅರ್ಥಶಾಸ್ತ್ರದ ಲೇಖಕರು. ಸೊ 85ನೇ ಕ್ವಶನ್ ನೋಡೋಣ. ಯಾವ ಕಾಯ್ದೆ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿತ್ತು? ಓಕೆನಾ? ಸೊ ಈ ಕೆಳಗಿನ ಯಾವ ಕಾಯ್ದೆಯನ್ನ ಅರಾಜಕತೆ ಮತ್ತೆ ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿತ್ತು ಅನ್ನುವಂಥದ್ದು ಕ್ವಶನ್ ಆಗಿದೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಆಕ್ಟ್ಸ್ ವಾಸ್ ನೋನ್ ಆಸ್ ದ ಸೊ ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ ಆಕ್ಟ್ 1919? ಸೊ ಆಪ್ಷನ್ ಎ ಬಂದ್ಬಿಟ್ಟು ಭಾರತೀಯ ಸಶಸ್ತ್ರ ಕಾಯ್ದೆ, ಆಪ್ಷನ್ ಬಿ ಪಿಟ್ಸ್ ಇಂಡಿಯಾ ಕಾಯ್ದೆ, ಆಪ್ಷನ್ ಸಿ ಇಲ್ಬರ್ಟ್ ಮಸೂದಿ, ಆಪ್ಷನ್ ಡಿ ಬಂದ್ಬಿಟ್ಟು ರೌಲತ್ ಕಾಯ್ದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮ್ಸ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಸೊ ಇಲ್ಬರ್ಟ್ ಬಿಲ್ ಮತ್ತು ರೌಲತ್ ಆಕ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಸೊ ನಿಮ್ಗೆ ಗೊತ್ತಿದ್ರೆ. ಸೊ ಗೊತ್ತಿದ್ಯಾ? ಸೊ ಯಾವುದು ಅನ್ನುವಂಥದ್ದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೇ ಬಿ ನಿಮ್ಮ ಮೆಸೇಜಸ್ ನನಗೆ ಬರ್ತಾ ಇಲ್ವೋ, ಇಲ್ಲ ನೀವೇ ಕಮೆಂಟ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಓಕೆ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ರೌಲತ್ ಕಾಯ್ದೆ. ಸೊ ರೌಲತ್ ಕಾಯ್ದೆ ಅನ್ನುವಂಥದ್ದು ಕರೆಕ್ಟ್ ಆಗಿದೆ ಆನ್ಸರ್. ಸೊ ಈ ರೌಲತ್ ಕಾಯ್ದೆಯನ್ನು ಓದಬೇಕಾದಾಗ್ಲೇ ರೌಲತ್ ಕಾಯ್ದೆ ಮುಂದೆ ಕೊಟ್ಟಿರ್ತಾರೆ, ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ ಆಕ್ಟ್ 1919 ರೌಲತ್ ಆಕ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅಥವಾ ಸೊ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ ರೌಲತ್ ಕಾಯ್ದೆ 1919 ರೌಲತ್ ಕಾಯ್ದೆ ಅಂತ ಹೇಳ್ಬಿಟ್ಟೆ ಕೊಟ್ಟಿರ್ತಾರೆ. ಓಕೆನಾ? ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ರೌಲತ್ ಕಾಯ್ದೆ. ಏನಿದು ರೌಲತ್ ಕಾಯ್ದೆ, ಯಾವಾಗ ಬಂತು ಇದು ಅನ್ನುವಂಥದ್ದು ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೋಡಿ, 18 ಮಾರ್ಚ್ 1919. ಸೊ ರೌಲತ್ ಕಾಯ್ದೆ ಅನ್ನುವಂಥದ್ದು 18 ಮಾರ್ಚ್ 1919 ರೌಲತ್ ಕಾಯ್ದೆ ಅನ್ನುವಂಥದ್ದು ಸೈನ್ ಆಗುತ್ತೆ. ಸೊ ಇದು ಜಾರಿಗೆ ಬರುವಂಥದ್ದು ಯಾವಾಗ ಅಂತಂದಾಗ 21 ಮಾರ್ಚ್ 1919 ಇದು ಜಾರಿಗೆ ಬರುತ್ತೆ. ಓಕೆ, ಸೊ 21 ಮಾರ್ಚ್ 1919 ಇದು ಜಾರಿಗೆ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ರೌಲತ್ ಕಾಯ್ದೆ ಅನ್ನುವಂಥದ್ದು ಏನು ಅಂತಂದಾಗ, ಸೊ ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಸೊ ಯಾವುದೇ ಥರ ಕೋರ್ಟು ಕೇಸಸ್ ಏನು ಇಲ್ದಿರ, ಅವ್ರಿಗೆ ಹೇಳ್ದಿರ, ಸೊ ಫ್ರೀ ಅಂಡ್ ಫ್ರೀ ಟ್ರಯಲ್, ಸೊ ಜುಡಿಷಿಯಲ್ ರಿವ್ಯೂ ಇರಲಿ ಇರ್ದಿರ, ವಿತೌಟ್ ಟ್ರಯಲ್ ಇರ್ದಿರ, ಸೊ ಅವರನ್ನು ಡಿಟೈನ್ ಮಾಡ್ಬೋದಿತ್ತು. ಅಂತಂದರೆ ಏನು ಇದರ ಅರ್ಥ ಅಂತಂದಾಗ, ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡ್ಬೋದಿತ್ತು, ಸೊ ಅವ್ರಿಗೆ ಹೇಳ್ದಿರ. ಓಕೆನಾ? ಸೊ ಯಾವುದೇ ಥರ ಕೋರ್ಟಲ್ಲಿ ಕೇಸ್ ಹಾಕುವಂತಹ ಅವಶ್ಯಕತೆಯೂ ಇರಲಿಲ್ಲ. ಸೊ ಅದನ್ನು ಏನಂತ ಕರೀತಾರೆ, ರೌಲತ್ ಕಾಯ್ದೆ ಅನ್ನುವಂಥ ಇದನ್ನು ಮಾಡೋದಕ್ಕೆ ರೌಲತ್ ಕಾಯ್ದೆಯನ್ನು ತರ್ತಾರೆ. ಸೊ ಇದು ಜಾರಿಗೆ ಬಂದಂಥದ್ದು ಬಂದ್ಬಿಟ್ಟು 21 ಮಾರ್ಚ್ 1919 ಇದು ಜಾರಿಗೆ ಬರುತ್ತೆ. ಓಕೆನಾ? ಸೊ ಈ ಟೈಮಲ್ಲಿ ಏನು ನೆನಪಿರಬೇಕು ಅಂತಂದಾಗ, ಸೊ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂಥವ್ರು, ಓಕೆ, ಸೊ ಸತ್ಯಪಾಲು ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂಥವ್ರು, ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂಥವ್ರು ಏನಿರ್ತಾರಲ್ಲ, ಸೊ ಇವರಿಬ್ಬರನ್ನ ರೌಲತ್ ಕಾಯ್ದೆ ವಿರುದ್ಧ ಇವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಯಾರು? ಬ್ರಿಟಿಷರು. ಸೊ ಇವರಿಬ್ಬರನ್ನ ಅರೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರಾಗ, ಸೊ ಜಲಿಯನ್ ವಾಲಾ ಬಾಗ್ ದುರಂತ ಅನ್ನುವಂಥದ್ದು ಕೂಡ ಇದೇ ಟೈಮಲ್ಲಿ ಆಗಿರುತ್ತೆ. ಸೊ ಇವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಸೊ ಜನಗಳು ಎಲ್ಲ ಕೂಡ ಸೈಲೆಂಟಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಅವರಿಬ್ಬರನ್ನ ಬಿಡಬೇಕು ಅನ್ನುವಂಥದ್ದು. ಸೊ ಆ ಟೈಮಲ್ಲಿ ಸೊ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಅನ್ನುವಂಥದ್ದು ಆಗುತ್ತೆ 1919. ಆ ದುರಂತ ಅನ್ನುವಂಥದ್ದು ಆಗುವಂಥದ್ದು ಬಂದ್ಬಿಟ್ಟು ಈ ರೌಲತ್ ಕಾಯ್ದೆಯಿಂದಾನೆ. ಓಕೆನಾ? ಸೊ ನೆನಪಿರಿ. ಓಕೆ, ಸೊ ಇನ್ನೊಂದು ಬಂದ್ಬಿಟ್ಟು ಏನಿದೆ, ಇಲ್ಬರ್ಟ್ ಮಸೂದಿ ಅಂದರೆ ಇಲ್ಬರ್ಟ್ ಬಿಲ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಏನಿದು ಇಲ್ಬರ್ಟ್ ಬಿಲ್, ಯಾರು ತಂದಿದ್ದು ಈ ಇಲ್ಬರ್ಟ್ ಬಿಲ್, ಏನಾದರೂ ಐಡಿಯಾ ಇದೆಯಾ ಇಲ್ಬರ್ಟ್ ಬಿಲ್ ಬಗ್ಗೆ? ಸೊ ನೋಡಿ, ನಾನೇ ಹೇಳ್ತೀನಿ. ಸೊ ಇಲ್ಬರ್ಟ್ ಬಿಲ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇಲ್ಬರ್ಟ್ ಬಿಲ್ ಅನ್ನುವಂಥದ್ದು ಬಂದಂತಹ ವರ್ಷ ಯಾವಾಗ ಅಂತಂದಾಗ 1883. ಸೊ ಇಲ್ಬರ್ಟ್ ಬಿಲ್ ಅನ್ನುವಂಥದ್ದು 1883 ಬರುತ್ತೆ. ಸೊ ಇದನ್ನು ತಂದಂಥವ್ರು ಯಾರು ಅಂತಂದಾಗ ರಿಪ್ಪನ್. ಸೊ ಇವರು ತುಂಬ ಒಳ್ಳೆಯವರು, ರಿಪ್ಪನ್ ಅವರು ತುಂಬ ಒಳ್ಳೆಯವರು. ಸೊ ರಿಪ್ಪನ್ ಅವರು ಬಂದ್ಬಿಟ್ಟು ಇಲ್ಬರ್ಟ್ ಬಿಲ್ಲನ್ನು ತರ್ತಾರೆ. ಸೊ ಏನಿದು ಇಲ್ಬರ್ಟ್ ಬಿಲ್ 1883 ಬಂದಿದ್ದು ಅಂತಂದರೆ, ಸೊ ಈ ಬಿಲ್ ಪ್ರಕಾರ ಏನು ಹೇಳ್ತಾರೆ ಅಂತಂದಾಗ, ಭಾರತೀಯ ಜಡ್ಜರ್ಸ್
ಸೊ ಜಡ್ಜ್ಗಳು ಯಾರು ಇರ್ತಾರಲ್ವಾ, ಸೊ ನ್ಯಾಯಾಧೀಶರು. ಸೊ ಭಾರತದಲ್ಲಿ ಇರುವಂತಹ ನ್ಯಾಯಾಧೀಶರು. ಸೊ ಯುರೋಪ್ ಅವ್ರು ಏನಾದರೂ ತಪ್ಪು ಮಾಡಿದ್ರು ಕೂಡ ಸೊ ಅವರು ಆ ಕೇಸನ್ನು ತಗೋಬೋದು. ಓಕೆನಾ? ಸೊ ಫಸ್ಟ್ ಹೆಂಗಿತ್ತು ಅಂತಂದಾಗ, ಸೊ ಯುರೋಪ್ ಅವ್ರು ಏನಾದರೂ ತಪ್ಪು ಮಾಡಿದಾಗ ಅದು ಯುರೋಪ್ ಜಡ್ಜ್ಗಳು ಮಾತ್ರ ತಗೋಬೇಕಿರುತ್ತೆ. ಸೊ ಆದರೆ ಈ ಇಲ್ಬರ್ಟ್ ಮಸೂದೆ ಅನ್ನುವಂಥದ್ದು ಬಂದ ಮೇಲೆ ಸೊ ಭಾರತೀಯರು ಕೂಡ ಆ ಕೇಸನ್ನು ತಗೋಬೋದು ಯುರೋಪ್ ಅವ್ರು ಏನಾದರೂ ತಪ್ಪು ಮಾಡಿದಾಗ. ಸೊ ಅದು ಬಂದ್ಬಿಟ್ಟು ಇಲ್ಬರ್ಟ್ ಮಸೂದೆ ಅಥವಾ ಇಲ್ಬರ್ಟ್ ಬಿಲ್ ಆಗಿರುತ್ತೆ. ಸೊ ಬಂದಂಥದ್ದು ಬಂದ್ಬಿಟ್ಟು 1883. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ ಇನ್ಯಾವಿದೆ, ಸೊ ಪಿಟ್ಸ್ ಇಂಡಿಯಾ ಕಾಯ್ದೆ ಅನ್ನುವಂಥದ್ದು ಇದೆ. ಸೊ ಇದು ನಿಮ್ಗೆ ಎಲ್ಲರಿಗೂ ಪೊಲಿಟಿ ಓದ್ತಾ ಇದ್ರೆ ಗೊತ್ತಿರುತ್ತೆ. ಸೊ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಅನ್ನುವಂಥದ್ದು ಬಂದ್ಬಿಟ್ಟು ಸೊ 1784 ಬರುತ್ತೆ. ಓಕೆ? ಸೊ ಬ್ರಿಟಿಷರೇ ಅವರ ಪವರನ್ನು, ಈಸ್ಟ್ ಇಂಡಿಯಾ ಕಂಪನಿಯ ಪವರನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಪಿಟ್ಸ್ ಇಂಡಿಯಾ ಕಾಯ್ದೆ. ಸೊ ಅದಾದಮೇಲೆ ನಿಮ್ಮ ಫಸ್ಟ್ ಅಂತ ಏನು ಕೊಟ್ಟಿದ್ದಾರೆ ಆಪ್ಷನ್, ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಸೊ ಏನಿದು ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಅಂತಂದರೆ, ಸೊ ಇಂಡಿಯನ್ ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಬಂದಂಥದ್ದು ಯಾವಾಗ ಅಂತಂದಾಗ 1878. ಇದನ್ನು ತಂದಂಥವ್ರು ಯಾರು ಅಂತಂದಾಗ ಲಿಟನ್. ಸೊ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನು ತಂದಂಥವ್ರು ಬಂದ್ಬಿಟ್ಟು ಲಿಟನ್ 1878 ತರ್ತಾರೆ. ಸೊ ಇದು ಏನು ಅಂತಂದಾಗ, ಸೊ ನಾವು ಯಾವುದೇ ಥರ ಲೈಸೆನ್ಸ್ ಇಲ್ದಿರ ಯಾವ ವೆಪನ್ಸನ್ನು ಕೂಡ ನಮ್ಮ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ. ಸೊ ಅದು ಈ ಬಿಲ್ಲಿನ ಅರ್ಥ. ಸೊ ಲೈಸೆನ್ಸ್ ಇಲ್ದಿರ ನಾವು ನಮ್ಮ ವೆಪನ್ಸನ್ನು ನಮ್ಮ ಹತ್ರ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅದೇ ಈ ಬಿಲ್ಲಿನ ಅರ್ಥ. ಸೊ ದಯವಿಟ್ಟು ನೆನಪಿರ್ಬೇಕಾಗತ್ತೆ. ಓಕೆನಾ? ಇಷ್ಟು ಬಿಲ್ಲುಗಳು ಇಂಪಾರ್ಟೆಂಟ್. ಸೊ ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದೆಯಾ? ಸೊ ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದೆಯಾ? ಓಕೆ. ಸೊ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು 86ನೇ ಕ್ವಶನ್ನು. ಸೊ 86ನೇ ಕ್ವಶನ್ ನಿಮ್ಗೆ ಏನಾಗಿದೆ ಅಂತಂದಾಗ, ರಾಣಿ ಅಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು. ಸೊ ರಾಣಿ ಅಬ್ಬಕ್ಕ ಅನ್ನುವಂಥವ್ರು ಬಂದ್ಬಿಟ್ಟು ಡ್ಯಾಶ್ನ ರಾಣಿಯಾಗಿದ್ದರು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಉಳ್ಳಾಳ, ಆಪ್ಷನ್ ಬಿ ಕುಂದಾಪುರ, ಆಪ್ಷನ್ ಸಿ ಬಂದ್ಬಿಟ್ಟು ಬಜ್ಪೆ, ಆಪ್ಷನ್ ಡಿ ಬಂದ್ಬಿಟ್ಟು ಕಾರವಾರ ಅಂತ ಹೇಳ್ಬಿಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಐ ಥಿಂಕ್ ನಿಮ್ಮ ಕಮೆಂಟ್ ಬರ್ತಿಲ್ಲ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ ನೀವು ಕಮೆಂಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಕಮೆಂಟ್ ಅನ್ನುವಂಥದ್ದು ಬರ್ತಾ ಇಲ್ವೋ. ಸೊ ಆನ್ಸರ್ಸ್ ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ, 86ನೇ ಕ್ವಶನ್ನು, ರಾಣಿ ಹಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂತಂದಾಗ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ, ಉಳ್ಳಾಳ. ಸೊ ಹಬ್ಬಕ್ಕ ದೇವಿಯವರು ಬಂದ್ಬಿಟ್ಟು ಸೊ ಉಳ್ಳಾಳ ಇದಕ್ಕೆ ಸೊ ರಾಣಿ ಆಗಿರ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ 87ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಇದಾದಮೇಲೆ ಬರೀ ಇನ್ನೆಲ್ಲ ಏನು ಇಲ್ಲ, ಎಲ್ಲ ಈಸಿ ಇದೆ. ಓಕೆನಾ? ಸೊ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬಿಡೋಣ. ಸೊ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಓಕೆನಾ? ಸೊ ಫಸ್ಟ್ ಒಂದು ಏನಂತ ಕೊಟ್ಟಿದ್ದಾರೆ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ ರಾಜಾ ರಾಮ್ ಮೋಹನ್ ರಾಯ್. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸೊ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಎ ಮಾತ್ರ, ಬಿ ಮಾತ್ರ, ಇವುಗಳಲ್ಲಿ ಯಾವುದೂ ಅಲ್ಲ, ಇವುಗಳಲ್ಲಿ ಎರಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಬ್ರಹ್ಮ ಸಮಾಜ ವಾಸ್ ಎಸ್ಟಾಬ್ಲಿಷ್ಡ್ ಬೈ ರಾಜಾರಾಮ್ ಮೋಹನ್ ರಾಯ್. ಸೊ ಆರ್ಯ ಸಮಾಜ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಸ್ವಾಮಿ ದಯಾನಂದ ಸರಸ್ವತಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಎಬೋ ಇಸ್ ಆರ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಓನ್ಲಿ ಒನ್, ಓನ್ಲಿ ಟೂ, ಸೊ ನನ್ ಆಫ್ ದೆಮ್. ಕ್ವಶನ್ ಏನಾಗಿದೆ ಅಂತಂದಾಗ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸೊ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಸ್ವಾಮಿ ದಯಾನಂದ ಸರಸ್ವತಿ ಅನ್ನುವಂಥದ್ದು ಅಲ್ವಾ? ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ ಬಂದ್ಬಿಟ್ಟು ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ, ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಎಬೋ ಆರ್ ಕರೆಕ್ಟ್. ಸೊ ನಿಮ್ಗೆ ಏನಂತ ಕೊಟ್ಟಿದ್ದಾರೆ, ಸೊ ಒಂದು ಮಾತ್ರ, ಎರಡು ಮಾತ್ರ, ಸೊ ಆಪ್ಷನ್ ಇವುಗಳಲ್ಲಿ ಯಾವುದೂ ಅಲ್ಲ, ಮತ್ತು ಬೋತ್ ಆಫ್ ದೆಮ್ ಇವುಗಳಲ್ಲಿ ಎರಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಯಿತಾ? ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿದೆ. ಸೊ ಎರಡು. ಓಕೆನಾ? ಸೊ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದಂಥವರು ಬಂದ್ಬಿಟ್ಟು ರಾಜಾರಾಮ್ ಮೋಹನ್ ರಾಯ್. ಕರೆಕ್ಟ್ ಇದೆ ಅಲ್ವಾ? ಸೊ ಬ್ರಹ್ಮ ಸಮಾಜ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯಿತು? ಸೊ ಬ್ರಹ್ಮ ಸಮಾಜ ಅನ್ನುವಂಥದ್ದು ಸ್ಥಾಪನೆ ಆಗುವಂಥದ್ದು ಬಂದ್ಬಿಟ್ಟು 1830. 1830 ಬ್ರಹ್ಮ ಸಮಾಜ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ಸೊ ಬ್ರಹ್ಮ ಸಭಾ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತಲ್ಲ, ಸೊ ಬ್ರಹ್ಮ ಸಭಾ ಅನ್ನುವಂಥದ್ದು 1828 ಸ್ಥಾಪನೆ ಆಗುತ್ತೆ. ಸೊ ಈ ಬ್ರಹ್ಮ ಸಭಾ ಅನ್ನುವಂಥದ್ದು ಏನು ಸ್ಥಾಪನೆ ಆಗುತ್ತಲ್ಲ, ಸೊ ಈ ಬ್ರಹ್ಮ ಸಭಾ ಅನ್ನುವಂಥದ್ದು ಏನು ಸ್ಥಾಪನೆ ಆಗಿರುತ್ತಲ್ಲ, ಸೊ ಅದೇ 2 ವರ್ಷಕ್ಕೆ ಬ್ರಹ್ಮ ಸಮಾಜ ಆಗುತ್ತೆ. ಯಾವಾಗ? 1830. ಓಕೆನಾ? ಸೊ ಅದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ರಾಜಾರಾಮ್ ಮೋಹನ್ ರಾಯ್. ಸೊ ಅವರನ್ನು ಏನಂತ ಕರೀತಾರೆ? ಸೊ ಫಾದರ್ ಆಫ್ ಇಂಡಿಯನ್ ರಿನೈಸಾನ್ಸ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ.
ಸೊ ಎರಡನೇ ನೋಡೋದಾದ್ರೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು. ಸೊ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಅಲ್ವಾ? ಸೊ ಆರ್ಯ ಸಮಾಜವನ್ನು ಸ್ಥಾಪಿಸಿದಂಥವ್ರು ಬಂದ್ಬಿಟ್ಟು ಸ್ವಾಮಿ ದಯಾನಂದ ಸರಸ್ವತಿಯು. ಸೊ ಯಾವಾಗ ಸ್ಥಾಪನೆಯನ್ನು ಮಾಡ್ತಾರೆ? 1885 ಸಾರಿ 1875ರಲ್ಲಿ ಸೊ ಆರ್ಯ ಸಮಾಜ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಸೊ ಬಾಂಬೆ, ಆಯಿತಾ? ಸೊ ಇದರ ಕೇಂದ್ರ ಕಚೇರಿ ಅನ್ನುವಂಥದ್ದು ಎಲ್ಲಿರುತ್ತೆ ಆರ್ಯ ಸಮಾಜದ್ದು? ಸೊ ಇದರ ಕೇಂದ್ರ ಕಚೇರಿ ಅನ್ನುವಂಥದ್ದು ಲಾಹೋರಲ್ಲಿ ಇರುತ್ತೆ. ಯಾವುದ್ರದ್ದು? ಆರ್ಯ ಸಮಾಜವನ್ನು, ಆರ್ಯ ಸಮಾಜದ ಕೇಂದ್ರ ಕಚೇರಿ. ಸೊ ಸ್ವಾಮಿ ದಯಾನಂದ ಸರಸ್ವತಿಯವ್ರನ್ನ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ಬೋದು. ಸೊ ನೋಡಿ, ಸ್ವಾಮಿ ದಯಾನಂದ ಸರಸ್ವತಿಯವರನ್ನು ಸೊ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸ್ವಾಮಿ ದಯಾನಂದ ಸರಸ್ವತಿಯನ್ನು ಸೊ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ದಯವಿಟ್ಟು ನೆನಪಿಲ್ಲಿ. ಸೊ ಭಾರತದ ಮಾರ್ಟಿನ್ ಲೂಥರ್ ಯಾರು ಅಂತಂದಾಗ ಸ್ವಾಮಿ ದಯಾನಂದ ಸರಸ್ವತಿಯವರು. ಓಕೆನಾ? ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಇವುಗಳಲ್ಲಿ ಎರಡು. ಸೊ ನೆಕ್ಸ್ಟ್ ಒಂದು ನೋಡಿ, ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಸೊ ಹೂ ವಾಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಸಿಪಾಯಿ ಮ್ಯೂಟನಿ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಲಾರ್ಡ್ ಕ್ಯಾನಿಂಗ್, ಆಪ್ಷನ್ ಬಿ ಬಂದ್ಬಿಟ್ಟು ಲಾರ್ಡ್ ಡಾಲ್ಹೌಸಿ, ಆಪ್ಷನ್ ಸಿ ಬಂದ್ಬಿಟ್ಟು ಲಾರ್ಡ್ ಅರ್ಡಿಂಗ್ಸ್, ಆಪ್ಷನ್ ಡಿ ಬಂದ್ಬಿಟ್ಟು ಲಾರ್ಡ್ ಲಿಟನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಅರ್ಡಿಂಗ್ಸ್, ಲಾರ್ಡ್ ಲಿಟನ್. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ಕ್ಯಾನಿಂಗ್. ಓಕೆನಾ? ಸೊ ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತಂದಾಗ ಲಾರ್ಡ್ ಕ್ಯಾನಿಂಗ್ ಅವರು ಆಗಿದ್ರು. ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಲಾರ್ಡ್ ಡಾಲ್ಹೌಸಿ ಅನ್ನುವಂಥದ್ದು. ಸೊ ಆ್ಯಕ್ಚುಲಿ ಲಾರ್ಡ್ ಡಾಲ್ಹೌಸಿ ಅಲ್ಲ. ಯಾಕೆ ಅಂತಂದಾಗ, ಸೊ ಈ ಸಿಪಾಯಿ ದಂಗೆ ಅನ್ನುವಂಥದ್ದು ಏನಿರುತ್ತಲ್ಲ, ಸೊ ಈ ಸಿಪಾಯಿ ದಂಗೆ ಅಂತ ಆಗುವಂಥದ್ದು ಬಂದ್ಬಿಟ್ಟು ಲಾರ್ಡ್ ಡಾಲ್ಹೌಸಿಯಿಂದ. ಓಕೆ? ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ, ಹಕ್ಕಿಲ್ಲ ಅನ್ನುವಂತಹ ಕಾನೂನನ್ನು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಸಿಪಾಯಿ ದಂಗೆ ಅನ್ನುವಂಥದ್ದು ಎದ್ದೇಳುತ್ತೆ ಆ ಟೈಮಲ್ಲಿ, ಅಲ್ವಾ? ಸೊ ಅದಾದಮೇಲೆ ಸೊ ಇವ್ರು ಲಾರ್ಡ್ ಡಾಲ್ಹೌಸಿ ಅನ್ನುವಂಥವ್ರು ಹೋಗಿ, ಸೊ ಆಲ್ರೆಡಿ ಲಾರ್ಡ್ ಕ್ಯಾನಿಂಗ್ ಅವ್ರು ಬಂದಿರ್ತಾರೆ. ಸೊ ಆ ಟೈಮಲ್ಲಿ ಸಿಪಾಯಿ ದಂಗೆ ಅನ್ನುವಂಥದ್ದು ಆಗುತ್ತೆ. ಸೊ ಸಿಪಾಯಿ ದಂಗೆ, ಸಿಪಾಯಿ ಮ್ಯೂಟನಿ ಅನ್ನುವಂಥದ್ದು ಆಗುವಂಥದ್ದು ಬಂದ್ಬಿಟ್ಟು 1957 ಸೊ ಮೇ 10 ಡೇಟ್ ಬೇಕು ಅಂತಂದರೆ ಮೇ 10 1957 ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಓಕೆ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ರಿಪಬ್ಲಿಕನ್ ಸೈನ್ಯದ ಧ್ವಜದ ಬ್ಯಾನರ್ ಅಡಿಯಲ್ಲಿ ಸೊ ದಾಳಿ ನಡೆಸಿ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಬಿ ಬಂದ್ಬಿಟ್ಟು ಚಂದ್ರಶೇಖರ್ ಆಜಾದ್, ಆಪ್ಷನ್ ಸಿ ಬಂದ್ಬಿಟ್ಟು ಸೂರ್ಯ ಸೇನ್, ಆಪ್ಷನ್ ಡಿ ಬಂದ್ಬಿಟ್ಟು ಭಗತ್ ಸಿಂಗ್. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹೂ ಕಂಡಕ್ಟೆಡ್ ರೈಡ್ ಅಂಡರ್ ದ ಬ್ಯಾನರ್ ಆಫ್ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ಅಂಡ್ ಎಸ್ಟಾಬ್ಲಿಷ್ಡ್ ಪ್ರಾವಿಷನಲ್ ರೆವಲ್ಯೂಷನರಿ ಗೌರ್ಮೆಂಟ್? ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಬಿ ಬಂದ್ಬಿಟ್ಟು ಚಂದ್ರಶೇಖರ್ ಆಜಾದ್, ಆಪ್ಷನ್ ಸಿ ಬಂದ್ಬಿಟ್ಟು ಸೂರ್ಯ ಸೇನ್, ಆಪ್ಷನ್ ಡಿ ಬಂದ್ಬಿಟ್ಟು ಭಗತ್ ಸಿಂಗ್ ಅಂತ ಹೇಳ್ಬಿಟ್ಟಿದೆ. ಬೇಗ ಕಮೆಂಟ್ ಮಾಡಿ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೂರ್ಯ ಸೇನ್. ಓಕೆನಾ? ಸೊ ಇದನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದಾಗ ಸೂರ್ಯ ಸೇನ್ ಅವರು ಮತ್ತು ಅನುಶೀಲನಾ ಸಮಿತಿ. ಓಕೆ? ಸೊ ಸೂರ್ಯ ಸೇನ್ ಅವರು ಮತ್ತು ಅನುಶೀಲನಾ ಸಮಿತಿಯವರು ಸೇರಿಕೊಂಡು ಸೊ ಈ ಭಾರತೀಯ ರಿಪಬ್ಲಿಕನ್ ಸೈನ್ಯ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ಆಯಿತಾ? ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಂದಾಗ 1930ರಲ್ಲಿ. ಸೊ ಇದು ಹೆಚ್ಚು ಕಾಲ ಇರೋದಿಲ್ಲ, ಬಟ್ ಇವರು ಸಾರಿ 1830ರಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. 1830 1900. ಸೊ ದಯವಿಟ್ಟು ಇದು ಕನ್ಸಿಡರ್ ಮಾಡಿಬಿಡಿ, ನಾನು ಹೇಳ್ತೀನಿ 1930. ಓಕೆ? ಸೊ ಬ್ರಿಟಿಷ್ ಮೂಮೆಂಟಲ್ಲವಾ, ಸಾರಿ 1930ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ನೆನಪಿರಲಿ. ಸೊ ಚಿತ್ತಗಾಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ? ಸೊ 90ನೇ ಕ್ವಶನ್ ನೋಡಿ, ಸಂಗಮ ಅವಧಿಗೆ ಸೇರಿದ ಕಿಚಡಿ ಉತ್ಸವದ ಸಾರಿ ಉತ್ಖನನದ ವಸಾಹತ್ತುಗಳು ಡ್ಯಾಶ್ನಲ್ಲಿವೆ. ದ ಆನ್ಗೋಯಿಂಗ್ ಕಿಚಡಿ ಎಕ್ಸ್ಕವೇಷನ್ ಆಫ್ ಅ ಸಂಗಮ್ ಪೀರಿಯಡ್ ಸೆಟಲ್ಮೆಂಟ್ ಈಸ್ ಇನ್ ಅನ್ನುವಂಥದ್ದು. ಸೊ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತಮಿಳ್ನಾಡು. ಸೊ ಕಿಚಡಿ ಅನ್ನುವಂಥದ್ದು, ಸೊ ಕಿಚಡಿ ಅನ್ನುವಂತಹ ಜಾಗದಲ್ಲಿ ಸೊ ಎಕ್ಸ್ಕವೇಷನ್ ಅನ್ನುವಂಥದ್ದು ಆಗ್ತಾ ಇದೆ, ಹೊಸ ಹೊಸ ಸಂಗಮ್ ಏಜಿಗೆ ಸಂಬಂಧಪಟ್ಟಂಥದ್ದು. ಸೊ ಅದು ಯಾವ ಸ್ಥಳದಲ್ಲಿ ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಗುಜರಾತ್, ಆಪ್ಷನ್ ಬಿ ಬಂದ್ಬಿಟ್ಟು ಮಧ್ಯಪ್ರದೇಶ್, ಆಪ್ಷನ್ ಸಿ ಬಂದ್ಬಿಟ್ಟು ಮಹಾರಾಷ್ಟ್ರ, ಆಪ್ಷನ್ ಡಿ ಬಂದ್ಬಿಟ್ಟು ತಮಿಳ್ನಾಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ತಮಿಳ್ನಾಡು. ಓಕೆನಾ? ಸೊ ತಮಿಳ್ನಾಡಲ್ಲಿ ಎಲ್ಲಿ ಅಂತಂದಾಗ 12 ಕಿಲೋಮೀಟರ್ ಮಧುರೈಯಿಂದ.
ಸೊ ಇಲ್ಲಿ ಬುದ್ಧಗೆ ಸಂಬಂಧಪಟ್ಟಂಥದ್ದು ಕೆಲವು ಥಿಂಗ್ಸ್ ಎಲ್ಲನೂ ಸಿಕ್ಕಿದೆ. ಸೊ ಸಂಗಮ್ ಏಜ್ಗೆ ಸಂಬಂಧಪಟ್ಟಂಥದ್ದು ಎಲ್ಲನೂ ಸಿಕ್ಕಿದೆ. ಸೊ ಇಲ್ಲಿ ತಮಿಳ್ನಾಡಲ್ಲಿ. ಸೊ ಇತ್ತೀಚೆಗಷ್ಟೇ December 16 ಕೂಡ ಇದು ನ್ಯೂಸಲ್ಲಿತ್ತು. ಓಕೆನಾ? ಸೊ ದಯವಿಟ್ಟು ನೆನಪಿರಲಿ, ಇದು ಇಂಪಾರ್ಟೆಂಟ್. ಸೊ ಮಂಕುತಿಮ್ಮನ ಕಗ್ಗ ಡ್ಯಾಶ್ ರವರದ್ದು. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಡಿ ವಿ ಗುಂಡಪ್ಪ, ಆಪ್ಷನ್ ಸಿ ಡಿ ಆರ್ ಬೇಂದ್ರೆ, ಆಪ್ಷನ್ ಡಿ ಬಂದ್ಬಿಟ್ಟು ಎಸ್ ಎಲ್ ಭೈರಪ್ಪ. ಸೊ ಮಂಕುತಿಮ್ಮನ ಕಗ್ಗ ಇಸ್ ಬೈ ಕುವೆಂಪು, ಡಿ ವಿ ಗುಂಡಪ್ಪ, ಡಿ ಆರ್ ಬೇಂದ್ರೆ, ಎಸ್ ಎಲ್ ಭೈರಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕಮೆಂಟ್ ಮಾಡಿ. ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಡಿ ವಿ ಗುಂಡಪ್ಪ ಅಲ್ವಾ. ಸೊ ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ಬಂದ್ಬಿಟ್ಟು ಸೊ ಡಿ ವಿ ಗುಂಡಪ್ಪ ಅವ್ರದ್ದು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಸೊ 92ನೇ ಕ್ವಶನ್ ನೋಡಿ. ಸೊ ಬಾಡಗ ತಿಟ್ಟು ಮತ್ತು ತೆಂಕು ತಿಟ್ಟು ಡ್ಯಾಶ್ನ ರೂಪಗಳು. ಸೊ ಈ ಬಾಡಗ ತಿಟ್ಟು ಅನ್ನುವಂಥದ್ದು ಮತ್ತು ತೆಂಕು ತಿಟ್ಟು ಅನ್ನುವಂಥದ್ದು ಸೊ ಡ್ಯಾಶ್ನ ರೂಪಗಳು ಅನ್ನುವಂಥದ್ದು ನಿಮಗೆ ಕ್ವಶನ್ ಆಗ್ತದೆ. ಸೊ ಆಪ್ಷನ್ ಎ ಕಥಕ್ಕಳಿ, ಆಪ್ಷನ್ ಬಿ ಮೋಹಿನಿ ಆಟ, ಆಪ್ಷನ್ ಸಿ ಇನ್ನಿರುವಂತಹ ಕ್ವಶನ್ಸ್ ಎಲ್ಲ ಕೂಡ ಡೈರೆಕ್ಟ್ ಕ್ವಶನ್ಸ್, ಏನು ಎಕ್ಸ್ಪ್ಲನೇಷನ್ ನಿಮ್ಗೆ ಅವಶ್ಯಕತೆ ಇಲ್ಲ, ಅಂಥ ಕ್ವಶನ್ಸೇ ಇದೆ. ಸೊ ಆಪ್ಷನ್ ಸಿ ಯಕ್ಷಗಾನ, ಆಪ್ಷನ್ ಡಿ ಬಂದ್ಬಿಟ್ಟು ಸೊ ಕುಟ್ಟಿ ಆಟಂ ಅಂತ ಹೇಳ್ಬಿಟ್ಟಿದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಬಾಡಗ ತಿಟ್ಟು ಮತ್ತು ತೆನಕು ತಿಟ್ಟು ಅನ್ನುವಂಥದ್ದು ಇಸ್ ಅ ಫಾರ್ಮ್ ಆಫ್. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಯಕ್ಷಗಾನ. ಓಕೆ. ಸೊ ಈ ಬಾಡಗ ತಿಟ್ಟು ಮತ್ತು ತೆಂಕು ತಿಟ್ಟು ಅನ್ನುವಂಥದ್ದು ಯಕ್ಷಗಾನದ ಎರಡು ರೂಪಗಳಾಗಿದೆ. ಸೊ ಯಕ್ಷಗಾನವನ್ನು ದಕ್ಷಿಣ ಕನ್ನಡದಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಓಕೆನಾ? ಸೊ ಜೊತೆಗೆ ಉಡುಪಿ ಮತ್ತು ಉಡುಪಿಯಲ್ಲಿ ನಾವು ಈ ಯಕ್ಷಗಾನವನ್ನು ಜಾಸ್ತಿ ನೋಡ್ತೀವಿ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಸೊ ಈ ಬಾಡಗ ತಿಟ್ಟು ಮತ್ತು ತೆಂಕು ತಿಟ್ಟು ಅನ್ನುವಂಥದ್ದು ಏನಿದೆಯಲ್ಲ, ಇದು ಬಂದ್ಬಿಟ್ಟು ಯಕ್ಷಗಾನದ ಎರಡು ರೂಪಗಳಾಗಿದೆ. ಓಕೆ. ಸೊ ಈ ಬಡಗ ತಿಟ್ಟು ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ. ಸೊ ಆ ತೆಂಕು ತಿಟ್ಟುಗೆ ಕಂಪೇರ್ ಮಾಡಿದ್ರೆ ಸೊ ಈ ಬಡಗ ತಿಟ್ಟುಗೆ ಜಾಸ್ತಿ ಪ್ರಾಮುಖ್ಯತೆ ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ನೆನಪಿರಲಿ. ಓಕೆ. ಸೊ ಇನ್ನು 93ನೇ ಕ್ವಶನ್ ನೋಡಿ. ಅನುಭವ ಮಂಟಪ ಇದನ್ನು ಆರಂಭಿಸಿದವರು ಡ್ಯಾಶ್. ಅನುಭವ ಮಂಟಪ ವಾಸ್ ಸ್ಟಾರ್ಟೆಡ್ ಬೈ. ಓಕೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಹರಿಹರ, ಆಪ್ಷನ್ ಬಿ ಬಂದ್ಬಿಟ್ಟು ಬುಕ್ಕರಾಯ, ಆಪ್ಷನ್ ಸಿ ಬಂದ್ಬಿಟ್ಟು ಬಸವಣ್ಣ, ಆಪ್ಷನ್ ಡಿ ಬಂದ್ಬಿಟ್ಟು ಅಲ್ಲಮ್ಮ ಪ್ರಭು. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಬಸವಣ್ಣ. ಸೊ ಈ ಅನುಭವ ಮಂಟಪವನ್ನು ಆರಂಭಿಸಿದಂಥವ್ರು ಯಾರು ಅಂತಂದಾಗ ಬಸವಣ್ಣನವರು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆವಾಗಲೇ ಹೇಳಿದೆ, ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ದಯಾನಂದ ಸರಸ್ವತಿಯವರನ್ನು ಕರೀತಾರೆ ಅನ್ನುವಂಥದ್ದು. ಸೊ ಇನ್ನು ಅದು ಬಿಟ್ಟು ಮಾರ್ಟಿನ್ ಲೂಥರ್ ಆಫ್ ಭಾರತ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ? ಸೊ ಸಾರಿ, ಮಾರ್ಟಿನ್ ಲೂಥರ್ ಆಫ್ ಕರ್ನಾಟಕ, ಸಾರಿ, ಮಾರ್ಟಿನ್ ಲೂಥರ್ ಆಫ್ ಭಾರತ ಅಂತ ಹೇಳ್ಬಿಟ್ಟು ಸ್ವಾಮಿ ದಯಾನಂದ ಸರಸ್ವತಿಯವ್ರನ್ನ ಕರೀತಾರೆ. ಸೊ ಮಾರ್ಟಿನ್ ಲೂಥರ್ ಆಫ್ ಕರ್ನಾಟಕ ಅನ್ನುವಂಥದ್ದು ಬಸವಣ್ಣನವರನ್ನ ಮಾರ್ಟಿನ್ ಲೂಥರ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ದಯವಿಟ್ಟು ನೆನಪಿರಿ. ಸೊ 94ನೇ ಕ್ವಶನ್, ಇನ್ನು 6ನೇ ಕ್ವಶನ್ ಇದೆ, ಅದು ಕೂಡ ಈಸಿ ಇದೆ. ಸೊ ಇವುಗಳಲ್ಲಿ ಯಾವುದು ಲೇಖನ ಆರ್ಟಿಕಲ್ 32ರ ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ, ಸೊ ರಿಟ್ ಅಲ್ಲ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಿಟ್ ಅಂಡರ್ ಆರ್ಟಿಕಲ್ 32? ಸೊ ಎಬಿಎಸ್ ಕಾರ್ಪಸ್, ಆಪ್ಷನ್ ಬಿ ನಿಷೇಧ, ಆಪ್ಷನ್ ಸಿ ಕ್ಯೂ ವ್ಯಾರಂಟು, ಆಪ್ಷನ್ ಡಿ ಬಂದ್ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ, ಸೊ ದಾವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಬಿಎಸ್ ಕಾರ್ಪಸ್, ಪ್ರಾಹಿಬಿಷನ್, ಕ್ಯೂ ವ್ಯಾರಂಟು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಸತಿ ಅಂದರೆ ತುಂಬ ಸತಿ ಕೇಳಿದರೆ ಕ್ವಶನ್ಸು. ಸೊ ತುಂಬ ಸತಿ ಅಂತಂದರೆ ತುಂಬ ಸತಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಎಕ್ಸ್ಪ್ಲೇನ್ ಮಾಡಿರೋದು ನೆನಪಿದ್ಯಾ? ಸೊ ರಿಪೀಟ್ ಆಗಿದೆ ನೋಡಿ ಇದು ಕ್ವಶನ್ ಕೂಡ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ದಾವೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಎಬಿಎಸ್ ಕಾರ್ಪಸ್ ಅಂದರೆ ಏನು, ನಿಷೇಧ ಅಂದರೆ ಏನು, ಕ್ಯೂ ವ್ಯಾರಂಟು ಅಂತಂದರೆ ಎಲ್ಲನೂ ನಿಮಗೆ ಗೊತ್ತು, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತಂದರೆ ಏನು ಅಂತಂದಾಗ, ಸೊ ಪಬ್ಲಿಕ್ ಯಾರಾದರೂ ಆಗ್ಬೋದು. ಸೊ PIL ಕೋರ್ಟಲ್ಲಿ ನಾವು ಪೆಟಿಷನ್ ಹಾಕ್ಕೋಬೋದು. ಸೊ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತಂದಾಗ, ಸೊ ಕೋರ್ಟಲ್ಲಿ ಪೆಟಿಷನನ್ನು ಫೈಲ್ ಮಾಡ್ಬೋದು. ಸೊ ಸಾರ್ವಜನಿಕ ದೃಷ್ಟಿಯಲ್ಲಿ ಇದು ಹಾಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಅದು ಬಂದ್ಬಿಟ್ಟು PIL ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಮೊದಲನೇದು ಎಬಿಎಸ್ ಕಾರ್ಪಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಎಬಿಎಸ್ ಕಾರ್ಪಸ್ ಅಂತಂದಾಗ 24 ಗಂಟೆಗಳ ಕಾಲ. ಸೊ 24 ಗಂಟೆಗಳ ಒಳಗಡೆ ಸೊ ಅರೆಸ್ಟ್ ಮಾಡಿದರೆ ಸೊ ಅವರನ್ನು ಜಡ್ಜ್ ಮುಂದಗಡೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಓಡಾಡುವಂತಹ ಟ್ರಾವೆಲಿಂಗ್ ಟೈಮನ್ನು ಬಿಟ್ಟು. ಸೊ ಇನ್ನು ನಿಷೇಧ, ಪ್ರಾಹಿಬಿಷನ್ ಅಂತಂದರೆ ಏನು ಅಂತ ಗೊತ್ತಿದೆ. ಸೊ ಕ್ಯೂ ಆರಂಟು ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದೆ ಅಲ್ವಾ. ಸೊ ಯಾವ ಆಧಾರದ ಮೇಲೆ, ಯಾವ ಅರ್ಹತೆ ಮೇಲೆ ನೀವು ಸರ್ಕಾರಿ ಹುದ್ದೆಯನ್ನು ಇದು ಮಾಡ್ತಾ ಇದ್ದೀರಾ, ಸೊ ತಗೊಂಡಿದ್ದೀರಾ ಅನ್ನುವಂಥದ್ದು ಬಂದ್ಬಿಟ್ಟು ಕ್ಯೂ ವ್ಯಾರಂಟು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ. ಸೊ ಇನ್ನು ಪ್ರಾಹಿಬಿಷನ್ ಅಂತಂದಾಗ ಹೈಯರ್ ಕೋರ್ಟ್ಸ್ಗೆ ಮತ್ತು ಲೋಯರ್ ಕೋರ್ಟ್ಸ್ ಮಧ್ಯೆ ಆಗುವಂಥದ್ದು. ಓಕೆನಾ? ಸೊ ಅದನ್ನು ಪ್ರಾಹಿಬಿಟ್ ಮಾಡುವಂಥದ್ದು.
ಸೊ ಇದು ಬೇಡ, ಸೊ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಯಾವುದು, ಪ್ರಾಹಿಬಿಷನ್, ನಿಷೇಧ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇನ್ನು ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಮ್ಯಾಂಡಮಸ್ ಸರ್ಶಿಯೋರಾರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಮ್ಯಾಂಡಮಸ್ ಅಂತಂದರೆ ಸೊ ಕೋರ್ಟ್ಗಳು ಬಂದುಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಆದೇಶವನ್ನು ಕೊಡುವಂಥದ್ದು. ಸೊ ನೀವು ಈ ಕೆಲಸವನ್ನು ಲೀಗಲ್ ಆಗಿ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅನ್ನುವಂಥದ್ದು. ಸೊ ದಯವಿಟ್ಟು ಅಂತ ಕೇಳಲ್ಲ, ಮಾಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸರ್ಶಿಯೋರಾರಿ. ಸೊ ಸರ್ಶಿಯೋರಾರಿ ಅಂತಂದಾಗ ಹೈಯರ್ ಕೋರ್ಟ್ಸು, ಅದು ಕೂಡ ಸೊ ಮೇಲಿರುವಂತಹ ಕೋರ್ಟ್ಗಳು ಕೆಳಗಿರುವಂತಹ ಕೋರ್ಟ್ಗಳಿಗೆ ನೀಡುವಂತಹ ಆದೇಶ. ಪ್ರಾಹಿಬಿಷನ್ನು ಸರ್ಶಿಯೋರಾರಿ ಎರಡೂ ಕೂಡ ಸೊ ಮೇಲಿರುವಂತಹ ಕೋರ್ಟ್ಗಳು ಕೆಳಗಿರುವಂತಹ ಕೋರ್ಟ್ಗಳಿಗೆ ನೀಡುವಂತಹ ಆದೇಶ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಆರ್ಟಿಕಲ್ 32ರಲ್ಲಿ 5 ರಿಟ್ಗಳು ಬರುತ್ತೆ ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿ, 95ನೇ ಕ್ವಶನ್. ಸೊ ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಸೊ ಭತ್ಯೆಗಳನ್ನು ಯಾರು ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ ಅನ್ನುವಂಥದ್ದು ಕ್ವಶನ್. ಹೂ ಡಿಟರ್ಮೈನ್ಸ್ ದ ಸ್ಯಾಲ್ರಿ ಆ್ಯಂಡ್ ಅಲೋವೆನ್ಸಸ್ ಆಫ್ ದ ಚೀಫ್ ಮಿನಿಸ್ಟರ್? ಸೊ ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಜ್ಯ ಶಾಸನಾಂಗ, ಆಪ್ಷನ್ ಸಿ ರಾಷ್ಟ್ರಪತಿಗಳು, ಆಪ್ಷನ್ ಡಿ ಸಂಸತ್ತು. ಸೊ ಗವರ್ನರ್, ಸ್ಟೇಟ್ ಲೆಜಿಸ್ಲೇಚರ್, ಪ್ರೆಸಿಡೆಂಟ್ ಮತ್ತು ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದುಬಿಟ್ಟು ರಾಜ್ಯದ ಶಾಸಕಾಂಗ. ಸೊ ಸ್ಟೇಟ್ ಲೆಜಿಸ್ಲೇಚರ್ ಏನಿರ್ತಾರಲ್ಲ, ಸೊ ಅವರು ಚೀಫ್ ಮಿನಿಸ್ಟರ್ಗೆ ಎಷ್ಟು ಸಂಬಳ ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಸೊ ರಾಜ್ಯ ಶಾಸಕಾಂಗ ದಯವಿಟ್ಟು ನೆನಪಿರಬೇಕು. ಪ್ರೆಸಿಡೆಂಟ್ ಅಂತ ಅಥವಾ ಸಂಸತ್ತು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ 96ನೇ ಕ್ವಶನ್ ನೋಡಿ. ಸೊ ಈ 4ನೇ ಕ್ವಶನ್ನು, ಸೊ ಈ ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ? ಸೊ ಈ ಕೆಳಗಿನ ಯಾವ ಶಬ್ದಗಳು ಸೊ ಭಾರತ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ? ಸೊ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ. ಸೊ ನಾನು ನಿಮಗೆ ಹೇಳಿದ್ದೆ ದಯವಿಟ್ಟು ಪ್ರಿಯಂಬಲನ್ನು ಓದ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ನೀವು ಅನ್ಕೊತಾ ಇರ್ತೀರ, ಮ್ಯಾಮ್ ಏನೋ ಒಂದು ಹೇಳ್ತಾರೆ ಸುಮ್ಮನೆ, ಸೊ ಏನು ಹೋಮ್ವರ್ಕ್ ಎಲ್ಲ ಮಾಡೋದು ಅಂತ. ಸೊ ನೋಡಿ, ಎಷ್ಟು ಕ್ವಶನ್ಸ್ ಅನ್ನುವಂಥದ್ದು ರಿಪೀಟ್ ಆಗಿದೆ. ಸೊ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, 72 ಕ್ವಶನ್ಸ್ ಅನ್ನುವಂಥದ್ದು ರಿಪೀಟ್ ಆಗಿದೆ KSRP ಎಕ್ಸಾಮಲ್ಲಿ ನನ್ನ ಕ್ಲಾಸಸ್ಸಿಂದ ಅಲ್ವಾ. ಸೊ ದಯವಿಟ್ಟು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ಅದಕ್ಕೆ. ಸೊ ಏನು ಹೋಮ್ವರ್ಕ್ ಹೇಳಿದ್ರು ಮಾಡಿ, ಸೊ ತಲೆ ತಿಂತಾರೆ ಅಂತ ಅನ್ಕೊಳಕ್ಕೆ ಮಾತ್ರ ಹೋಗ್ಬೇಡಿ, ಓಕೆನಾ. ಸೊ ನೋಡಿ, ಆಪ್ಷನ್ ಎ ಸಾರ್ವಭೌಮ, ಆಪ್ಷನ್ ಬಿ ಸಮಾಜವಾದಿ, ಆಪ್ಷನ್ ಸಿ ಪ್ರಜಾಪ್ರಭುತ್ವ, ಆಪ್ಷನ್ ಡಿ ಬಂದುಬಿಟ್ಟು ಭಾರತೀಯರು. ಓಕೆನಾ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ ನಾಟ್ ಬಿನ್ ರಿಟನ್ ಇನ್ ದ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆಪ್ಷನ್ ಎ ಸಾವರಿನ್, ಆಪ್ಷನ್ ಬಿ ಸೋಷಲಿಸ್ಟ್, ಆಪ್ಷನ್ ಸಿ ಡೆಮೊಕ್ರೆಟಿ, ಆಪ್ಷನ್ ಡಿ ಇಂಡಿಯನ್. ಓಕೆ, ಇಂಡಿಯನ್ಸ್ ಅಂತ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದುಬಿಟ್ಟು ಭಾರತೀಯರು. ಸೊ ಭಾರತೀಯರು ಅನ್ನುವಂಥದ್ದು ಸೊ ನಮ್ಮ ಪ್ರಿಯಂಬಲಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ವಿ ದ ಪೀಪಲ್ ಆಫ್ ಇಂಡಿಯನ್ಸ್ ಅಂತ ಮಾಡಿಲ್ಲ. ಸೊ ಇಷ್ಟೇ ಡಿಫ್ರೆನ್ಸು. ಭಾರತದ ಪ್ರಜೆಗಳಾದ ನಾವು ಭಾರತೀಯರು ಅಂತ ಮಾಡಿಲ್ಲ. ಓಕೆ, ಸೊ 97ನೇ ಕ್ವಶನ್ ನೋಡಿ. ಕೆಳಗಿನ ಯಾವುದು ಕರ್ನಾಟಕದ ಶಾಸಕಾಂಗದ ಭಾಗವಲ್ಲ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್? ಓಕೆನಾ, ಸೊ ಆಪ್ಷನ್ ಎ ಕರ್ನಾಟಕ ವಿಧಾನಸಭಾ, ಆಪ್ಷನ್ ಬಿ ಕರ್ನಾಟಕ ಶಾಸನಾಂಗ ಪರಿಷತ್ತು, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಆಪ್ಷನ್ ಸಿ ಕರ್ನಾಟಕದ ರಾಜ್ಯಪಾಲರು, ಗವರ್ಮೆಂಟ್ ಆಫ್ ಕರ್ನಾಟಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ, ನನ್ ಆಫ್ ದ ಎಬೋ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನುವಂಥದ್ದು ಕರೆಕ್ಟ್ ಆದಂತಹ ಆನ್ಸರ್. ಸೊ ಕರ್ನಾಟಕದ ಶಾಸಕಾಂಗಕ್ಕೆ ಬರುತ್ತೆ. ಯಾವುದು? ಕರ್ನಾಟಕದ ವಿಧಾನಸಭೆನೂ ಹೌದು, ಕರ್ನಾಟಕದ ಶಾಸಕಾಂಗ ಪರಿಷತ್ತು, ಕರ್ನಾಟಕದ ರಾಜ್ಯಪಾಲರು, ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನುವಂಥದ್ದು ಕರೆಕ್ಟ್ ಆದಂತಹ ಆನ್ಸರ್. ಬರುತ್ತಾ ಕರ್ನಾಟಕದ ಶಾಸಕಾಂಗದ ಆಡಿ ಬರುತ್ತೆ ಇವೆಲ್ಲನೂ? ಸೊ ನೋಡಿ, ಒಂದ್ಸತಿ ಚೆಕ್ ಮಾಡಿ, ನಿಮ್ಗೆ ಹೋಮ್ವರ್ಕ್ ಇದು. ಸೊ ನೋಡಿ, 98ನೇ ಕ್ವಶನ್, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಜೊತೆ ಯಾರು ಸಂಬಂಧಿಸಿದ್ದಾರೆ? ಸೊ ಹೂ ವಾಸ್ ಅಸೋಸಿಯೇಟೆಡ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕರ್ನಾಟಕ ವಿದ್ಯಾವರ್ಧಕ ಸಂಘ? ಸೊ ಆಪ್ಷನ್ ಎ ಬಂದುಬಿಟ್ಟು ಕರ್ನಾಟ್ ಸದಾಶಿವರಾವ್, ಆಪ್ಷನ್ ಬಿ ಬಂದುಬಿಟ್ಟು RH ದೇಶಪಾಂಡೆ, ಸೊ ಆಪ್ಷನ್ ಸಿ ಬಂದುಬಿಟ್ಟು NS ಅರ್ಡಿಕರ್, ಆಪ್ಷನ್ ಡಿ ಬಂದುಬಿಟ್ಟು HS ದೊರೆಸ್ವಾಮಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದೊರೆಸ್ವಾಮಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಜೊತೆ ಯಾರು ಸಂಬಂಧಿಸಿದ್ದಾರೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ತೊಂಬತ್ತೆಂಟನೇ ಕ್ವಶನ್, ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರು ನಿಮಗೆ ಕೀ ಆನ್ಸರ್ಸಲ್ಲಿ ಬಂದುಬಿಟ್ಟು ಸೊ RH ದೇಶಪಾಂಡೆ ಅನ್ನುವಂಥದ್ದು ಇದೆ. ಓಕೆ, RH ದೇಶಪಾಂಡೆ ಅನ್ನುವಂಥದ್ದು ಕರೆಕ್ಟ್ ಆದಂತಹ ಆನ್ಸರ್ ಅನ್ನುವಂಥದ್ದು ಕೀ ಆನ್ಸರ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ,
ಸೊ ನೆಕ್ಸ್ಟ್ ಒಂದು ನೋಡಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ? ಸೊ ಹೂ ಇಸ್ ಅಥರೈಸ್ಡ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಬಂದ್ಬಿಟ್ಟು ಕಾನೂನು ಆಯೋಗ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ದ ಲಾ ಕಮಿಷನ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸಂಸತ್ತು, ಪಾರ್ಲಿಮೆಂಟ್. ಸೊ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಅಧಿಕಾರ ಇರುವಂಥದ್ದು ಬಂದ್ಬಿಟ್ಟು ಸಂಸತ್ತಿಗೆ ಇದೆ. ಸೊ ರಂಜನ್ ಗೊಗೊಯ್ ಅವರು, ಸೊ ಇದು ನ್ಯಾಯಾಧೀಶರಾಗಿದ್ರಲ್ಲ, ಮುಖ್ಯ ನ್ಯಾಯಾಧೀಶರು, ಸೊ ಆ ಟೈಮಲ್ಲಿ ಹೆಚ್ಚಿಗೆ ಮಾಡಿದ್ರು ಅಲ್ವಾ. ಸೊ ನಿಮ್ಗೆ ಏನಾದರೂ ನೆನಪಿದ್ರೆ ಆ ಇನ್ಸಿಡೆಂಟ್ ನೆನಪಿರಬೇಕು. ಓಕೆನಾ? ಸೊ ಅವಾಗ ಹೆಚ್ಚಿಗೆ ಮಾಡಿದಂಥವ್ರು ಯಾರು? ಪಾರ್ಲಿಮೆಂಟ್, ಸಂಸತ್ತು. ಸೊ ಲಾಸ್ಟ್ ಕ್ವಶನ್ ನಿಮಗೆ ಇವತ್ತಿನ ಕ್ವಶನ್ಸಲ್ಲಿ. ಸೊ ನೋಡಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು, ಸೊ ಆರ್ ಟಿ ಇ ಕಾಯ್ದೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಫಸ್ಟ್ ಕ್ವಶನಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಆರ್ ಟಿ ಇ ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ. ಆರ್ ಟಿ ಇ, ಸೊ ಆಪ್ಷನ್ ಎ 0-6 ವರ್ಷಗಳು, ಆಪ್ಷನ್ ಬಿ 0-16 ವರ್ಷಗಳು, ಆಪ್ಷನ್ ಸಿ 6-14 ವರ್ಷಗಳು, ಆಪ್ಷನ್ ಡಿ ಬಂದ್ಬಿಟ್ಟು 6-18 ವರ್ಷಗಳು. ಸೊ ಆರ್ ಟಿ ಇದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ನೆನಪಿದ್ಯಾ? ಆರ್ ಟಿ ಇ ಕಾಯ್ದೆ ಅನ್ನುವಂಥದ್ದು ಯಾವಾಗ ಬಂತು? ಫಸ್ಟ್ ಕ್ವಶನ್ ನಿನ್ನೆ, ಅದೇ. ಸೊ ನೋಡಿ, ಆರ್ ಟಿ ಇ ಕಾಯ್ದೆ ಅನ್ನುವಂಥದ್ದು ಬಂದಂಥದ್ದು ಬಂದ್ಬಿಟ್ಟು 2009 ಅಲ್ವಾ. ಸೊ ಇನ್ನು ಆರ್ ಟಿ ಐ ಅನ್ನುವಂಥದ್ದು, ಸಾರಿ, ಆರ್ ಟಿ ಐ ಕಾಯ್ದೆ ಅನ್ನುವಂಥದ್ದು ಬರುವಂಥದ್ದು ಯಾವಾಗ ಅಂತಂದಾಗ 2005, ಆಯಿತಾ? ಸೊ ಈ ಆರ್ ಟಿ ಇ ಕಾಯ್ದೆ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು, ಸೊ ಯಾವ ವಯಸ್ಸಿನ ಮಕ್ಕಳಿಗೆ ಅಂತಂದರೆ, ಸೊ ಇದಕ್ಕೆ ಬಂದ್ಬಿಟ್ಟು ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸಿ. ಸೊ 6-14 ವರ್ಷಗಳ ಮಕ್ಕಳಿಗೆ. ಓಕೆನಾ? ಸೊ ಇದನ್ನು ನೀವು ಎಲ್ಲಿ ನೋಡ್ಬೋದು, ಎಲ್ಲಿ ಇದೆ ಮ್ಯಾಮ್, ಇದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದಾಗ, ಸೊ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರನ್ನು ಎತ್ಕೊಳ್ಳಿ. ಸೊ ಮೂಲಭೂತ ಕರ್ತವ್ಯಗಳ ಚಾಪ್ಟರನ್ನು ಎತ್ಕೊಳ್ಳಿ. ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 86ನೇ ಅಮೆಂಡ್ಮೆಂಟ್. ಸೊ 86ನೇ ತಿದ್ದುಪಡಿ. ಸೊ 2002 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ, 6-14 ವರ್ಷಗಳವರೆಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದಯವಿಟ್ಟು ಹೋಗಿ ಒಂದ್ಸತಿ ನೋಡಿ. ಓಕೆನಾ? ಸೊ 100 ಕ್ವಶನ್ಸು ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಕೋಆಪರೇಷನ್ ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ 2 ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಒಂದು ಬಂದ್ಬಿಟ್ಟು ಆಂಡ್ರಾಯ್ಡ್ ಲಿಂಕ್, ಸೊ ನೀವೇನಾದರೂ ಅನ್ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂತಂದರೆ, ಸೊ ನಿಮ್ದು ಏನಾದರೂ ಆಂಡ್ರಾಯ್ಡ್ ಫೋನ್ ಆಗಿದ್ರೆ ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಸೊ ನಿಮಗೆ ಅನ್ಅಕಾಡೆಮಿ ಆ್ಯಪ್ಗೆ ಡೈರೆಕ್ಟ್ ಮಾಡುತ್ತೆ. ಸೊ ಆ್ಯಪ್ಗೆ ಡೈರೆಕ್ಟ್ ಮಾಡಿದಾಗ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡ್ರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಓಕೆನಾ? ಸೊ ನಿಮ್ದೇನಾದರೂ ಆ್ಯಪಲ್ ಫೋನ್ಸ್ ಆಗಿದ್ರೆ, ಸೊ ದಯವಿಟ್ಟು iVoice ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಸೊ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಸೊ ಆವಾಗ ಅನ್ಅಕಾಡೆಮಿ ಆ್ಯಪಿಗೆ ಹೋಗ್ತೀರಾ. ಸೊ ಅಲ್ಲಿ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕಾದಾಗ, ಸೊ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ, 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ಆಲ್ರೆಡಿ ಅನ್ಅಕಾಡೆಮಿಲಿ ಎಲ್ಲ ಥರದ ಬ್ಯಾಚ್ ಕೋರ್ಸ್ಗಳು ಶುರುವಾಗಿದೆ. ಸೊ PSIಗೂ ಕೂಡ ಶುರುವಾಗ್ತದೆ. ಸೊ ದಯವಿಟ್ಟು ಯಾರಾದರೂ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕು ಅಂತಂದರೆ, ಸೊ ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ.